ನೋಡಿ, ನಿಮ್ಮಿಬ್ಬರು ರಿಪೋರ್ಟ್ನಲ್ಲಿ HIV ಪಾಸಿಟಿವ್ ಅಂತ ಬಂದಿದೆ. ಒಬ್ಬ ವ್ಯಕ್ತಿಗೆ HIV ಸೋಂಕು ಆದಾಗ ಅದು ಏಡ್ಸ್ ರೋಗ ಬೆಳವಣಿಗೆ ಹಂತ ತಲುಪೋದಕ್ಕೆ ಸುಮಾರು 6 ತಿಂಗಳಿಂದ 10 ವರ್ಷದವರೆಗೂ ಅಥವಾ ಅದಕ್ಕಿಂತ ಹೆಚ್ಚು ಸಮಯ ತಗೋಬಹುದು. ಅಲ್ಲಿವರೆಗೂ ಈ HIV ಸೋಂಕು ತಗಲಿರೋ ವ್ಯಕ್ತಿ ಆರೋಗ್ಯವಂತರಾಗೇ ಇರ್ತಾರೆ. ನನ್ನ ಹೆಂಡತಿ ಬಗ್ಗೆ ಯಾವುದೇ ಅನುಮಾನ ಇಲ್ಲ ಡಾಕ್ಟ್ರೆ. ನಾನಂತೂ ಯಾವುದೇ ಪರಸ್ತ್ರೀ ಸಹವಾಸ ಮಾಡಿಲ್ಲ ಡಾಕ್ಟ್ರೆ. ಬರೀ ವೇಶ್ಯಾವಾಟಿಕೆಯಿಂದ ಮಾತ್ರ ಈ HIV ಸೋಂಕು ಆಗೋದಿಲ್ಲ. HIV ಸೋಂಕು ತಗಲಿರೋ ವ್ಯಕ್ತಿಯಿಂದ ಇತರರು ರಕ್ತವನ್ನು ಪಡೆದಾಗ ಅಥವಾ HIV ಸೋಂಕು ತಗಲಿರೋ ವ್ಯಕ್ತಿಗೆ ಉಪಯೋಗಿಸಿರೋ ಸಿರಂಜು, ಅದೇ ಸೂಜಿ, ಅದನ್ನು ಬೇರೆಯವರು ಬಳಸಿದಾಗ ಈ HIV ಸೋಂಕು ಆರೋಗ್ಯವಂತರಿಗೂ ಬರಬಹುದು. ನೋಡಿ, ಈ ಏಡ್ಸ್ ಅನ್ನೋದು ಹಲವು ರೋಗಗಳ ಸಮ್ಮಿಳನ. ಉದಾಹರಣೆಗೆ, ಒಬ್ಬ ವ್ಯಕ್ತಿಗೆ ಕ್ಷಯರೋಗ ಬಂದಿದ್ರೆ ಅವನದನ್ನು ಸರಿಯಾದ ಸಮಯಕ್ಕೆ ಗುರುತಿಸ್ಕೊಳ್ಳದೆ, ಸರಿಯಾದ ಚಿಕಿತ್ಸೆಯನ್ನು ಸೂಕ್ತವಾಗಿ ತೆಗೆದುಕೊಳ್ಳದೇ ಇದ್ದ ಪಕ್ಷದಲ್ಲಿ ಸಹ ಅದು HIV ಆಗಿ ಪರಿವರ್ತನೆಗೊಳ್ಳಬಹುದು. ನಮ್ಮ ಬಗ್ಗೆ ನಮಗೆ ಎಳ್ಳಷ್ಟು ಭಯ ಇಲ್ಲ ಡಾಕ್ಟ್ರೇ. ಆದರೆ ನಾನೀಗ 6 ತಿಂಗಳು ಬಸ್ರಿ, ಮಗು ಹುಟ್ಟುವಾಗಲೇ HIV ರೋಗಿಯಾಗಿ ಹುಟ್ಟುತ್ತಲ್ಲ ಅನ್ನೋ ಭಯ. ಇದಕ್ಕೆ ನಮ್ಮ ಜನಗಳಲ್ಲಿ ತಿಳುವಳಿಕೆ ಕಮ್ಮಿ ಇದೆ ಅಂತ ಹೇಳೋದು. ಇವತ್ತು ನಮ್ಮ ವಿಜ್ಞಾನ ಎಷ್ಟು ಮುಂದುವರೆದಿದೆ ಅಂದರೆ, ಗರ್ಭಿಣಿ ಸ್ತ್ರೀಯರು ತಮಗೆ HIV ಸೋಂಕು ತಗಲಿದೆಯೋ ಇಲ್ಲವೋ ಅಂತ ಮೊದಲೇ ತಿಳ್ಕೊಳ್ಳೋ ಸಾಧ್ಯ ಆಗಿದೆ. ಹಾಗೆ ಸೋಂಕಾಗಿದ್ದು ಅವ್ರು ಮೊದಲೇ ಚಿಕಿತ್ಸೆ ತಗೊಂಡ್ರೆ ಅದು ಮಗುಗೆ ತಗಲೋ ಅವಕಾಶ 30% ಮಾತ್ರ ಇರುತ್ತೆ. ನೋಡಿ, ಗರ್ಭಿಣಿ ಸ್ತ್ರೀಯರಿಗೆ ಸಿಸೇರಿಯನ್ ಮಾಡಿ ಆಪರೇಷನ್ ಮುಖಾಂತರ ಮಗುನ ತೆಗೆಯೋದ್ರಿಂದ ಅಥವಾ ಹೆರಿಗೆ ನೋವು ಬಂದ ತಕ್ಷಣವೇ ಈ ನೆವರ್ಪಿನ್ 250 mg ಮಾತ್ರೆನ ಗರ್ಭಿಣಿ ಸ್ತ್ರೀಯರಿಗೆ ಅಂದರೆ ತಾಯಂದ್ರಿಗೆ ಕೊಡೋದ್ರಿಂದ, ಹಾಗೂ ಹುಟ್ಟಿದ ಮಗುಗೆ 72 ಗಂಟೆಗಳ ಒಳಗೆ ಈ ನೆವರ್ಪಿನ್ ದ್ರಾವಣವನ್ನು ಕುಡಿಸೋದ್ರಿಂದ ನೀಡೋದ್ರಿಂದ ಈ HIV ಸೋಂಕು ತಗಲೋ ಅವಕಾಶ 2-3% ಮಾತ್ರ ಇರುತ್ತೆ. ಇದಕ್ಕೆ ನಮ್ಮ ಸರ್ಕಾರ ವಿಶೇಷವಾದ ಸವಲತ್ತುಗಳನ್ನು ಕೂಡ ನೀಡ್ತಾ ಇದೆ. ಜೊತೆಗೆ ಈ P24 ಟೆಸ್ಟ್ ಅಂತ ಒಂದಿದೆ. ಆ ಟೆಸ್ಟನ್ನು ಮಗುಗೆ ಮಾಡಿಸೋದ್ರಿಂದ ಮಗು ಹುಟ್ಟಿದ 8 ದಿನಗಳ ಒಳಗಡೆ ಮಗುಗೆ HIV ಸೋಂಕು ತಗಲಿದೆಯೋ ಇಲ್ಲವೋ ಅಂತ ನಾವು ತಿಳ್ಕೋಬಹುದು. ಇದಕ್ಕೆ ಕೇವಲ 5,000 ರೂಪಾಯಿ ಖರ್ಚಾಗುತ್ತೆ ಅಷ್ಟೇ. ಅರೆ, ನೀವೇನು ಗಾಬರಿ ಆಗಬೇಡಿ. ಈ ಹಣನೂ ಸಹ ನೀವು ಖರ್ಚು ಮಾಡಬೇಕಾದ ಅವಶ್ಯಕತೆ ಇಲ್ಲ. ಈ ಹಣನೂ ಸಹ ನಮ್ಮ ಟ್ರಸ್ಟೇ ನಿಮಗೆ ಸಹಾಯ ನೀಡುತ್ತೆ. ನಮ್ಮ ಸಂಶೋಧನೆಗಳ ಪ್ರಕಾರ ಏನು ತಿಳಿದು ಬಂದಿದೆ ಅಂದರೆ, ಈ HIV ಸೋಂಕು ತಗಲಿರೋ ಒಬ್ಬ ವ್ಯಕ್ತಿ ಪೌಷ್ಟಿಕವಾದ ಆಹಾರವನ್ನು ಸೇವಿಸೋದ್ರಿಂದ ಹಾಗೂ ಆರೋಗ್ಯಕರ ಜೀವನ ಶೈಲಿಯನ್ನು, ಅಂದರೆ ಮದ್ಯಪಾನ, ಧೂಮಪಾನ, ಮಾದಕ ವಸ್ತುಗಳ ಸೇವನೆ, ಈ ಚಟಗಳಿಂದ ದೂರ ಇರೋದರಿಂದ ಹಾಗೂ ತನ್ನ ತನು ಮನಗಳನ್ನು ಸದಾಕಾಲ ಪ್ರಸನ್ನವಾಗಿಟ್ಕೊಳ್ಳೋದಕ್ಕೆ ವ್ಯಾಯಾಮ ಮಾಡಿಕೊಂಡು ಚೆನ್ನಾಗಿ ವಿಶ್ರಾಂತಿಯನ್ನು ತೆಗೆದುಕೊಳ್ತಾ ಇದ್ದರೆ, ಜೊತೆಗೆ ಶಾರೀರಿಕ ಸ್ವಚ್ಛತೆ ಇದರ ಬಗ್ಗೆ ವಿಶೇಷವಾದ ಗಮನವನ್ನು ಕೊಡ್ತಾ, ಎಲ್ಲದಕ್ಕಿಂತ ಮುಖ್ಯವಾಗಿ ಸುರಕ್ಷಿತ ಲೈಂಗಿಕ ಸಂಬಂಧ, ಅಂದರೆ ನಿರೋಧನ ಬಳಸೋದ್ರಿಂದ ತನ್ನ ಆಯಸ್ಸಿನವರೆಗೂ ಜೀವನವನ್ನು ಕಳೆಯಬಹುದು. ನಿಮ್ಮ ಮಾತು ನಂಬೋಕೆ ಆಗ್ತಿಲ್ಲ ಡಾಕ್ಟ್ರೇ. ಯಾವ ಜನ್ಮದಲ್ಲಿ ಏನು ಪಾಪ ಮಾಡಿದ್ವೋ, ನಮ್ಮಿಬ್ಬರಿಗೂ HIV ಸೋಂಕು ತಗಲಿದೆ. ಇದರಿಂದ ಈ ಸಮಾಜ ನಮ್ಮನ್ನು ನೋಡೋ ದೃಷ್ಟಿನೇ ಬೇರೆ. ಕಡೇ ಪಕ್ಷ ನಮ್ಮದು ಅಂತ ಒಂದು ಮಗು ಇದ್ರೆ ಕಡೆಗಾಲಕ್ಕೆ ಆಸರೆ ಆಗಿರ್ತಿತ್ತು ಅಂತ ತುಂಬ ಯೋಚನೆ ಮಾಡ್ತಿದ್ದೀವಿ. ಡೋಂಟ್ ಬಿ ಎಮೋಷ್ನಲ್. ನಿಮ್ಮ ಥರ HIV ಸೋಂಕು ತಗಲಿದ್ದು PPTC ಪ್ರೋಸೆಸ್ ಟ್ರೀಟ್ಮೆಂಟ್ನಿಂದ ಆ ಸೋಂಕು ತಗಲದೇ ಇರೋ ಮಕ್ಕಳನ್ನು ಪಡೆದಿರತಕ್ಕಂತಹ 100+ ದಂಪತಿಗಳ ಉದಾಹರಣೆಗಳಿದೆ. ಅಷ್ಟೇ ಅಲ್ಲ, ನಮ್ಮ ಈ ಫೌಂಡೇಷನ್, ಅಂದರೆ ಆಶಾಜ್ಯೋತಿ ಫೌಂಡೇಷನ್ ಟ್ರಸ್ಟಿಗಳಾದ ಮಿಸ್ಟರ್ ಅಂಡ್ ಮಿಸಸ್ ರಾಕೇಶ್. ರಾಕೇಶ, ರಾಕೇಶ್, ಎಷ್ಟು ತಂಕ ಮಲ್ಕೊಂಡಿದ್ಯೋ, ಎದ್ದೇಳ ಮೇಲೆ ಹೇಳು. ಆ ದೇವ್ರು ನಿನ್ಗೆ ಯಾವಾಗ ಬುದ್ಧಿ ಕೊಡ್ತಾನೆ ಏನೋ. ನಿನಗೆ ಬುದ್ಧಿ ಬರ್ಲಿ ಅಂತ ನಾನೇನೋ ಜೋರಾಗಿ ಮಾತಾಡಿದ್ರೆ ಸಾಕು, ಮಲ್ತಾಯಿ ಮಲಮಗನಿಗೆ ಹಿಂಸೆ ಕೊಡ್ತಾರೆ ಅಂತ ನೋಡಿದವರೆಲ್ಲ ಅನ್ಕೋತಾರೆ. ನೋಡೋ, MLA ಚಂದ್ರಯ್ಯ ಇದಾರಲ್ಲ, ಅವ್ರ ಮನೆಯಲ್ಲಿ ಸಂಜೆ ಪಾರ್ಟಿ ಇದೆ, ನಾನು ನಿಮ್ಮಪ್ಪ ಹೋಗ್ತಿದ್ವಿ. ನಮ್ಮ ಇಂಡಸ್ಟ್ರಿಯಲಿಸ್ಟ್ ರಾಜಶೇಖರ್ ಇದಾರಲ್ಲ, ಅವ್ರ ಮಗಳದು ಇವತ್ತು ಸಂಜೆ ಬರ್ತ್ಡೇ ಪಾರ್ಟಿ ಇದೆ. ನಮ್ಗೆ ಹೋಗೋಕ್ಕಾಗಲ್ಲ ಕಣೋ, ಒಂದು ಕೆಲಸ ಮಾಡು, ಬ್ಯಾಂಕಿಗೆ ಹೋಗಿ ದುಡ್ಡು ಡ್ರಾ ಮಾಡ್ಕೊಂಡು ಒಂದು ಒಳ್ಳೆ ಗಿಫ್ಟ್ ಪರ್ಚೇಸ್ ಮಾಡ್ಕೊಂಡು ಬಾ, ಆಮೇಲೆ ಸಂಜೆ ಪಾರ್ಟಿಗೆ ಹೋಗ್ಬಿಟ್ಟು ಅಟೆಂಡ್ ಮಾಡ್ಬಿಟ್ಟು ಬರಬೇಕು, ಗೊತ್ತಾಯ್ತಾ? ಬೇಗ ಎದ್ದು ರೆಡಿ ಆಗು.
Hi Radha, many many returns of the day. Welcome. Wish you happy birthday. Thank Wish you. You happy birthday. Thank you. Happy birthday, Thank Radha. You. Oh, really? Yeah. Have it, Julie. Cheers. Cheers. Hello. Hi, Rakesh. Happy birthday. Welcome. Hello. Hello. Julie, today you are looking very smart, yeah? Hey, you. Hi, Rakesh. Hi, Shivu. Bara, yeah? Hmm. ಹೇಗಿದೀಯ? ಚೆನ್ನಾಗಿದ್ದೀನಿ. ಏನ್ ತುಂಬಾ ದಿವಸದಿಂದ ಕ್ಲಬ್ ಕಡೆ ಕಾಣಿಸ್ಲಿಲ್ಲ ನೀನು? ನಿನಗೆ ಗೊತ್ತಲ್ಲ, ನಾ ಬರೋದೇ ನಾನ್ ನಿನ್ ತರ ಮೂರ್ ಫ್ಯಾಕ್ಟ್ರಿ ಓನರ್ ಆಗಿ ಕರೋಡ್ಪತಿ ಮಗ ಆಗಿದ್ರೆ ದಿವಸ ಒಂದೊಂದು ಕ್ಲಬ್ ಅಲ್ಲಿ ಮಜಾ ಮಾಡ್ತಾ ಇದ್ದೆ. ಕರೋಡ್ಪತಿ ಮಗ ಮಿಸ್ಟರ್ ರಾಕೇಶ್, ವೆರಿ ಸ್ಮಾರ್ಟ್. ಓಕೆ ಶಿವು, ಕ್ಯಾರಿ ಆನ್. ಥ್ಯಾಂಕ್ ಯು ಶಿವು. ನಾನೊಂದು ಬರ್ತ್ಡೇ ಪಾರ್ಟಿಗೆ ಬಂದಿದ್ದೀನಿ, ಗೊತ್ತಿಲ್ಲ ಎಷ್ಟೊತ್ತಾಗತ್ತೋ. ಓಕೆ ಸರಿ ಮಿಸ್ಟರ್ ರಾಕೇಶ್, ಆಮೇಲೆ ಫೋನ್ ಮಾಡ್ತೀನಿ. ಪ್ಲೀಸ್ ಟೇಕ್ ಇಟ್. ನೋ ಥ್ಯಾಂಕ್ಸ್. ನನಗಿರೋ ಕೆಟ್ಟ ಅಭ್ಯಾಸ ಅಂದರೆ ಇದೊಂದೇ. ಜಸ್ಟ್ ಸಾಫ್ಟ್ ಡ್ರಿಂಕ್ಸ್. ಥ್ಯಾಂಕ್ ಯು. ನನ್ನ ಹೆಸರು ಜೂಲಿ ಅಂತ, ಶಿವ ಫ್ರೆಂಡ್. ಐ ಆಮ್ ರಾಕೇಶ್. ನಿಮ್ಮನ್ನು ನೋಡ್ತಿದ್ರೆ ಜೀವನದಲ್ಲಿ ಯಾವುದೋ ಮಾನಸಿಕ ನೋವು ನಿಮ್ಮನ್ನು ಕಾಡ್ತಿದೆ ಅನ್ಸುತ್ತೆ. ಹಾಗೇನಿಲ್ವಲ್ಲ. ನೀವು ಸುಳ್ಳು ಹೇಳ್ತಿದ್ದೀರಾ, ನೀವು ಪ್ರೀತಿಸ್ತಿದ್ದ ಹುಡುಗಿ ಕೈ ಕೊಟ್ಟಿದ್ದಾಳಲ್ಲ. ನೋನೋ, ನಾನು ಯಾರನ್ನು ಪ್ರೀತಿಸೇ ಇಲ್ಲ. ಮತ್ತೆ ನಿಮ್ಮ ಮುಖದಲ್ಲಿ ಒಂಟಿತನ, ಬೇಸರ. ಸಮಥಿಂಗ್ ಈಸ್ ರಾಂಗ್ ವಿತ್ ಯು. ಮೇ ಬಿ. ಯುವರ್ ಮೊಬೈಲ್ ಈಸ್ ಸೆಕ್ಸಿ. ನಿಮ್ಮನ್ನು ಕ್ಯಾಚ್ ಮಾಡೋ ರೂಟು ವೆರಿ ಈಸಿ. ಐ ಮೀನ್, ನಿಮ್ದು ಬಿ ಎಸ್ ಎನ್ ಎಲ್ ಅಲ್ವಾ, ಲೈನ್ ಕ್ಲಿಯರ್ ಆಗಿರುತ್ತೆ. ಈ ಥರ ಸೆಟ್ನ ಪರ್ಚೇಸ್ ಮಾಡಬೇಕು ಅಂತ ನಂಗೆ ತುಂಬ ಆಸೆ ಇದೆ. ಬಟ್ ನನ್ನ ಪೊಸಿಷನ್ ವೆರಿ ಬ್ಯಾಡ್. ಅದಕ್ಕೆ ಯಾಕೆ ಅಷ್ಟು ಬೇಜಾರು ಮಾಡ್ಕೋತೀರಾ? ಇದು ನೀವೇ ಇಟ್ಕೊಳ್ಳಿ. ಗೆಟ್ ಮೀ ಮೈ ಸಿಮ್ ಕಾರ್ಡ್. ರಿಯಲಿ? ಐ ಕಾಂಟ್ ಬಿಲೀವ್. ನಾನು ಮೊಬೈಲ್ ಫೋನ್ನ ಎಕ್ಸ್ಚೇಂಜ್ ಮಾಡ್ತಿಲ್ಲ. ನನ್ನ ಹೃದಯನ ನಿಮಗೆ ಕೊಟ್ಟು ನಿಮ್ಮ ಹೃದಯನ ನಾನು ತಗೊಳ್ತಾ ಇದ್ದೀನಿ. ರಾಕೇಶ್, ನಿಮ್ಗೆ ತುಂಬ ಬೇಸರ ಆದಾಗ ನನ್ನನ್ನು ಜ್ಞಾಪಿಸ್ಕೊಳ್ಳಿ. ಆ್ಯಸ್ ಎ ಫ್ರೆಂಡ್ ಆ್ಯಂಡ್ ಆಲ್. ಬರಲ? ಲೇಟ್ ಆದರೆ ನಮ್ಮ ಮೈಲಿಗೆ ಹುಡ್ಕೊಂಡು ಬರ್ತಾರೆ. ಗುಡ್ ನೈಟ್. ವೆಂಕಯ್ಯ, ತಗೊಳ್ಳಿ ದೋಸೆ. ಪ್ರತಿಯೊಬ್ಬ ಮನುಷ್ಯನಿಗೂ ನನ್ನನ್ನು ತುಂಬ ಪ್ರೀತಿಸೋ ವ್ಯಕ್ತಿ ಇರಬೇಕು ಅಂತ ಅನ್ಸತ್ತಲ್ವಾ? ಹೌದು ಯಜಮಂದ್ರೆ. ಮಕ್ಕಳನ್ನ ತಂದೆ ತಾಯಿ ನಗ್ನಗ್ತಾ ಮುದ್ದಾಡ್ತಾ ಪ್ರೀತಿಸೋ ಆಗಿರಬೇಕು ಅನ್ಸತ್ತಲ್ವಾ? ಅಕ್ಷರಶಃ ಸತ್ಯ. ಹೌದು, ಇಷ್ಟು ವರ್ಷ ಆದರೂ ನೀ ಯಾಕೆ ಮದುವೆ ಆಗಿಲ್ಲ? ನಿನಗೆ ನಿನ್ನವರು ಅಂತ ಯಾರಿದ್ದಾರೆ? ಅದೊಂದು ದೊಡ್ಡ ಕತೆ ಯಜಮಾನ್ರೆ. ನಾನು ನನ್ನ ಮಾವನ ಮಗಳನ್ನ ಪ್ರೀತಿಸ್ತಾ ಇದ್ದೆ, ಅವಳು ಪ್ರೀತಿಸ್ತಾ ಇದ್ಲು. ಮದುವೆನೂ ಮಾಡ್ಕೊಬೇಕು ಅಂತ ಇದ್ವಿ. ಅಷ್ಟರಲ್ಲಿ ನನಗಿನ್ನ ಯಾವುದೋ ಒಂದು ಒಳ್ಳೆ ಸಂಬಂಧ ಸಿಕ್ತು ಅಂತ ನಾನು ಬಿಟ್ಟಾಕಿ ಅವನ್ನ ಮದುವೆ ಮಾಡ್ಕೊಂಡು ಹೊರಟೋದ್ಲು ಬುದ್ಧಿ. ಆವತ್ತಿನಿಂದ ಇವತ್ತಿನವರೆಗೂ ಮದುವೆ ಬಗ್ಗೆ ಆಸಕ್ತಿನೇ ಇಲ್ಲ. ನಮ್ಮ ತಾಯಿ ನನಗೆ 5 ವರ್ಷ ಆಗೋವರೆಗೂ ಎದೆ ಹಾಲು ಕುಡಿಸ್ತಾ ಇದ್ರು, 15 ವರ್ಷ ಆದರೂ ಸ್ನಾನ ಮಾಡಿಸ್ತಾ ಇದ್ರು. ಆದರೆ ನಮ್ಮ ದುರಾದೃಷ್ಟ, ನನ್ನ 15ನೇ ವಯಸ್ಸಿನಲ್ಲಿ ಕಾಯಿಲೆಯನ್ನು ನನ್ನ ತಾಯಿ ತೀರ್ಕೊಂಡ್ರು. ನನ್ನ ತಂದೆ ನೆನಪೇ ಇಲ್ಲ ನನಗೆ. ಮುಖ್ಯವಾಗಿ ನನ್ನವಳು ಅಲ್ಲ ಒಂದು ಹೆಣ್ಣಿನ ಆಸರೆ ಪ್ರತಿಯೊಬ್ಬ ಮನುಷ್ಯನಿಗೂ ಬೇಕೇ ಬೇಕಲ್ವಾ? ಹೌದು ಯಜಮಾನ್ರೆ. ಆ ಹೆಣ್ಣು ತಾಯಿ, ಅಕ್ಕ, ತಂಗಿ, ಹೆಂಡತಿ ಯಾರೇ ಆಗಿರ್ಬೋದು, ಆ ಪ್ರೀತಿಲಿ ಸಿಗೋ ತೃಪ್ತಿ ತಂದೆ, ಅಣ್ಣ, ತಮ್ಮ, ಸ್ನೇಹಿತ ಯಾರಿಂದನೂ ಸಿಕ್ಕಲ್ಲ. ನಿಮ್ಮ ಮನಸ್ಸಿನ ತೊಳಲಾಟ ನನಗೆ ಅರ್ಥವಾಗ್ತಾ ಇದೆ. ನೀವೊಂದು ಮದುವೆ ಮಾಡ್ಕೊಂಬಿಡಿ, ಎಲ್ಲ ಸರಿ ಹೋಗುತ್ತೆ. ಚೆನ್ನಾಗಿ ಹೇಳಿದೆ. ತಿನ್ನಿ. ಹಲೋ. ಹಾಯ್ ಡಾರ್ಲಿಂಗ್.
ಹೂ ಸ್ಪೀಕಿಂಗ್? ಹೇ, ನನ್ನ ಹೃದಯನ ನಿಮ್ಮ ಹತ್ರ ಇಟ್ಕೊಂಡಿದ್ರು, ನಾನು ಜ್ಞಾಪಕದಲ್ಲಿಲ್ವಾ? ಓ, ಐ ಆಮ್ ಸಾರಿ ಜೂಲಿ. ಸರಿಯಪ್ಪ, ಏನು ಮಾಡ್ತಿದ್ಯಾ ಪುಟ್ಟ? ನಿದ್ದೆ ಮಾಡ್ತಿದ್ದೆ. ವಾಟ್? ನನ್ನ ನಿದ್ದೆನ ನೀವು ಕೆಡಿಸಿ ನೀವು ಮಾತ್ರ ನಿದ್ದೆ ಮಾಡ್ತಿದ್ದೀರಾ? ಇಟ್ಸ್ ಟೂ ಬ್ಯಾಡ್ ರಾಕೇಶ್. ಹಾಗಲ್ಲ, 12 ಗಂಟೆ ಆಯ್ತಲ್ಲ. ನೀವು ಶ್ರೀಮಂತ್ರಪ್ಪ, ದಿವಸ ನನ್ನಂತ 16 ಹುಡುಗಿನ ಮೀಟ್ ಮಾಡ್ತಿರ್ತೀರಾ, ನನ್ನ ಜ್ಞಾಪಕ ಹೇಗಿರುತ್ತೆ ಹೇಳಿ? ಡೋಂಟ್ ಥಿಂಕ್ ಲೈಕ್ ದಟ್. ಯಾಕೋ ರಾಕೇಶ್, ನನ್ನ ಹೃದಯದ ಬಡಿತದಲ್ಲಿ ನಿಮ್ಮ ಹೆಸರೇ ಕೇಳಿಸ್ತಿದೆ, ಕೇಳಿಸ್ಕೊಳ್ಳಿ. ಕೇಳಿಸ್ಕೊಂಡ್ರ ನನ್ನ ಹೃದಯ ಸಹ ರಾಕೇಶ್ ರಾಕೇಶ್ ಅಂತ ಕೂಗ್ತಿದೆ, ಹೌದಲ್ವಾ? ಹೌದು. ನನ್ನ ಹೃದಯ, ಐ ಮೀನ್ ನನ್ನ ಹತ್ರ ಇರೋ ನಿಮ್ಮ ಹೃದಯ ಏನ್ ಹೇಳ್ತಿದೆ ಗೊತ್ತಾ? ನಾನು ನಿಮ್ಮ ಮುಂದೆನೇ ಕೂತಿರ್ಬೇಕು, ನೀವು ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾನೇ ಇರಬೇಕು. ರಾಕೇಶ್, ಯಾವಾಗ್ಲೂ ಹೀಗೆ ನಿಮ್ಮ ಎದೆ ಮೇಲೆ ಮಲಗಿರ್ಬೇಕು ಅಂತ ಆಸೆ. ನಿಮ್ಮ ಪ್ರೀತಿಯನ್ನು ಬಾಹುಬಂಧನದಲ್ಲಿ ನಾನು ಯಾವಾಗ್ಲೂ ಬಂದಿಯಾಗಿರ್ಬೇಕು. ನೀವು ಯಾವಾಗ್ಲೂ ನನ್ನ ಜೊತೆನೇ ಇರಬೇಕು. ನಮ್ಮಿಬ್ಬರ ಪ್ರಪಂಚದಲ್ಲಿ ಯಾರು ಡಿಸ್ಟರ್ಬ್ ಮಾಡಬಾರ್ದು. ನಾನು ಹೇಳಿದ ಬೇಜಾರಾಯ್ತಾ? ಹಾಗೇನಿಲ್ಲ. ಮತ್ತೆ ಯಾಕೇನು ಮಾತಾಡ್ತಿಲ್ಲ? ನನಗೆ ನಿಮ್ ಥರ ಮಾತಾಡಕ್ ಬರಲ್ಲ. ಅಂದ್ರೆ ನಾನು ರೈಲ್ ಬಿಡ್ತಿದ್ದೀನಿ ಅಂತನಾ? ನಾನು ಹಾಗೆ ಹೇಳಿಲ್ಲ, ಡೋಂಟ್ ಮಿಸ್ಟೇಕ್ ಮೀ. ಓಕೆ ಬಾಬಾ, ಅದು ನಿಮ್ ತಪ್ಪಲ್ಲ, ನಿಮ್ಮಲ್ಲಿರೋ ಒಂಟಿತನ. ಒಂದು ಕೆಲಸ ಮಾಡಿ, ನಾಳೆ ನನ್ನ ಫ್ರೆಂಡ್ ಬರ್ತ್ಡೇ ಪಾರ್ಟಿ ಇದೆ, ನೀವಲ್ಲಿಗೆ ಬರಲೇಬೇಕು. ಓಕೆನಾ? ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್. ವೆಂಕಯ್ಯ, ಆ ಸೋಂಬೇರಿ ಎದ್ದಿದಾನೋ ಇಲ್ವಾ? ಬುದ್ಧಿ ಆಗ್ಲೇ ಎದ್ರು ಬುದ್ಧಿ, ಕಾಫಿ ಕುಡಿತಾ ಇದ್ದಾರೆ. ನಿಮ್ಮ ಹತ್ರ ನಾನು ಬಡ್ಕೋತಾನೆ ಇರ್ತೀನಪ್ಪ, ನಮ್ದು ಎಷ್ಟೊಂದು ಫ್ಯಾಕ್ಟ್ರಿಗಳಿದೆ, ಅವನಿಗೂ ಏನಾದ್ರೂ ಜವಾಬ್ದಾರಿ ವಹಿಸ್ಕೊಡಿ ಅಂತ. ನನ್ನ ಮಾತು ಕೇಳ್ತೀರಾ ನೀವು? ನಾನೇನೇ ಮಾಡಲಿ, ಆ BBAನು ಅರ್ಧಕ್ಕೆ ಬಿಟ್ಬಿಟ್ಟ. ಅಟ್ಲೀಸ್ಟ್ ಗ್ರಾಜ್ಯುಯೇಷನ್ ಆದರೂ ಪೂರ್ತಿ ಮಾಡಿದ್ರೆ ನಾನೇನಾದರೂ ಮಾಡ್ಬೋದಾಗಿತ್ತು. ಆ ನಾಲಾಯಕ ನನ್ನ ಮಗನಿಗೆ ಏನು ಅಂತ ಜವಾಬ್ದಾರಿ ಕೊಡ್ಲೆ? ದೊಡ್ಡ ಜವಾಬ್ದಾರಿ ಆಗಲಿಲ್ಲ ಅಂದ್ರೆ ಅವ್ರಿಗೆ ಯಾವ್ದು ಅನುಕೂಲ ಆಗುತ್ತೋ ಅದನ್ನ ಮಾಡ್ಲಿ ಬಿಡಿ. ಜೊತೆಗೆ ಅವ್ರಿಗೊಂದು ಮದುವೆ ಅಂತ ಮಾಡಿಬಿಟ್ರೆ ಅವ್ರಿಗೂ ಜವಾಬ್ದಾರಿ ಬರುತ್ತೆ. ವೆಂಕಯ್ಯ ಅಲ್ಲೋರ, ಒಳ್ಳೆ ಜೋಕ್ನೆ ಮಾಡ್ತಾ ಇದ್ದೆ ನೀನು. ಅಲ್ಲಯ್ಯ, ಫೇಲ್ ಆಗಿರೋ 2 ಸಬ್ಜೆಕ್ಟ್ನ ಪೂರ್ತಿ ಮಾಡಿ ಗ್ರಾಜ್ಯುಯೇಷನ್ ಕಂಪ್ಲೀಟ್ ಮಾಡಕ್ ಹೇಳು ನಿಮ್ ಸೋಂಬೇರಿ ಚಿಕ್ಕ ಯಜಮಾನ್ರಿಗೆ. ಲೇ, ನಾನು ಹೋಗ್ತಾ ಇದ್ದೀನಿ, ಬರ್ತೀಯನೇ? ರೀ, ಗಾಯತ್ರಿ ಮನೆ ಹತ್ರ ಡ್ರಾಪ್ ಮಾಡ್ಬಿಟ್ರೆ ನಾನು ಬರ್ತೀನಿ. ಏ ಬಾಗ್ಲ, ಸರಿ ಅಮ್ಮೋರೆ. ಹಲೋ, ಆಗ್ಲಿಂದ ಟ್ರೈ ಮಾಡ್ತಿದ್ದೀನಿ, ಸ್ವಿಚ್ ಆಫ್ ಅಂತ ಬರ್ತಿದೆ. ಯಾಕೆ ಫೋನ್ ಮಾಡಿ ದುಡ್ಡು ಕೇಳ್ತೀನಿ ಅಂತ ಭಯನಾ? ಯಾಕೆ ಹಾಗೆಲ್ಲ ಮಾತಾಡ್ತೀಯ? ಬ್ಯಾಟ್ರಿ ಲೋ ಇತ್ತು, ಚಾರ್ಜ್ ಹಾಕಿದ್ದೆ. ಜೂಲಿ, ನಿನ್ನ ಜೊತೆ ಸುತ್ತಾಡಬೇಕು, ಮನಸ್ಸಲ್ಲಿರೋದನ್ನೆಲ್ಲ ಹೇಳಬೇಕು ಅನ್ನಿಸ್ತಿದೆ. ಎಲ್ಲರೂ ಆಚೆ ಹೋಗೋಣ ಪ್ಲೀಸ್. ನೀವು ಸಡನ್ ಆಗಿ ಹೀಗೆ ಹೇಳಿದ್ರೆ ನಮ್ಮಮ್ಮನಿಗೆ ಏನು ಹೇಳಿ? ಐ ಡೋಂಟ್ ವಾಂಟ್ ಎನಿ ಎಕ್ಸ್ಪ್ಲನೇಷನ್ಸ್. ನೋಡು, ನೀನೇನು ಮಾಡ್ತೀಯ ನನಗೆ ಗೊತ್ತಿಲ್ಲ. 10 ಗಂಟೆಗೆ ನಿಮ್ಮ ಮನೆ ಬಸ್ ಸ್ಟಾಪ್ ಹತ್ರ ಬರ್ತೀನಿ. ಲೆಟ್ಸ್ ಸ್ಪೆಂಡ್ ದ ಡೇ ಟುಗೆದರ್. ಬಾಯ್. Thank you.
ತಗೊಳ್ಳಿ. ಥ್ಯಾಂಕ್ಸ್. ಅಲ್ಲ, ಇದ್ದಕ್ಕಿದ್ದ ಹಾಗೆ ನನ್ನನ್ನು ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದ್ರಿ? ವಾಟ್ ಡು ಯು ಮೀನ್? ಐ ಮೀನ್, ಅಮ್ಮ ಅಂತಿರ್ತಾರೆ ಗಂಡಸರು ತುಂಬ ಕೆಟ್ಟವರು, ನಂಬೋಕ್ಕಾಗಲ್ಲ ಅಂತ. ಜೂಲಿ, ನನ್ನ ಮುಖ ನೋಡ್ಕೊಂಡು ಹೇಳು, ನಾನು ನೋಡಿದ್ರೆ ಹಾಗನ್ಸತ್ತಾ? ಸುಮ್ಮನೆ ತಮಾಷೆಗೆ ಹೇಳಿದೆ. ಆದರೆ ಕುಡಿಯೋ ಅಭ್ಯಾಸನ ನಿಮಗೆ ಕಲಿಸಿದ ನಾನೇ ತಾನೆ, ಇದು ತಪ್ಪನ್ಸಲ್ವಾ? ಇಲ್ಲ ಜೂಲಿ, ಕುಡಿಯೋದ್ರಲ್ಲೂ ಒಂಥರ ಸುಖ ಇದೆ ಅಂತ ಹೇಳ್ಕೊಟ್ಟೋಳು ನೀನು. ನೀವು ಬೇಸರದಿಂದ ಒಂಟಿಯಾಗಿದ್ದು ಇದ್ದು ನಿಮ್ಮ ದೇಹದಲ್ಲಿ ನಿಶಕ್ತಿ ಬಂದಿದೆ ಅನ್ಸುತ್ತೆ. ಜೂಲಿ, ನನ್ನ ಹತ್ರ ಎಲ್ಲ ಇದ್ರೂ ಎಲ್ಲ ಕಳ್ಕೊಂಡಿರೋ ಒಂಥರ ಜೀವನ ಮಾಡ್ತಾ ಇದ್ದೀನಿ. ಹೌದು ಮತ್ತೆ, ಇಂಥ ರಾತ್ರಿಯಲ್ಲಿ ನನ್ನಂಥ ಸುಂದರಿ ನಿಮ್ಮ ಮುಂದೆ ಕೂತಿರ್ಬೇಕಾದ್ರೆ ನೀವು ಸುಮ್ಮನಿದ್ರೂ ನಿಮ್ಮ ಯೌವನ ಬಿಡ್ತಿರ್ಲಿಲ್ಲ. ನೀನೊಬ್ಳೆ ನನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿರೋದು. ಈಗ ನಿಮ್ಮ ಮನಸ್ಸಿಗೆ ಶಕ್ತಿ ಕೊಟ್ಟಿದ್ದೀನಿ, ನಿಮ್ಮ ದೇಹಕ್ಕೂ ಶಕ್ತಿ ಕೊಡಲೇಬೇಕು. ಜೂಲಿ, ಇನ್ನೂ ಎರಡು ದಿವಸ ನಮ್ಮದೇ ಆದ ಪ್ರಪಂಚದಲ್ಲಿ ಕಳೀಬೇಕು ಅನ್ನಿಸ್ತಾ ಇದೆ. ಜೂಲಿ, ಯಾಕೆ ಕಣ್ಣೀರು? ಇಲ್ಲ ರಾಕಿ, ಅದು ಆನಂದ ಬಾಷ್ಪ, ನಿನ್ನಂಥ ಫ್ರೆಂಡ್ ಸಿಕ್ಕಿರೋದಕ್ಕೆ. ಜೊತೆಲಿ ಕಣ್ಣೀರು, ನಾಳೆಯ ನನ್ನ ಸ್ಥಿತಿಗೆ. ಯಾಕೆ ಏನೇನೋ ಮಾತಾಡ್ತಿದ್ಯಾ? ಮುಂದಿನ ತಿಂಗಳೇ ನಮ್ಮ ಅಕ್ಕನ ಮದುವೆ ಇದೆ. ಹುಡುಗ ಸಾಫ್ಟ್ವೇರ್ ಕಂಪ್ನಿಲಿ ಇಂಜಿನಿಯರ್ ಆಗಿದ್ದಾನೆ. ಮದುವೆ ಖರ್ಚಿಗೆ 2 ಲಕ್ಷ ಆದರೂ ಬೇಕು. ನಮ್ಮ ತಾಯಿಗೆ ದಿಕ್ಕೇ ತೋಚ್ತಾ ಇಲ್ಲ. ದುಡ್ಡಿಗೆ ಏನಾದರೂ ವ್ಯವಸ್ಥೆ ಮಾಡೋದಕ್ಕೆ ಮೈಸೂರಿಗೆ ಹೋಗ್ತೀನಿ ಅಂತ ನಿಮ್ಮ ಜೊತೆ ಬಂದೆ. ಅಷ್ಟೇ ತಾನೆ ಜೂಲಿ, ಯಾವುದೇ ವಿಷಯ ಆಗಲಿ ನನ್ನ ಹತ್ರ ಮುಚ್ಚು ಮರೆ ಇಲ್ಲದೆ ಹೇಳು. ಸದ್ಯಕ್ಕೆ ಇಷ್ಟಿಟ್ಕೋ, ನಿನಗೆ ಎಷ್ಟು ದುಡ್ಡು ಬೇಕಾದರೂ ನಾನು ಕೊಡ್ತೀನಿ, ನಡಿ ಹೋಗೋಣ. ರಾಕೇಶ್, ರಿಯಲಿ ಐ ಲವ್ ಯು. ರಾಕೇಶ್, ರಿಯಲಿ ಐ ಲವ್ ಯು. Thank you.
ಜೂಲಿ, ಜೂಲಿ ಯಾಕೆ ಮಾತಾಡಿಸ್ತೇ ಹೋಗ್ತಿದ್ಯಾ? ಹೂ ಆರ್ ಯು ಮ್ಯಾನ್? ಹೂ ಆರ್ ಯು ನಾ? ಇಷ್ಟು ಬೇಗ ನನ್ನ ಮರ್ತ್ಬಿಟ್ಯಾ? ಹಾ, ನಿನ್ನ ಜ್ಞಾಪಕದಲ್ಲಿ ಇಟ್ಕೊಳ್ಳೋದಕ್ಕೆ. ನೀ ಏನು ಪಿ ಎಮ್ಮ ಸಿ ಎಮ್ಮ ಎಲ್ಲ ಬಿಗ್ ಇಂಡಸ್ಟ್ರಿಯಲಿಸ್ಟ? ಹಾ, ಮಾತ್ಗೂ ಶ್ರೀಮಂತ ಅಂತ ಹೇಳ್ತಿದ್ದೆ. ಹೇಳ್ತಿದ್ದೆ, ಬಟ್ ಯು ಹ್ಯಾವ್ ಮಿಸ್ಟೇಕನ್ ಮೈ ವರ್ಡ್ಸ್. ನೀನು ಶ್ರೀಮಂತ ಅಲ್ಲ, ಶ್ರೀಮಂತನ ಮಗ ಅಷ್ಟೇ. ನಿಮ್ಮಪ್ಪ ಪಾಕೆಟ್ ಮನಿ ಅಂತ ಕೊಟ್ಟಿದ್ರಲ್ಲಿ ನನ್ನಂಥ ಬ್ಯೂಟಿ ಹುಡುಗಿರ ಹಿಂದೆ ದಿವಸ ಅಲ್ದು ಲವ್ ಅನ್ನೋ ಪಟ್ಟ ಕಟ್ಕೊಂಡು ದೇವದಾಸ್ ಥರ ಮನೆ ಬಿಟ್ಟು ಬರ್ತೀರ. ಆಗ ನೀನು ಫುಟ್ಪಾತು, ನಿನ್ನ ನಂಬ್ಕೊಂಡು ಬಂದಿರೋ ನಾನು ಫುಟ್ಪಾತು. ಹೇಳಿದ ಅರ್ಥ ಆಯ್ತಾ? ಡೋಂಟ್ ವೇಸ್ಟ್ ಮೈ ಟೈಮ್, ಗೆಟ್ ಲಾಸ್ಟ್. ನನ್ನ ಹೆಂಡತಿ ಆಗೋಳ ಮೇಲೆ ಕೈ ಎತ್ತಿ. ಸರ್, ಅವಳ ಕ್ಯಾರೆಕ್ಟರ್ ಸರಿ ಇಲ್ಲ ಸರ್. ಒಂದು ತಿಂಗಳಿಗೆ 10 ಜನ ನಾ ಈ ಶಾಪಿಂಗ್ ಕಾಂಪ್ಲೆಕ್ಸ್ಗೆ ಕರ್ಕೊಂಡು ಬರ್ತಾಳೆ. ಅಷ್ಟೇ ಅಲ್ಲ ಸರ್, ಯಾವುದೇ ರಿಚ್ ಫ್ಯಾಮಿಲಿ ಫಂಕ್ಷನ್ ಆದರೂ ಕೂಡ ಅಲ್ಲಿಗೆ ಹೋಗ್ಬಿಟ್ಟು ನಿಮ್ಮಂಥ ಯುವಕರನ್ನ ಬಲೆಗೆ ಹಾಕ್ಕೊಂಡು ಅವ್ರ ಹತ್ರ ಎಷ್ಟು ಕೀಳ್ಬೇಕು ಕಿತ್ಕೊಂಡು ಆಮೇಲೆ ನೀವ್ಯಾರು ಅಂದ್ಬಿಡ್ತಾಳೆ ಸರ್. ಇದನ್ನೇ ಅವಳು ವ್ಯವಹಾರ ಮಾಡ್ಕೊಂಡ್ಬಿಟ್ಟಿದ್ದಾಳೆ ಸರ್. ನಿಮ್ಮಂಥವ್ರ ಹತ್ರ ಕಿತ್ಕೊಂಡಿದ್ದೆ ಅವಳಿ ಲಾಭ ಸರ್. ನಿಮ್ಮ ನೋಡಿದ್ರೆ ಒಳ್ಳೆಯವ್ರ ಥರ ಕಾಣ್ತೀರಾ. ಅವಳ ಬಗ್ಗೆ ತಲೆ ಕೆಡಿಸ್ಕೊಳ್ದೆ ಒಳ್ಳೆ ಹೆಣ್ಣು ನೋಡಿ ಮದುವೆ ಮಾಡ್ಕೊಳ್ಳಿ ಸರ್. ಅಮೋರೆ ಕಾಫಿ. ಏಯ್, ನಿಂತ್ಕೊಳ್ಳ ಅಲ್ಲಿ. ಇಷ್ಟು ದಿನ ಸೋಮಾರಿಯಾಗಿ ಊರೆಲ್ಲ ಅಲೀತಿದ್ದಾನೆ ಅನ್ಕೊಂಡಿದ್ದೆ, ಆದ್ರೆ ಈಗ ಹುಡುಗಿರಿಂದ ಅಲ್ಕೊಂಡು ಶುದ್ಧ ರೋಡ್ ರೋಮಿಯೋ ಆಗಿದ್ದಾನೆ. ಈಡಿಯಡ್ ತಗೊಂಡ್ಬಂದು ನೋಡ್ರಿ, ನಾನ್ ಸಾರಿ ಸಾರಿ ಹೇಳ್ತಿದ್ದೀನಿ, ಮೊದ್ಲು ಅವನ್ ಜವಾಬ್ದಾರಿ ವಹಿಸಿ. ಅವ್ನು ಡಿಗ್ರಿ ಸರ್ಟಿಫಿಕೇಟ್ ತಗೊಂಡಿಲ್ಲ ಅಂದ್ರೆ ಪರವಾಗಿಲ್ಲ. ಏನೇ ಜವಾಬ್ದಾರಿ ವಹಿಸೋದು? ಅಟ್ಲೀಸ್ಟ್ ಒಂದು ಡಿಗ್ರಿ ಏನೋ ಕ್ವಾಲಿಫಿಕೇಶನ್ ಆದ್ರೂ ಇರ್ಲಿ ಅನ್ಕೊಂಡೆ. ನನ್ನ ಕರ್ಮ ಕರ್ಮ. ಇವನಿಗಿರೋ ನಾಲೆಡ್ಜ್ಗೆ ಕೆಮಿಕಲ್ ಫ್ಯಾಕ್ಟ್ರಿಗೂ ಕಳ್ಸೋಕ್ಕಾಗಲ್ಲ. ಇನ್ನು ಕಂಪ್ಯೂಟರೇ ಗೊತ್ತಿಲ್ಲದೆ ಇರೋ ಇವನಿಗೆ ಸಾಫ್ಟ್ವೇರ್ ಕಂಪ್ನಿ ಮ್ಯಾನೇಜ್ಮೆಂಟ್ ಕಳ್ಸೋಕ್ಕಾಗತ್ತಾ? ನೋಡೆ, ಇವನ ಯೋಗ್ಯತೆಗೆ ಆ ಗಾರ್ಮೆಂಟ್ ಫ್ಯಾಕ್ಟ್ರಿನೇ ಫಿಟ್. ಲೋ, ಆ ಮ್ಯಾನೇಜರ್ಗೆ ಫೋನ್ ಮಾಡಿ ಹೇಳ್ತೀನಿ, ಬೆಳಿಗ್ಗೆ 8 ಗಂಟೆಗೆಲ್ಲ ಅಲ್ಲೋಗಿರು. ನೋಡಿ, ನಮ್ಮ ಆಸ್ತಿ ಅಂತ ತಕ್ಕಂಗಿರೋ ಒಂದು ಹುಡುಗಿನ ತಂದು ಮದುವೆ ಮಾಡಿ, ಅವಳ ಕಡೆಯಿಂದನಾದ್ರೂ ಜವಾಬ್ದಾರಿ ಇರುವಂತ ಮನುಷ್ಯ ಆಗ್ತಾನೆ. ಇಲ್ದಿದ್ರೆ ಅಷ್ಟೇ, ನೀವುಂಟು ನಿಮ್ಮ ಮಗ ಉಂಟು, ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ನನಗೇನಾಗ್ಬೇಕಾಗಿದೆ. ಬಟ್ ಯು ಹ್ಯಾವ್ ಮಿಸ್ಟೇಕ್ ಆನ್ ಮೈ ವರ್ಡ್ಸ್. ನೀನ್ ಶ್ರೀಮಂತ ಅಲ್ಲ, ಶ್ರೀಮಂತನ ಮಗ. ಹೌದು, ಶ್ರೀಮಂತನ ಮಗ ಅನ್ಸ್ಕೊಳ್ಳೋದಕ್ಕಿಂತ ಶ್ರೀಮಂತನಾಗಿ ಬಾಳ್ಬೇಕು. ನಿನ್ನ ಜ್ಞಾಪಕ ಇಟ್ಕೊಳ್ಳೋದಕ್ಕೆ ನೀನೇನು ಪಿ ಎಮ್ಮ ಸಿ ಎಮ್ಮ ಇಲ್ಲ ಬಿಗ್ ಇಂಡಸ್ಟ್ರಿಯಲಿಸ್ಟ್? ಆಗ್ತೀನಿ, ಬಿಗ್ ಇಂಡಸ್ಟ್ರಿಯಲಿಸ್ಟ್ ಆಗ್ತೀನಿ. ಜೂಲಿ, ಈ ಹೂವು ನಿನ್ಗೆ ಯಾಕೆ ಇಡ್ತಾ ಇದ್ದೀನಿ ಗೊತ್ತಾ? ಇವತ್ತು ನೀನು ನನ್ನ ಪಾಲಿಗೆ ಸತ್ತಾಗೆ, ಇನ್ನೊಂದು ದೃಷ್ಟಿಯಲ್ಲಿ ನೀನು ನನ್ನ ಗುರು ಇದ್ದಾಗೆ, ಜೀವನದಲ್ಲಿ ಮಜಾ ಮಾಡೋದಾಗೆ ಅಂತ ತೋರಿಸ್ಕೊಟ್ಟವಳು. ದುಡ್ಡೊಂದಿದ್ರೆ ಏನು ಬೇಕಾದ್ರು ಯಾರನ್ನ ಬೇಕಾದ್ರು ಹೊಲಿಸ್ಕೋಬೋದು ಅಂತ ತೋರಿಸ್ಕೊಟ್ಟವಳು. ಜೂಲಿ, ಗುಡ್ ಬಾಯ್. ಗುಡ್ ಬಾಯ್. ಗುಡ್ ಬಾಯ್. ಬನ್ನಿ ಚಿಕ್ಕದಣಿ, ಅಪ್ಪ ಅವರು ನಿನ್ನೆ ಫೋನ್ ಮಾಡಿ ಹೇಳಿದ್ರು ನೀವು ಬರ್ತೀರಾ ಅಂತ, ಅದಕ್ಕೆ ನಿಮ್ಮ ಚೇಂಬರ್ನ ಕ್ಲೀನ್ ಮಾಡಿಸಿ ಇಟ್ಬಿಟ್ಟಿದ್ದೀನಿ. ಕೂತ್ಕೊಳ್ಳಿ. ಆಯ್ತು. ನಿಮ್ಮ ಅಪ್ಪ ಅವ್ರು ಹೇಳ್ತಿದ್ರು, ಕಾಳಪ್ಪ ಈ ಗೆಟಪ್ ಚೇಂಜ್ ಮಾಡಯ್ಯ ಅಂತ. ಆದ್ರೆ ಏನ್ ಮಾಡೋದು, ಎಲ್ಲದಕ್ಕೂ ಸಲೀಸು ನೋಡಿ, ಈ ಕೋಟು ಪಟಕ್ ಅಂತ ತೆಗೆದು ಬಿಡ್ಬೋದು, ಈ ನಿಲುವಂಗಿ ಸಟಕ್ ಅಂತ ಬಿಚ್ಚಿಬಿಡ್ಬೋದು.
ಓಲ್ಡ್ ಇಸ್ ಗೋಲ್ಡ್. ತಮ್ಮ ಚಿತ್ತ, ಇವತ್ತು ಕೆಲಸ ಕೇಳ್ಕೊಂಡು 15 ಜನ ಹೆಣ್ಣೈಕ್ಳು ಇಂಟರ್ವ್ಯೂ ಬಂದಿದ್ದಾರೆ, ಒಬ್ಬೊಬ್ಬರನ್ನೇ ಒಳಗೆ ಕಳಿಸ್ಲಾ? ಮ್ಯಾನೇಜರ್ ಇಂಟರ್ವ್ಯೂ ತಗೊಂಡು ಸೆಲೆಕ್ಟ್ ಮಾಡ್ತಾರಲ್ಲ. ನೋಡಿ, ಆಳು ಮಾಡೋದು ಹಾಳು ಅಂದಂಗೆ. ನಮ್ಮ ಮ್ಯಾನೇಜರ್ ಮನ್ಸಿಗೆ ಯಾರು ಕನೆಕ್ಷನ್ ಆಗ್ತಾರೋ ಅಂಥವ್ರನ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಡ್ತಾರೆ. ಅದರಿಂದ ಲಾಸ್ ಯಾರಿಗಾಗತ್ತೇಳಿ? ನಿಮ್ಮಂಥ ದಣಿಗಳಿಗೆ. ಅಂದರೆ ನಮ್ಮ ಫ್ಯಾಕ್ಟ್ರಿಗೆ ಅಂತ ಅದರ ಅರ್ಥ. ಆದ್ರಿಂದ ಒಬ್ಬೊಬ್ಬರನ್ನೇ ಕಳಿಸ್ಕೊಡ್ತಾ ಇರ್ತೀನಿ, ನಿಮ್ಗೆ ಯಾರು ಸೆಲೆಕ್ಟ್ ಆಗುತ್ತಾ. ಅಂದರೆ ಕಾಯಕವೇ ಕೈಲಾಸ ಅನ್ಕೊಂಡು ಯಾರು ಕೆಲಸ ಮಾಡ್ತಾರೋ ಅಂಥವ್ರು ಕೆಲಸ ಕೊಟ್ಟರೆ ಈ ಫ್ಯಾಕ್ಟ್ರಿನೂ ಉದ್ಧಾರ ಆಗುತ್ತೆ, ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿರೋ ನಿಮ್ಮಂಥ ಯಜಮಾನರು ಉದ್ಧಾರ ಆಗ್ತಾರೆ ಅಂತ. ಸರಿ, ಒಂದು 1/2 ಗಂಟೆ ಬಿಟ್ಟು ಒಬ್ಬೊಬ್ಬರನ್ನೇ ಒಳಗೆ ಕಳಿಸಿ. ತಮ್ಮ ಚಿತ್ತ. ರಾಕೇಶ ಬಾರಪ್ಪ, ಇಲ್ಲಿ ಬಂದೇ ರೀ, ಕೂತ್ಕೋ. ಊಟಿ ಪಳನಿರಾಜ್ ಹತ್ರ ನಮ್ಮ ಗಾರ್ಮೆಂಟ್ಸ್ ಬಗ್ಗೆ ಒಂದು ಕಾಂಟ್ರಾಕ್ಟ್ ಹಾಕಿದ್ದೀನಿ. ನೀನು ಟರ್ಮ್ಸು ಕಂಡೀಷನ್ ಎಲ್ಲ ಮಾತಾಡಿಕೊಂಡು 25 ಲಕ್ಷ ರೂಪಾಯಿ ಅಡ್ವಾನ್ಸ್ ತೊಗೊಳ್ಬೇಕು. ಓಕೆ, ಉಳಿದ ಡೀಟೇಲ್ಸ್ ಎಲ್ಲ ಇದರಲ್ಲಿದೆ. ಬೆಳಿಗ್ಗೆ ಹೊರಡಬೇಕು. ಓಕೆ, ಗುಡ್ ನೈಟ್ ಚಿಕ್ಕಮ್ಮ. ಏನ್ರಿ ನೀವು ಅಲ್ರಿ, ಇಷ್ಟು ದೊಡ್ಡ ಜವಾಬ್ದಾರಿನ ಅವನ ತಲೆಗೆ ವಹಿಸ್ತಿದ್ದೀರಲ್ಲ. ನೋ ಪ್ರಾಬ್ಲಮ್ ಹೇಮ, ನಮ್ಮ ಫ್ಯಾಕ್ಟ್ರಿ ಮ್ಯಾನೇಜರ್ ಹೇಳೋ ಪ್ರಕಾರ ಇವನಿಗೂ ಒಂದು ಜವಾಬ್ದಾರಿ ಬಂದಿದೆ ಅಂತ ನನಗೆ ಅನಿಸ್ತಾ ಇದೆ. ಅದಕ್ಕೆ ನಮ್ಮ ಗಾರ್ಮೆಂಟ್ ಫ್ಯಾಕ್ಟ್ರಿ ವ್ಯವಹಾರನೆಲ್ಲ ಸಂಪೂರ್ಣವಾಗಿ ಇವನಿಗೆ ವಹಿಸ್ಬಿಡೋಣ ಅಂತ ತೀರ್ಮಾನ ಮಾಡಿದ್ದೀನಿ. ಏನು ಹೇಳ್ತೀಯ? ಒಳ್ಳೇದು ರೀ, ಈಗಲಾದರೂ ಒಬ್ಬ ಮನುಷ್ಯನ ಆದನಲ್ಲ, ಅಷ್ಟು ಸಾಕು. ಚಳಿ ಆಗ್ತಿದೆ, ಬಟ್ಟೆ ಎಲ್ಲ ನಿಂತೋಗಿದೆ. ಪ್ಲೀಸ್ ಕಮ್. ಥ್ಯಾಂಕ್ ಯು. ಈ ಬಟ್ಟೆನ ಹೊಳಿದಿರೋ ನಿಮ್ಮ ದೇಹದ ಬಿಸಿಗೆ ನನ್ನ ಚಳಿ ಹೊರಟೋಯ್ತು. ನಾನು ಬಂದಿದ್ದರಿಂದ ನಿಮಗೆ ತೊಂದರೆ ಇಲ್ಲ ತಾನೇ? ನಾಟ್ ಅಟ್ ಆಲ್. ಬೆಳಗ್ಗೆವರೆಗೂ ನೀವಿಲ್ಲೇ ಮಲಗಿರ್ಬೋದು. ಈ ಸುಂದರವಾದ ರಾತ್ರಿಲಿ ಮಿಂಚು ಗುಡುಗಿನ ಶಬ್ದ ಮನಸ್ಸಿಗೆ ತಂಪು ನೀಡೋ ತಂಗಾಳಿ, ಆಲಿಂಗನಕ್ಕೆ ಇಂಬು ನೀಡೋ ಏಕಾಂತ, ಇದ್ರ ಮಡಿಲಲ್ಲಿ ನಿಂತಿರೋ ರಾಜಕುಮಾರ. ಈಗ ನಿದ್ದೆ ಮಾಡಬೇಕು ಅನ್ನಿಸ್ತಿದ್ಯಾ? ಎಸ್, ಐ ಆಮ್ ಟೂ ಟೈರ್ಡ್. ಆ ಬ್ರಹ್ಮನ ಬಿಡುವಿನ ಸಮಯದಲ್ಲಿ ರೂಪುಗೊಂಡಿರೋ ಈ ಶಿಲ್ಪನ ನೋಡ್ತಾ ಕೂತಿರಬೇಕು ಅನ್ಸಲ್ವಾ? ಮೇ ಬಿ. ನೋಡಿ, ಡ್ರೆಸ್ ಹಾಕೊಳ್ಳಿ ಪ್ಲೀಸ್. ಈ ಸುಂದರವಾದ ತಂಪಾದ ವಾತಾವರಣದಲ್ಲಿ ನನ್ನಂಥ ಚೆಲುವೆ ಇದ್ದಾಗ ನಿದ್ರೆ ಬರುತ್ತಾ?
ಯಜಮಾನ್ರೆ, ಕಾಫಿ ಇಟ್ಟಿದ್ದೀನಿ, ತಿಂಡಿ ತರಕ್ಕೆ ಹೋಗ್ತಾ ಇದ್ದೀನಿ. ನಿಮ್ಮ ಉಪಕಾರನ ಯಾವತ್ತೂ ಮರೆಯಲ್ಲ. ಯು ಆರ್ ವೆರಿ ಸ್ವೀಟ್ ರಾಗಿಣಿ. ನಾನು ಪ್ಲೇ ಮಾಡಿದ್ರೆ ನೀನು ಸ್ಪಾಯ್ಲ್ ಆಗ್ತೀಯ. ನಾನು ಸ್ಪಾಯ್ಲ್ ಆಗಕ್ಕೆ ರೆಡಿಯಾಗಿದ್ದೀನಿ. ನಿನ್ನೆ ಇಲ್ಲ, ನಾನು ನೋಡೋಕೆ ಯಾಕೆ ಬರಲಿಲ್ಲ? ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಅಂತ ಬರ್ತಿತ್ತು. ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇತ್ತು, ಅದಕ್ಕೆ ಮೊಬೈಲ್ ಆಫ್ ಮಾಡಿದ್ದೆ. ಅದು ಅಲ್ಲದೆ ನಾನು ರಾತ್ರಿ ಬರೋದು ಲೇಟ್ ಆಯಿತು. ನನಗಿಂತ ಇಂಪಾರ್ಟೆಂಟಾ? ವಾಟ್ ಡು ಯು ಮೀನ್? Love me or not. Love me or not. Love me or not. Love me or not. What is this nonsense? Ragini, yen martha idya? Don't get excited. Ragini, calm down. Rakesh.
ಪ್ರೀತಿ ಅನ್ನೋದು ಎಲ್ಲರ ಮೇಲೂ ಬರಲ್ಲ. ಪ್ರೀತಿ ಬಂದ್ಮೇಲೆ ಅದನ್ನು ಬಿಡೋಕ್ಕಾಗಲ್ಲ. ಐ ಲವ್ ಯು. ಏಯ್, ನಿನ್ ತರ ದುಡ್ಡುಗೋಸ್ಕರ ನಾಟಕ ಆಡೋರ್ನ ತುಂಬಾ ಜನ ನೋಡಿದ್ದೀನಿ. ಗೆಟ್ ಔಟ್, ಗೆಟ್ ಔಟ್ ಫ್ರಮ್ ಹಿಯರ್. ರಾಕೇಶ್ ಪ್ಲೀಸ್ ಪ್ಲೀಸ್ ಹೀಗೆಲ್ಲ ಮಾತಾಡಬೇಡಿ. ಐ ಲವ್ ಯು. ಹೋಗ್ತೀನಿ, ಈಗ ಹೋಗ್ತೀನಿ, ಆದ್ರೆ ಮತ್ತೆ ಬರ್ತೀನಿ. ನಿನ್ ಮನಸ್ಸು ಬದಲಾಗೋ ಹಾಗೆ ಮಾಡೇ ಮಾಡ್ತೀನಿ. ಏಯ್, ನೀ ಏನ್ ನಾನ್ ತಾಳಿ ಕಟ್ಟಿದ ಹೆಂಡ್ತಿನ, ನಡಿಯ ಆಚೆ. ಏಯ್, ನೋಡ್ತಾ ಇರು ಏನ್ ಮಾಡ್ತೀನಿ ಅಂತ. ಯಜಮಾನ್ರೇ, ಇವಳು ಸಾವಾಸ ನೀವ್ ಯಾಕೆ ಮಾಡಿದ್ರಿ? ಮೊನ್ನೆ ರಾತ್ರಿ ಮಳೆ ಬರ್ತಿತ್ತಲ್ಲ, ದಾರಿ ತಪ್ಪೋಯ್ತು ಅಂತ ಬಂದ್ಲು. ಪಾಪ ಅಂತ ಮಲ್ಕೊಳಕ್ ಜಾಗ ಕೊಟ್ರೆ. ಓ, ಅವಳು ಹಾಗೇನೆ, ಮೊದಲು ಆಶ್ರಯ ಪಡಿತಾಳೆ, ಆಮೇಲೆ ಆಟ ಆಡ್ಸಕ್ ಶುರು ಮಾಡ್ತಾಳೆ. ಅವಳ ಚರಿತ್ರನೇ ಹೀಗೆ. ಯಾಕೆ ಹಾಗೆ? ಅವಳು ತುಂಬಾ ಶ್ರೀಮಂತ್ಲು, ನಮ್ಮ ನಾಯ್ಡು ಎಸ್ಟೇಟ್ ಮಾಲೀಕರ ಮಗನಿಗೆ ಮದುವೆ ಮಾಡಿದ್ರು. ಇಂಥ ಈ ರಾತ್ರಿಗೋಸ್ಕರ ಪ್ರತಿಯೊಂದು ಹೆಣ್ಣುಗಂಡು ತಪಸ್ ಮಾಡ್ತಿರ್ತಾರೆ, ಅಂಥದ್ರಲ್ಲಿ ನೀವು? ರಾಗಿಣಿ, ನನಗೆ ಈ ಮದುವೆ ಮಾಡ್ಕೊಳಕ್ ಇಷ್ಟ ಇರಲಿಲ್ಲ. ಯಾಕೆ? ನನ್ನ ಸೌಂದರ್ಯದಲ್ಲಿ ಏನು ಕಡಿಮೆ ಇದೆ? ನಾನು ನಿಮಗೆ ಯಾವ ಸುಖದಲ್ಲೂ ಕಡಿಮೆ ಮಾಡೋದಿಲ್ಲ. ಎಂಥ ಬ್ಯೂಟಿ ಕ್ವೀನೇ ಪ್ರೀತಿಸಿದ್ರು, ನನ್ನ ಆಲಿಂಗನದಲ್ಲಿ ಎಲ್ಲ ಮರೀತೀರಾ. ನೋಡಿ, ನೀವು ನನಗೆ ಸ್ಪರ್ಶ ಮಾಡಿದ್ರೆ ಸಾಕು, ನನಗೆ ಅಸಹ್ಯ ಆಗುತ್ತೆ. ನೀವು ಪಕ್ಕದಲ್ಲಿ ಕೂತ್ಕೊಂಡ ತಕ್ಷಣ ನನಗೆ ಕಲ್ ಬಂಡೆ ಪಕ್ಕದಲ್ಲಿ ಕೂತ್ಕೊಂಡು ನೀನು ಅನಿಸ್ತಾ ಇದೆ. ಒಂದೇ ಮಾತಲ್ಲಿ ಹೇಳಬೇಕಾದ್ರೆ, ನಾನು ಗಂಡಸೇ ಅಲ್ಲ. ಈ ವಿಷಯ ನಮ್ಮ ತಂದೆ ತಾಯಿಗೂ ಗೊತ್ತು, ಆದರೆ ಸಮಾಜ ದೃಷ್ಟಿಲಿ ಮದುವೆ ಮಾಡಲೇಬೇಕು ಅಂತ ಮಾಡಿದ್ದಾರೆ. ಈ ವಿಷಯ ನಿನಗೂ ತಿಳಿಸ್ತೀನಿ ಅಂತ ಹೇಳಿದರು. ರಾಗಿಣಿ, ನಿನ್ನ ಸುಖಕ್ಕೋಸ್ಕರ ನೀನೊಬ್ಬ ಗಂಡಸನ್ನ ಇಟ್ಕೋ. ಸಮಾಜ ದೃಷ್ಟಿಲಿ ನಾನೊಬ್ಬ ಗಂಡಾಗಿರೋಕೆ ಸಾಧ್ಯ. ಚಂದ್ರು ನೋಡು, ನನ್ನ ಈ ದೇಹ ನೋಡು, ನನ್ನ ಅಂದ ಚಂದ ನೋಡು, ಕಣ್ಣಲ್ಲಿ ಕಣ್ಣಿಟ್ಟು ನೋಡು ಚಂದ್ರು, ಮುಂದೆ ಒಂದು ಸಲ ಮುಟ್ಟಿ ನೋಡು. ನಾನು ಕಲ್ಲು ಬಂಡೆ ಅಲ್ಲ ಚಂದ್ರು, ನಾನು ಮಾಗಿದ ಹೆಣ್ಣು, ಮಾಗಿದ ಹೆಣ್ಣು ಚಂದ್ರು, ಮಾಗಿದ ಹೆಣ್ಣು. ಪ್ಲೀಸ್ ಬಿಡಿ ರಾಗಿಣಿ, ರಾಗಿಣಿ ನೀವೇನೇ ಹೇಳೋರು ನನ್ನಲ್ಲಿ ಭಾವನೆಗಳೇ ಬರ್ತಿಲ್ಲ, ದಯವಿಟ್ಟು ನನ್ನನ್ನು ಅರ್ಥ ಮಾಡ್ಕೊಳ್ಳಿ ಪ್ಲೀಸ್. ಚಂದ್ರು ಅರ್ಥ ಮಾಡ್ಕೋ ಚಂದ್ರು, ನನ್ನ ಭಾವನೆಗಳನ್ನ ಕೊಲ್ಲಬೇಡ, ನಾನು ವಿರಹದಿಂದ ನರಳು ಹಾಗೆ ಮಾಡಬೇಡ ಚಂದ್ರು. ಅವತ್ತಿಂದ ಅವಳು ಹುಚ್ಚಿ ಆಗ್ಬಿಟ್ಟವಳೆ, ನಿಮ್ಮಂತ ಯುವಕರ ಜೊತೆ ಲವ್ ಅಂತ ನಾಟಕ ಆಡಿ ಕಾಮದಾಸೆ ತೀರ್ಸ್ಕೊಂಡ್ಬಿಡ್ತಾಳೆ. ಅವಳು ಗಂಡ ಮೋಸ ಮಾಡ್ದ ಅಂತ ಗಂಡಸನ್ನೆಲ್ಲ ದ್ವೇಷಿಸ್ತಾಳೆ. ನಿಮ್ಗಳ ಜೊತೆ ಕಾಮದಾಸೆ ತೀರ್ಸ್ಕೊಂಡ ಮೇಲೆ ಅವಳ ಆಡ ನಾಟಕನೇ ಇಷ್ಟು. ಹಾಗಾದ್ರೆ ಅವಳು ಮತ್ತೆ ಬರ್ತಾಳೆ ಅಂತೀರಾ? ಖಂಡಿತ ಬರ್ತಾಳೆ ಬುದಿ. ಬುದಿ, ನಿಮ್ಮ ಗಾರ್ಮೆಂಟ್ ಫ್ಯಾಕ್ಟ್ರಿ ಕೆಲಸ ಎಲ್ಲ ಮುಗಿದೋಯ್ತಲ್ಲ, ನೀವು ಊರಿಗೆ ಹೊಂಟ್ಬಿಡಿ, ನಾನು ಆ ವಿಷಯ ಏನು ಹೇಳ್ದಂಗೆ ಎಲ್ಲ ಮುಚ್ಚಿಟ್ಬಿಡ್ತೀನಿ. ಆ ಕಡೆ ಇನ್ನೊಂದಿದೆ. ಅಷ್ಟೇ ಅಷ್ಟೇ. ಕಳಪ ರಂಗಪ್ಪಂಗೆ ಹೊಸ ಆರ್ಡರ್ಸ್ ಎಲ್ಲ ಫಾಲೋ ಮಾಡಕ್ ಹೇಳಿ. ಆಯ್ತು ಚಿಕ್ಕ ದಣಿ. ದಣಿ, ನೀವು ಫ್ಯಾಕ್ಟ್ರಿನಲ್ಲಿ ಇಲ್ಲದೆ ಕಳೆನೇ ಇರಲಿಲ್ಲ. ನೀವು ಬರೋವರೆಗೂ ಯಾರನ್ನೋ ಕೆಲಸಕ್ಕೆ ತಗೋಬಾರ್ದು ಅಂತ ಹೇಳಿ ಬಂದ ಹೆಣ್ಮಕ್ಳನ್ನೆಲ್ಲ ವಾಪಸ್ ಕಳಿಸ್ಕೊಟ್ಬಿಟ್ಟೆ. ರಂಜಿನಿ ಅಂತ ಒಂದು ಹುಡುಗಿ ಕಾಯ್ಕೊಂಡಿದ್ದಾಳೆ,
ಏನಂದ ಏನ್ ಚಂದ, ಪಾಪ ಗಾರ್ಮೆಂಟ್ ಕೆಲ್ಸಕ್ಕೆ ಲಾಯಕ್ಕಲ್ಲ, ಸಿನಿಮಾ ಹೀರೋಯಿನ್ ಆಗ್ಬೋದು. ಪಾಪ ಎಲ್ಲೂ ಕೆಲಸ ಸಿಕ್ಕಿಲ್ಲ ಅಂತ ಕಾಣಿಸುತ್ತೆ, ನಿಮಗೋಸ್ಕರ ರಿಸರ್ವ್ ಮಾಡಿ ಇಟ್ಟಿದ್ದೀನಿ, ಕಳಿಸ್ಕೊಡ್ಲ ರೆಸ್ಟ್ ರೂಮ್ಗ? ಆಯ್ತು ಚಿಕ್ಕದಣಿ. ಎಲ್ಲ ಚೆಕ್ ಮಾಡ್ತಾ ಇದ್ದೀನಿ ಯಜಮಾನ್ರೆ. ಹಾಲು ನಾನು ಫ್ಯಾಕ್ಟ್ರಿಲಿ ಸಿಗ್ತೀನಿ. ಏನು ವೆಂಕಯ್ಯ, ನನ್ನ ಹೊಸದಾಗಿ ನೋಡ್ತಾ ಇದೆಯಾ? ಯಜಮಾನ್ರೆ, ನಿಮ್ಮ ಈ ಹೊಸ ಜೀವನ ಕನಸೋ ನನಸೋ ನನಗೊಂದೂ ಅರ್ಥವಾಗ್ತಾ ಇಲ್ಲ. ಇದೆಲ್ಲ ಜೀವನದ ಒಂದು ಹಂತ. ಒಬ್ಬ ಮನುಷ್ಯನಿಗೆ ವ್ಯವಹಾರ ಜ್ಞಾನ ಬಂದಾಗಲೇ ಅವನು ನಿಜವಾದ ಮನುಷ್ಯ ಆಗೋದು. ವೆಂಕಯ್ಯ, ಎಲ್ಲಿವರೆಗೂ ಒಬ್ಬ ಮನುಷ್ಯನಿಗೆ ಜೀವನದಲ್ಲಿ ದುಡ್ಡಿನ ಬೆಲೆ ಗೊತ್ತಾಗಲ್ವೋ ಅಲ್ಲಿವರೆಗೂ ಅವನ ವ್ಯವಹಾರ ಜ್ಞಾನ ಬರಲ್ಲ. ನನ್ನ ಜೀವನದಲ್ಲಾಗಿದ್ದು ಅದೇನೆ. ಹೌದು ಯಜಮಾನ್ರೆ, ನಿಮ್ಮ ತಂದೆಯವರಿಗೆ ನಿಮ್ಮ ಮೇಲೆ ನಂಬಿಕೆ ಬಂದು ನಿಮಗೆ ಏನು ಹುಡುಕ್ತಾ ಇದ್ದಾರೆ? ಹುಡುಕ್ಲಿ ಬಿಡು, ಯಾವತ್ತೇ ಇದ್ರೂ ಒಂದಿನ ಮದುವೆ ಆಗಲೇಬೇಕಲ್ಲ. ಸದಾ ನೀವು ಹೀಗೆ ನಗ್ನಾಗ್ತಾ ಇದ್ರೆ ಅಷ್ಟೇ ಸಂತೋಷ. ನಿನ್ನ ಆಶೀರ್ವಾದ ಒಂದಿದ್ರೆ ಹೀಗೆ ನಗ್ನಾಗ್ತಾ ಇರ್ತೀನಿ. ಹಲೋ ರಾಕೇಶ್ ಗಾರ್ಮೆಂಟ್. ಓಕೆ ಓಕೆ, 5 ಗಂಟೆ ಹೆಂಗ್ ಮೀಟ್ ಮಾಡೋಣ. ನಮಸ್ಕಾರ ಸರ್. ಓಕೆ. ನಿಮ್ಮ ಅಪ್ಪ ಅವರು ಹೇಳಿದ್ರು ಅಂತ ಇವಳನ್ನೇ ಡೈರೆಕ್ಟ್ ಆಗಿ ಅಪಾಯಿಂಟ್ ಮಾಡ್ಕೊಂಡಿರೋದು. ಎಸ್ ಸರ್, ಒನ್ ಸೆಕೆಂಡ್ ಸರ್. ಹಲೋ, ಓ ಎಸ್ ಸರ್. ಓ ರಿಯಲಿ? ಓಕೆ ಹೇಳಿ ಸರ್. ಎಸ್ ಸರ್, ಕಳಿಸ್ತಾ ಇದ್ದೀವಿ. ಓಕೆ ಸರ್, ಕಳಿಸ್ತೀನಿ. ಏನಮ್ಮ, ನಮ್ ಚಿಕ್ ಸಾಹೇಬ್ರು ಬಂದ್ರು ನಮಸ್ಕಾರ ಮಾಡದೆ ಫೋನಲ್ಲೇ ಮಾತಾಡ್ತಾ ಕೂತಿದ್ಯಾ? ಚಿಕ್ ಸಾಹೇಬ್ರು ಬಂದ್ರು ದೊಡ್ಡ ಸಾಹೇಬ್ರು ಬಂದ್ರು ಅಂತ ನಮಸ್ಕಾರ ಮಾಡ್ಕೊಂಡು ಕೂತಿದ್ರೆ ಅರ್ಧ ಗಂಟೆ ವೇಸ್ಟ್ ಆಗುತ್ತೆ. ನಾವು ತಗೊಳ್ಳೋ ಸಂಬಳಕ್ಕೆ ಅರ್ಥನೇ ಇರೋಲ್ಲ. ಅವಳು ಹೇಳಿದ್ ಕರೆಕ್ಟು. ಕಳಪ, ನನ್ನ ಚೇಂಬರ್ಗೆ ಬನ್ನಿ. ಎಕ್ಸ್ಕ್ಯೂಸ್ ಮಿ ಸರ್, ಅವಳು ಇವಳು ಅಂತ ಕರೆಯೋದಕ್ಕೆ ನಾನು ನಿಮ್ ಗುಲಾಮಳಲ್ಲ. ಗಿವ್ ರೆಸ್ಪೆಕ್ಟ್ ಆ್ಯಂಡ್ ಟೇಕ್ ರೆಸ್ಪೆಕ್ಟ್. ನೀವು ಬೇಜಾರು ಮಾಡ್ಕೋಬೇಡಿ ಚಿಕ್ಕದಣಿಯವರೇ, ನೀವು ಊಟಿಗೆ ಹೋಗಿದ್ದಾಗ ನಿಮ್ಮ ತಂದೆ ಸ್ನೇಹಿತರು ಕಡೆಯವರು ಅಂತೇಳಿ ಡೈರೆಕ್ಟ್ ಅಪಾಯಿಂಟ್ಮೆಂಟ್ ಆಗಿತ್ತು. ನೀವು ಹೂ ಅನ್ನಿ, ಈಗ ಡಿಸ್ಮಿಸ್ ಮಾಡಿಸ್ಬಿಡ್ತೀನಿ. ಬೇಡ, ಅವಳನ್ನ ಚೇಂಬರ್ ಕಳಿಸು. ಆಯಿತು ಚಿಕ್ಕದಣಿ. ಹೇಳಿ ಕಳಿಸಿದ್ರಂತೆ. ನೀವು ತುಂಬ ಸುಂದರವಾಗಿದ್ದೀರಾ. ನನ್ನ ಸೌಂದರ್ಯನ ವರ್ಣಿಸೋ ಅವಶ್ಯಕತೆ ನಿಮಗಿಲ್ಲ. ಸೌಂದರ್ಯದ ಜೊತೆ ದುರಾಂಕಾರನೂ ಇದೆ. ಅದು ನನ್ನ ಹುಟ್ಟುಗುಣ. ನಾನು ಮನ್ಸು ಮಾಡಿದ್ರೆ ನಿನ್ನ ಕೆಲಸ ಹೋಗುತ್ತೆ, ಆಮೇಲೆ ತಿನ್ನಕ್ಕೆ ಅನ್ನ ಇರಲ್ಲ. ಹುಟ್ಟಿಸಿದ ದೇವರು ನಮ್ಮ ಪಾಲಿನ ಅನ್ನನ ನಮಗೆ ಇಟ್ಟಿರ್ತಾನೆ, ಅದನ್ನು ಯಾರು ಕಿತ್ಕೊಳ್ಳೋಕ್ಕಾಗಲ್ಲ. ನಿಮಗೆ ಒಂದು ಫ್ಯಾಕ್ಟ್ರಿ ಇರ್ಬೋದು, ಆದರೆ ನಮ್ಮಂಥವ್ರಿಗೆ ನೂರಾರು ಫ್ಯಾಕ್ಟ್ರಿಗಳಿರುತ್ತೆ. ಬಾಯಲ್ಲಿ ಹೇಳಿದಷ್ಟು ಸುಲಭ ಅಲ್ಲ. ನಿಮ್ಮಂಥವ್ರೆಲ್ಲೇ ಕೆಲಸ ಮಾಡಬೇಕು ಅಂದ್ರು ನಮ್ಮಂಥವ್ರ ಜೊತೆ ಅಡ್ಜಸ್ಟ್ ಆಗಲೇಬೇಕು. ಅಡ್ಜಸ್ಟ್ ಹಾಗಂದ್ರೆ? ಹಾಗಂದ್ರೆ ಏನು ಅಂತ ವಯಸ್ಸಿಗೆ ಬಂದಿರೋ ನಿನಗೆ ಬಿಡಿಸಿ ಹೇಳ್ಬೇಕಾ? ಯೂಸ್ ಗಾರ್ಮೆಂಟ್ ಕೆಲ್ಸಕ್ಕೆ ಬಂದಿದ್ದೀವಿ ಅಂದ ತಕ್ಷಣ ನಾವೇನ್ ಕೆಟ್ಟವ್ರ? ಊರು ಒಂದ್ಮೇಲೆ ಹೊಲಗೆರೆ ಇರುತ್ತೆ, ಒಳ್ಳೆಯವರು ಕೆಟ್ಟವರು ಇದ್ದೇ ಇರ್ತಾರೆ. ನೀವು ನನ್ನನ್ನು ಕೆಲಸದಿಂದ ಕಳಿಸ್ಬೇಕಾಗಿಲ್ಲ, ನಾನೇ ಹೋಗ್ತಾ ಇದ್ದೀನಿ. ನಿಮಗೂ ನಿಮ್ಮ ಫ್ಯಾಕ್ಟ್ರಿಗೂ ಗುಡ್ ಬೈ. ಹಾಸ್ಟೆಲ್ಗೆ ಯಾಕೆ ಹುಡುಕೊಂಡು ಬಂದ್ರಿ? ಐ ಆಮ್ ಸಾರಿ. ನಿಮ್ಮ ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಿದ್ದವಳು ನಾನು, ನನ್ನ ಹತ್ರ ಸಾರಿ ಕೇಳೋ ಅವಶ್ಯಕತೆ ನಿಮಗಿಲ್ಲ. ಹಾಗಾದ್ರೆ ನಾಳೆ ನೀವು ಕೆಲ್ಸಕ್ಕೆ ಬರಬೇಕು. ಐ ಆಮ್ ವೆರಿ ವೆರಿ ಸಾರಿ. ನಿಮ್ಮನ್ನು ಅಡ್ಜಸ್ಟ್ ಮಾಡ್ಕೊಂಡು ಕೆಲಸ ಮಾಡುವಂಥ ಪರಿಸ್ಥಿತಿ ನನಗೇನೂ ಇಲ್ಲ. ನಾನು ಆ ಅರ್ಥದಲ್ಲಿ ನಿಮ್ಮನ್ನು ಕರೀತಿಲ್ಲ. ನಿಮ್ಮಂಥ ಒಳ್ಳೆ ಕೆಲಸಗಾರರು ನಮ್ಮ ಫ್ಯಾಕ್ಟ್ರಿಗೆ ಬೇಕು. ನಿಮ್ಮ ಮಾತನ್ನ ನಂಬೋದಾ? ಯಾವುದೇ ಮನುಷ್ಯ ತಾನು ತಪ್ಪು ಮಾಡಿದ್ಮೇಲೆ ಮತ್ತದೇ ತಪ್ಪು ಮಾಡೋದಿಲ್ಲ, ಪಶ್ಚಾತ್ತಾಪ ಪಡ್ತಾನೆ.
ಅದನ್ನ ಕ್ಷಮಿಸೋ ಗುಣ ನಿಮಗಿರಬೇಕು. ನಿಮ್ಮ ತಪ್ಪನ್ನ ನೀವು ತಿದ್ಕೊಂಡ್ರಲ್ಲ, ನಂಗೆ ಅದೇ ಸಂತೋಷ. ನಾಳೆಯಿಂದ ನಾನು ಕೆಲ್ಸಕ್ಕೆ ಬರ್ತೀನಿ. ಥ್ಯಾಂಕ್ ಯು. ಹಲೋ, ಯಾ, ಓಕೆ, ಐಲ್ ಬಿ ದಟ್. ಬನ್ನಿ, ಡ್ರಾಪ್ ಮಾಡ್ತೀನಿ. ನೋ ಥ್ಯಾಂಕ್ಸ್. ನಾನೊಬ್ಬ ಫ್ಯಾಕ್ಟ್ರಿ ಓನರಾಗಿ ಕರೀತಿಲ್ಲ, ಜಸ್ಟ್ ಆಸ್ ಎ ಫ್ರೆಂಡ್ ಪ್ಲೀಸ್. ಹ್ಯಾಪಿ ಬರ್ತ್ಡೇ. ನನ್ನ ಬರ್ತ್ಡೇ ಅಂತ ನಿಮ್ಗೆ ಯಾರು ಹೇಳಿದ್ರು? ನೋಡಿ ನೋಡಿ, ಬರ್ತ್ಡೇ ದಿನ ಕೋಪ ಮಾಡ್ಕೋಬಾರ್ದು, ನಗ್ನಗ್ತಾ ಇರಬೇಕು. ಕಾಳಪ್ಪ ಹೇಳ್ದ ಫ್ರೆಂಡ್ಸ್ಗೆಲ್ಲ ಸ್ವೀಟ್ ಹಂಚಿದ್ರಂತೆ, ನಾಗ್ನಾಪ್ಕ ಬರ್ಲಿಲ್ವಾ? ನಾನು ನಿಮ್ಮನ್ನು ಯಾವತ್ತೂ ನನ್ನ ಫ್ರೆಂಡು ಅಂತ ಅನ್ಕೊಂಡೇ ಇಲ್ಲ, ಕನ್ಸಿಡರ್ ಕೂಡ ಮಾಡಿಲ್ಲ. ನನ್ನ ಮನಸ್ಸಿಗೆ ಯಾರು ಹಿಡಿಸ್ತಾರೋ ಅವ್ರನ್ನೇ ಫ್ರೆಂಡು ಅಂತ ನಾನು ಕನ್ಸಿಡರ್ ಮಾಡೋದು. ಅದಕ್ಕೆ ನಿಮ್ಮ ಸ್ನೇಹನ ನಾನು ಬಯಸ್ತಾ ಇರೋದು. ನಿಮ್ಮ ಸಹವಾಸದಿಂದಾದರೂ ನನ್ನ ಕೆಟ್ಟ ಗುಣ ನಡತೆ ಎಲ್ಲ ದೂರ ಆಗತ್ತೆ ಅಂತ. ಆಶಾ, ನಾನು ಶ್ರೀಮಂತ ಆದರೂ ಕೆಲವು ವಿಷಯಗಳಲ್ಲಿ ತುಂಬ ನೊಂದಿದ್ದೀನಿ. ನಿಮ್ಮಂಥ ಸಂಗಾತಿ ಸಿಕ್ಕಿದ್ರೆ ಅದು ನನ್ನ ಅದೃಷ್ಟ. ಐ ಲವ್ ಯು. ರಾಕೇಶ, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು, ಕೂತ್ಕೋ. ಹಾಂ, ಆ ಬರ್ತ್ಡೇ ಪಾರ್ಟಿಗೆ ಹೋಗಿದ್ಯಲ್ಲ, ಆ ರಾಜಶೇಖರ ಅಯ್ಯನ ಮಗಳು ಹೇಗಿದ್ದಾಳೋ? ಬ್ಯೂಟಿಫುಲ್ ಹುಡುಗಿ ಅಂದರೆ ಆಗಿರಬೇಕು. ಅವ್ರ ತಂದೆ ನಿನ್ನನ್ನು ಅಳಿನ ಮಾಡ್ಕೋಬೇಕು ಅಂತಿದ್ದಾರೆ. ಆದರೆ ನನಗಿಷ್ಟ ಇಲ್ಲ. ನಮ್ಮ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಿರೋ ಆಶಾ ಅನ್ನೋ ಹುಡುಗಿನ ಇಷ್ಟಪಟ್ಟಿದ್ದೀನಿ. ಮದುವೆ ಆಗೋದಾದರೆ ಅವಳನ್ನೇ ಆಗೋದು. ಸರಿ ಕಣೋ, ಹುಡುಗಿ ಕಡೆಯವರು ಎಷ್ಟು ವರದಕ್ಷಿಣೆ ಕೊಡ್ತಾರೆ? ಅವಳೊಬ್ಳು ಅನಾಥೆ. ಅಲ್ಲ ಕಣೋ, ನಾವೇನು ನಮ್ಮ ಅಂತಸ್ತೇನು? ಆಫ್ಟರ್ ಆಲ್, ಗಾರ್ಮೆಂಟ್ಸ್ ಕೆಲಸ ಮಾಡೋ ಹುಡುಗಿನ ನಮ್ಮನೆ ಸೊಸೆ ಮಾಡ್ಕೊಳ್ಳ. ಅದೇ ಗಾರ್ಮೆಂಟ್ ಫ್ಯಾಕ್ಟ್ರಿಲಿ ಬರೋ ದುಡ್ಡಲ್ಲಿ ತಾನೆ ನೀವು ಸುಖವಾಗಿ ಜೀವನ ಮಾಡ್ತಿರೋದು? ನಾವು ತಿನ್ನೋ ಅಕ್ಕಿನ ಕೆಸರು ಗದ್ದೆಲಿ ಬೆಳೀತಾರೆ, ಹಾಗಂತ ಕೆಸರು ಮಾಡಿ ತಿನ್ನಕ್ಕಾಗತ್ತೇನಾ? ನಿಮ್ಮ ಅಪ್ಪ ಒಬ್ಬ ಶ್ರೀಮಂತ ವ್ಯಕ್ತಿ, ನಿಮ್ಮ ಅಪ್ಪನ ನಾನು ಮದುವೆ ಮಾಡ್ಕೊಂಡು ಈ ಮನೆಗೆ ಬರ್ಬೇಕಾದ್ರೆ ನಮ್ಮಪ್ಪ ನಿಮ್ಮಪ್ಪನಿಗೆ ಎಷ್ಟು ವರದಕ್ಷಿಣೆ ಕೊಟ್ರು ಗೊತ್ತಾ? ಕಾರು, ಮನೆ, ಬಂಗ್ಲೋ ಎಲ್ಲ ಸೇರಿದ್ರೆ ಕೋಟಿ ಕೋಟಿ ಅಂತ ರೂಪಾಯಿ. ಅಂಥದ್ರಲ್ಲಿ ನಾಳೆ ಯಾರಾದರೂ ಬಂದು ನಿಮ್ಮ ಸೊಸೆ ಯಾವ ವಂಶದವಳು, ನಿಮ್ಮ ಮನೆಗೆ ಎಷ್ಟು ವರದಕ್ಷಿಣೆ ತರ್ತಿದ್ದಾಳೆ ಅಂತ ಕೇಳಿದ್ರೆ, ಅಯ್ಯೋ ನನ್ನ ಸೊಸೆನಾ ಅನಾಥಾಶ್ರಮದಲ್ಲಿ ಒಂದು ತನ್ನುಕು ಲಾಟ್ರಿ ಹೊಡಿತಿದ್ದಾಳೆ ಅಂತ ಹೇಳೋಕ್ಕಾಗತ್ತೇನಾ? ನಿಮ್ಮ ಮಗನ ರಿಸೆಪ್ಷನ್ ಎಲ್ಲಿಟ್ಕೋತೀರ ಅಂತ ಕೇಳಿದ್ರೆ, ನನ್ನ ಮಗನ ರಿಸೆಪ್ಷನ್ನ ಅನಾಥಾಶ್ರಮದಲ್ಲಿ ಚಪ್ರ ಹಾಕಿ ಓಲ್ಗೆ ಊದಿಸ್ತಾರೆ ಅಂತ ಹೇಳೋಕ್ಕಾಗತ್ತಾ? ಎಂಥ ಒಳ್ಳೋಗಿ ಲವ್ ಮಾಡಿದ್ಯಾ ನೀನು? ಚಿಕ್ಕಮ್ಮ, ಸುಮ್ಮನೆ ಆರ್ಗ್ಯುಮೆಂಟ್ಸ್ ಬೇಡ. ನಾನು ಮದುವೆ ಆಗೋದಾದರೆ ಅದು ಆಶಾನ್ ಮಾತ್ರ. ನೋಡಿ ಅಮ್ಮ, ಅವನು ಯಾವತ್ತೂ ನಮ್ಮ ಅಂತಸ್ತಿಗೆ ತಲೆ ತೂಗಿದವನಲ್ಲ. ನಮ್ಮ ಮೆಂಟಾಲಿಟಿನೇ ಬೇರೆ, ಅವನ ಮೆಂಟಾಲಿಟಿನೇ ಬೇರೆ. ಅಟ್ಲೀಸ್ಟ್ ಅವನಿಗೆ ಇವಾಗ ಜೀವನದಲ್ಲಿ ಒಂದು ಜವಾಬ್ದಾರಿ ಅನ್ನೋದು ಬಂದಿದೆ. ಅವನು ಇಷ್ಟಪಟ್ಟು ಹುಡುಗಿನೇ ಅವನಿಗೆ ಮದುವೆ ಮಾಡಿಕೊಟ್ಬಿಟ್ರೆ ನಮ್ಮ ಜವಾಬ್ದಾರಿನೂ ಮುಗಿಯುತ್ತೆ. ಅಲ್ಲ ರೀ, ತಲೆ ಕೆಡಿಸ್ಕೋಬೇಡ, ನಡಿ ನಡಿಯೇ. ಹ್ಞೂ, ಹಾಂ.
ಏಯ್, ಮತ್ತೆ ಹೂ ತಗೊಂಡು ಎಲ್ಗೋ ಹೋಗ್ತಿದ್ಯಾ? ಈಗ ಮಾಡಿರೋ ಅಲಂಕಾರನೇ ಸಾಕು, ಹೋಗಿ ಅಡುಗೆ ಮನೆ ಪಾತ್ರೆ ತೊಳೆಯೋ. ಇವಳು ಫಸ್ಟ್ ನೈಟ್ಗೆ ಹಣ್ಣು ಸ್ವೀಟು ಎಲ್ಲ ಬೇರೆ ತಗೊಂಡು ಹೋಗ್ತಿದ್ದಾನೆ. ತಗೊಂಡೋಗಿ ನನ್ನ ಬೆಡ್ರೂಮಲ್ಲಿಡು, ನನಗಾಗತ್ತೆ. ಬೆಳಕಲ್ಲಿ ನೋಡೋಕ್ಕಾಗದಿರೋಷ್ಟು ಕೆಟ್ಟದಾಗಿದೆಯಾ ಈ ಮುಖ? ಹಾಗಲ್ಲ ರೀ, ಲೈಟ್ ಇದ್ರೆ ನಂಗಂತರ ಮುಜುಗರ ಆಗುತ್ತೆ. ಈ ಸುಂದರವಾದ ವಾತಾವರಣದಲ್ಲಿ ಹೂವಿನ ರಾಶಿ ಮಧ್ಯ ತನ್ನ ಸಂಗಾತಿ ಅಂದಾನ್ ಸವಿಬೇಕು ಅಂತಾನೆ ಇಷ್ಟೆಲ್ಲ ಅಲಂಕಾರ ಮಾಡಿರೋದು. ಪ್ಲೀಸ್ ಲೈಟ್ ಆಫ್ ಮಾಡಿಪ್ಪ. ಆಶಾ, ಆಶಾ, ಏನಮ್ಮ ಆಶಾ ಈ ಮನೆ ಸೊಸೆ, ಗಂಡನ ಪಕ್ಕ ಇಷ್ಟು ತನಕ ಹೊತ್ಕೊಂಡು ಮಲ್ಕೊಂಡಿದ್ರೆ ಹೇಗೆ? ಅಡುಗೆ ಮನೆ ಕೆಲಸ ಎಲ್ಲ ಮುಗಿಸಿ ಒಂದ್ ಗ್ಲಾಸ್ ಕಾಫಿ ಮಾಡಿಕೊಟ್ರೆ ಸಂತೋಷವಾಗಿ ಕುಡಿಯಲ್ಲ ಅಂತೀವ? ಏ ಬಿಡಿ ಅಮ್ಮವ್ರೇ, ಹೊಸ ದಂಪತಿಗಳು ಒಂದ್ ಎರಡು ದಿನ ಹಾಯಾಗಿರ್ಲಿ, ಕಾಫಿ ಮಾಡೋದಕ್ಕೆ ನಾನಿಲ್ವೆ? ಕಾಫಿ ತಂದಿದ್ದೀನಿ, ತಗೊಳ್ಳಿ ಕುಡೀರಿ. ನೀವು ಹೋಗ, 20 ವರ್ಷದಿಂದ ನಿನ್ ಕಾಫಿ ಕುಡಿತಾನೆ ಇದ್ದೀನಿ. ಉಪ್ಪು ಖಾರ ಇಲ್ದಿರೋ ಅಡಿಗೆ ತಿಂದು ತಿಂದು ನಾಲ್ಗೆ ಸತ್ತೋಗಿದೆ. ನನ್ ಸೊಸೆ ಬಂದಿದ್ದಾಳೆ, ಅವಳ ಕೈನಲ್ಲಿ ಅಡಿಗೆ ಮಾಡಿಸ್ಕೊಂಡು ತಿನ್ಬೇಕು ಅಂತ. ನೀವು ಹೋಗ, ಬಾಮ ನೀನು. ಬಂದೇತ್ತೆ. ಪ್ರಸೀದ ತುಳಸಿ ದೇವಿ, ಪ್ರಸೀದ ಹರಿವಲ್ಲಭೆ, ಕ್ಷೀರೋದ ಮಥನೋದ್ಭೂತೆ ತುಳಸಿ ತ್ವಂ ನಮಾಮ್ಯಹಂ. ಯನ್ಮೂಲೆ ಸರ್ವ ತೀರ್ಥಾನಿ, ಯನ್ಮಧ್ಯೆ ಸರ್ವ ದೇವತಾ, ಯದಗ್ರೇ ಸರ್ವ ವೇದಾಶ್ಚ ತುಳಸಿ ತ್ವಂ ನಮಾಮ್ಯಹಂ. ಹೇ ದೇವಿ ತುಳಸಿ, ಭಗವತಿ ಕಾಪಾಡುತ್ತಾಯೆ. ಪರಮಾತ್ಮ ಶ್ರೀಹರಿ. ಲೇಡೀಸ್ ಕ್ಲಬ್ದೆಲ್ಲ ವಿಷಯ ಏನಾಯ್ತು? ಎಲ್ಲ ನೀವೇ ಮಾಡಬೇಕು. ನಾನು ಬಂದು ಮಾತಾಡ್ತೀನಿ ಬಿಡ್ರಿ. ಆಯ್ತಾಯ್ತು. ಆಮೇಲೆ ಏನು?
ನಾನು ಮಾಡ್ತೀನಿ ಇಡಿ ಫೋನ್. ಸರಿ, ಏ ನಿಂತ್ಕೊಳ್ಳೆ. ಏನತ್ತೆ? 10 ಗಂಟೆ ಆದರೂ ಪೂಜೆ ಮುಗಿದಿಲ್ವೇನೆ, 8 ಗಂಟೆ ತನಕ ಓದ್ಕೊಂಡು ಮಲ್ಕೋತೀಯಾ? ಅತ್ತೆ, ಅದು ಯಾಕೋ ಜ್ವರ ಬಂದಿರೋ ಹಾಗಿದೆ. ಜ್ವರನ? ಏನು ಕಡ್ದು ಕಟ್ಟಾಕಿರೋದಕ್ಕೆ ನಿನ್ನ ಜ್ವರ ಬಂದಿದೆ? ನೋಡು, ಸಾಯಂಕಾಲ ಪಾರ್ಟಿಗೆ ಹೋಗ್ಬೇಕು, ಮನೆಯಲ್ಲಿ ಬೇಕಾದಷ್ಟು ಕೆಲಸಗಳಿದೆ, ಕೆಲಸನ ಓಡಾಡ್ಕೊಂಡು ಮಾಡಿದ್ರೆ ಜ್ವರ ತಾನಾಗೆ ಓಡೋಗುತ್ತೆ. ಹೋಗೆ. ಸರಿ, ಹೋಗು ಅಂದೆ. ಸರಿ. ಏ ನಿಂತ್ಕೊಳ್ಳೆ. ರೇಷ್ಮೆ ಸೀರೆನಲ್ಲೇ ಇದ್ಲು. ಸೀರೆ ಕೊಡಿಯತ್ತೆ. ಸೀರೆ ಬೇಕಾ? ಏನೇ, ನಿಮ್ಮ ಅಪ್ಪನ ಮನೆಯಿಂದ 100,000 ರೂಪಾಯಿ ವರದಕ್ಷಿಣೆ ತಂದಿದ್ದೀನಿ, ಬಣ್ಣ ಬಣ್ಣ ಸೀರೆ ಉಟ್ಕೊಂಡು ಮನೆಯೆಲ್ಲ ಅಲಂಕಾರ ಮಾಡ್ಕೊಂಡು ಓಡಾಡಕ್ಕೆ ನಿನ್ನ. ಅತ್ತೆ, ತಪ್ಪೇನಾದ್ರೂ ಮಾಡಿದ್ರೆ ನನ್ನ ಕಪಾಳಕ್ಕೆ ಹೊಡೆದು ಬುದ್ಧಿ ಹೇಳಿ. ಆದ್ರೆ ಈ ರೀತಿ ಸೀರೆ ಬಿಚ್ಚಿ ನನಗೆ ಚಿತ್ರಹಿಂಸೆ ಮಾಡಬೇಡಿ. ಏನ ಏನು ಹೇಳಿದೆ ನೀನು? ನಿನಗೆ ಅವಮಾನ ಮಾಡಿ ಚಿತ್ರಹಿಂಸೆ ಕೊಡ್ತೀನಾ? ನನ್ನ ರಾಕೇಶ್ ಅನ್ಕೊಂಡೇನೆ? ಸರಿ, ಆ ಕೆಲಸ ನಿಂದಿದ್ದೇನೆ ಸುತ್ತಾ ಇರ್ತೀಯಲ್ಲ, ನಿನಗೂ ಅವನಿಗೂ ಏನು ಸಂಬಂಧ? ಏನು ಸಂಬಂಧ? ಅತ್ತೆ, ನಾಲ್ಗೆ ಬಿಗಿ ಹಿಡಿದು ಮಾತಾಡಿ. ಏಯ್, ನಾಲ್ಗೆ ಉದ್ದ ಮಾಡಿದ್ಯೋ ಹೊರಗಡೆ ಹಿಡ್ದು ಕಟ್ ಮಾಡಿ ಉಪ್ಪಿನಕಾಯಿ ಹಾಕ್ಬಿಡ್ತೀನಿ. ನನ್ನ ಮಗನ ಬಡ್ಕೊಂಡೆ ನಮ್ಮ ಅಂತಸ್ತು ತಕ್ಕಂಗಿರು ಹುಡುಗಿನ ತಂದು ಮದುವೆ ಮಾಡ್ಕೊಳ್ಳೋ ಅಂತ ಕೇಳ್ದ ನನ್ನ ಮಾತನ್ನ. ಹೋಗೆ, ತಿಂದ ನಾ ಮೈ ಹಿಡಿಬೇಕಂದ್ರೆ ಮನೆ ಕೆಲಸ ಮಾಡು. ಹೋಗ ಹೋಗ. ಸ್ನೋ ಪೌಡ್ರ್ ಎಲ್ಲ ಬೇಕು ಅಂತ ಹೇಳಿದ್ರಲ್ಲ, ತಂದಿದ್ದೀನಿ, ತಗೊಳ್ಳಿ. ಓಹೋ, ಪಾಪ ಬಾ, ನೀನೇ ಹೋಗಿ ಸ್ನೋ ಪೌಡ್ರ್ ಎಲ್ಲ ತಂದ್ಕೊಡ್ಬೇಕಾ? ಯಾಕೆ ಅವ್ಳ ಗಂಡ ಇಲ್ವ ತಂದ್ಕೊಡಕ್ಕೆ? ಅವ್ಳ ಗಂಡ ಆಫೀಸ್ಗೆ ಹೋದಾಗ ಇದನ್ನೆಲ್ಲ ತಗೊಂಬಂದು ಅವ್ಳಿಗೆ ಹಾಕಿ ಅಲಂಕಾರ ಮಾಡಿ ನೀನು ನೋಡಿ ಆನಂದಿಸ್ಬೇಕಾ? ಹೋಗ, ಕೆಲಸ ನೋಡಗ, ಕೊಡಿಲಿ ಬಾಗ. ಬಂದ್ಬಿಟ ಮನೆ ಹಾಳ. ಸ್ನೋ ಪೌಡ್ರ್ ಎಲ್ಲ ತಂದ್ಕೊಡ್ತಾನಂತೆ. ಸ್ನೋ ಪೌಡ್ರ್? ಓಹೋ. ಹನ್ನೊಂದು ಗಂಟೆ ಆಯ್ತು, ಇಷ್ಟೊತ್ತ ಕಾಯಿಸೋದು? ಅಯ್ಯೋ, ಮನೆ ಕೆಲಸ ಎಲ್ಲ ಮುಗಿಸ್ಬಾರ್ದಾ? ನಾನು ಮದುವೆ ಮಾಡ್ಕೊಂಡಿರೋದು ನಿನ್ ಸೇವೆ ಮಾಡೋಕೆ ಅಂತ. ನೋಡಿದ್ರೆ ಗೊತ್ತಾಗುತ್ತೆ. ಅದಕ್ಕೆ ಏನು, ರಾಯರು ಎಫ್ ಚಾನೆಲ್ ಹಾಕೊಂಡು ಬೆತ್ತಲೆ ಬರೋ ಹುಡುಗಿರ್ನ ನೋಡ್ಕೊಂಡು ಕೂತಿದ್ದು. ಅದು ನಿನಗೆ ಆ ಥರ ಬಟ್ಟೆ ಹಾಕಿದ್ರೆ ಹೇಗಿರುತ್ತೆ ಅಂತ ಇಮ್ಯಾಜಿನ್ ಮಾಡ್ಕೋತಾ ಇದ್ದೆ. ನಿಮ್ಗೆ ಒಂಚೂರು ನಾಚಿಕೆನೇ ಇಲ್ಲ ರೀ. ಹೆಂಡತಿ ಮುಂದೆ ಎಂತ ನಾಚಿಕೆ? ಲೈಟ್ ಆಫ್ ಮಾಡಿ. ಯಾಕೆ ಲೈಟ್ ಆಫ್ ಮಾಡ್ತಿದ್ರೆ ನಿಂಗೆ ಮೂಡ್ ಆನ್ ಆಗಲ್ವಾ? ಥೂ, ನೀವು ಗಂಡಸರು ಲಜ್ಜೆಗೆಟ್ಟವರು. ನಾನೊಂದು ಹೆಣ್ಣಲ್ವಾ? ಲೈಟ್ ಆಫ್ ಮಾಡಿದ್ರೆ ನಂಗೆ ಮೂಡ್ ಆಫ್ ಆಗುತ್ತೆ. ಡೋಂಟ್ ವರಿ, ನಾನು ಮೂಡ್ ಬರಿಸ್ತೀನಿ. ನೋಡಿ ಆಶಾ ಅವರೇ, ಈ ಸಿರಿನ್ನಲ್ಲಿದ್ದಂತಹ ಕಂಟೆಂಟ್ಸ್ನ ಟೆಸ್ಟ್ ಮಾಡಿದಾಗ ಇದು ಹೆರಾಯಿನ್ ಅಂತ ತಿಳಿದು ಬಂದಿದೆ. ಈ ಹೆರಾಯಿನ್ನ ಇಂಜೆಕ್ಷನ್ ಮುಖಾಂತರ ತಗೊಳ್ಳೋದ್ರಿಂದ ಸೆಕ್ಷುಯಲ್ ಇನ್ಸ್ಪಿರೇಷನ್ ಜಾಸ್ತಿಯಾಗಿ ತುಂಬ ಸಂತೋಷ ಸಿಗುತ್ತೆ ಅನ್ನೋ ಭ್ರಮೆ ಈ ಮಾದಕ ವ್ಯಸನಗಳಿಗಿದೆ. ಮೇಲಾಗಿ ಈ ಡ್ರಗ್ ಅಡಿಕ್ಸ್ ಎಲ್ಲ 16 ಜನ ಒಂದೇ ಸಿರಿಂಜನ್ನು ಉಪಯೋಗಿಸ್ತಾರೆ. ಹಾಗಾಗಿ ಈ ಡ್ರಗ್ ಅಡಿಕ್ಟ್ಸ್ಗೆ ಅಂದರೆ ಮಾದಕ ವ್ಯಸನಗಳಿಗೆ HIV ಸೋಂಕು ತಗಲೋ ಸಾಧ್ಯತೆ ಹೆಚ್ಚು. ಈ ಅಭ್ಯಾಸನ ಹೇಗೆ ಬಿಡಿಸೋದು ಡಾಕ್ಟ್ರೆ? ನಮ್ಮ ಹಿಂದೂ ಸಂಸ್ಕೃತಿನಲ್ಲಿ ಹೆಚ್ಚಾಗಿ ಹೆಣ್ಣುಮಕ್ಕಳಲ್ಲಿ ಈ ಸೆಕ್ಸ್ ಅನ್ನೋದು 4 ಗೋಡೆಗಳ ಮಧ್ಯೆ ಕತ್ತಲಿನಲ್ಲಿ ನಡೆಯೋ ಒಂದು ಕ್ರಿಯೆ ಅನ್ನೋ ಭಾವನೆ ಇದೆ. ಹಾಗಾಗಿ ನಮ್ಮ ದಂಪತಿಗಳಲ್ಲಿ ಈ ಓಪನ್ ಸೆಕ್ಸ್ಗೆ ಚಾನ್ಸಸ್ಸೇ ಇಲ್ಲ. ಇವತ್ತಿನ ದಿವಸ ನಾವು ನೋಡ್ತಾ ಇರೋದೇನು, ಓದ್ತಾ ಇರೋದೇನು, ಪಾಪ್ ಸಾಂಗ್ಸ್ ಕೇಳ್ತೀವಿ, ಆಲ್ಬಮ್ ಸಾಂಗ್ಸ್ ನೋಡ್ತೀವಿ, ಲೈಂಗಿಕ ಪತ್ರಿಕೆಗಳನ್ನು ಓದ್ತೀವಿ. ಇದರಿಂದ ನಮ್ಮ ಯುವಕರಲ್ಲಿ ಒಂದು
ವಿಶೇಷವಾದ ಅಭಿರುಚಿ, ಈ ವೆಸ್ಟರ್ನ್ ಕಲ್ಚರ್ ಬಗ್ಗೆ ಒಂದು ವಿಶೇಷವಾದ ಆಸಕ್ತಿಯನ್ನು ನಾವು ನೋಡ್ತಾ ಇದ್ದೀವಿ. ಹೌದು ಡಾಕ್ಟ್ರೆ, ನಮ್ಮ ಯಜಮಾನರು ಎಫ್ ಚಾನಲು, ವಿ ಚಾನಲು ಇಂಥದ್ದನ್ನೇ ನೋಡ್ತಿರ್ತಾರೆ. ಹ್ಮ್, ದಟ್ಸ್ ಯುವರ್ ಹಸ್ಬೆಂಡ್ಸ್ ವೀಕ್ನೆಸ್. ಬಹುಶಃ ನಾನು ಅನ್ಕೋತೀನಿ ನಿಮ್ಮ ಯಜಮಾನರ ಮನಸ್ಸಿನಲ್ಲೂ ನನ್ನ ಹೆಂಡತಿ ಈ ರೀತಿ ಡ್ರೆಸ್ ಹಾಕೋಬೇಕು ಈ ರೀತಿ. ಎಕ್ಸಾಕ್ಟ್ಲಿ. ಹಾ, ಒಂದಿನ ಫ್ಯಾಷನ್ ಶೋ ನೋಡ್ತಾ ಇದ್ರು. ನಿನಗೆ ಆ ಥರ ಬಟ್ಟೆ ಹಾಕಿದ್ರೆ ಹೇಗೆ ಕಾಣಿಸ್ತೀಯ ಅಂತ ಇಮ್ಯಾಜಿನ್ ಮಾಡ್ಕೋತಾ ಇದ್ದೆ. ಇಮ್ಯಾಜಿನೇಷನ್ ಮಾಡ್ತಾ ಇದ್ದೆ ಅಂತ ನನಗೆ ಹೇಳಿದ್ರು. ನಿಮ್ಮ ಯಜಮಾನರ ವೀಕ್ನೆಸ್ಗೆ ಇದೇ ಕಾರಣ. ನಮ್ಮಲ್ಲಿ ಎಷ್ಟೋ ಜನಗಳಿಗೆ ಈ ಸೆಕ್ಸ್ ಅನ್ನೋದು ಬರೀ ಮಕ್ಕಳನ್ನು ಪಡೆಯೋದಕ್ಕೆ ಅನ್ನೋ ಭಾವನೆ ಇದೆ. ಹ್ಞೂ, ಒಂದು ರೀತಿಯಲ್ಲಿ ಇದು ಸತ್ಯ. ಒಂದು ಒಳ್ಳೆಯ ಲೈಂಗಿಕ ಚಟುವಟಿಕೆಯಿಂದ ದೇಹವನ್ನು ಮನಸ್ಸನ್ನು ತಣಿಸ್ಕೊಳ್ಬಹುದು. ಹಾಗೆಯೇ ದಂಪತಿಗಳು ಇಬ್ಬರ ಮಧ್ಯದಲ್ಲಿರುವಂತಹ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ನಿವಾರಿಸ್ಕೋಬಹುದು. ಅದಕ್ಕೆ ನಮ್ಮಲ್ಲಿ ಒಂದು ಒಳ್ಳೆ ಗಾದೆ ಇದೆ, ಈ ಗಂಡ ಹೆಂಡತಿ ಜಗಳ ಉಂಡು ಮಲಗೋ ತನಕ ಅಂತ. ಅದು ಅಕ್ಷರಶಃ ಸತ್ಯ. ನೋಡಿ ಆಶಾ ಅವರೇ, ಒಂದು ಹೆಣ್ಣನ್ನು ಬೆರೆಯುವಂತಹ ಅಂದರೆ ಒಬ್ಬ ವ್ಯಕ್ತಿಯನ್ನು ಸಂಪರ್ಕ ಮಾಡುವಂತಹ ಸಂದರ್ಭದಲ್ಲಿ ಕೆಲವೊಂದು ಗಂಡಸರಿಗೆ ಜಾಸ್ತಿ ಉದ್ವೇಗ ಆಗುತ್ತೆ. ಆ ಉದ್ವೇಗ ತಡ್ಕೊಳ್ಳೋಕ್ಕಾಗದೆ ಶೀಘ್ರ ಸ್ಖಲನ ಆಗುವಂತಹ ಸಂದರ್ಭಗಳು ಹೆಚ್ಚು. ಈ ರೀತಿಯ ತೊಂದರೆಗಳನ್ನು ಅವಾಯ್ಡ್ ಮಾಡ್ಕೊಳ್ಳೋದಕ್ಕೆ ಅವ್ರು ಏನು ಮಾಡ್ತಾರೆ ಅಂದರೆ ಈ ಸೆಕ್ಷುಯಲ್ ಕ್ರೀಮ್ಸ್ನ ಉಪಯೋಗಿಸ್ತಾರೆ, ಆಮೇಲೆ ಸ್ಪ್ರೇಗಳನ್ನು ಯೂಸ್ ಮಾಡ್ತಾರೆ, ಡ್ರಗ್ ಅಡಿಕ್ಟ್ಗಳಾಗ್ತಾರೆ. ಇದೆಲ್ಲ ಅವ್ರಿಗೊಂದು ವಿಶೇಷವಾದ ಸುಖವನ್ನು ಕೊಡುತ್ತೆ ಅನ್ನೋ ನಂಬಿಕೆ, ಭ್ರಮೆ ಅವರಲ್ಲಿರುತ್ತೆ. ಆದರೆ ಇದರಿಂದ ತಮಗೆ ತಾವೇ ತಮ್ಮ ದೇಹಕ್ಕೆ ಶಿಕ್ಷೆಯನ್ನು ಕೊಟ್ಕೊಳ್ತಾ ಇದ್ದೀವಿ ಅನ್ನೋ ಒಂದು ಸತ್ಯ ಅವ್ರಿಗೆ ಗೊತ್ತಾಗೋದಿಲ್ಲ. ಹಾಗಾಗಿ ಮುಂದಿನ ದಿನಗಳಲ್ಲಿ ಅವರ ದೇಹದಲ್ಲಿ ಶಕ್ತಿ ಕಮ್ಮಿ ಆಗ್ತಾ ಆಗ್ತಾ ಹಲವಾರು ರೋಗಗಳಿಗೆ ಅವರು ತುತ್ತಾಗೋ ಸಂಭವ ಹೆಚ್ಚು. ನಾವು ರಾತ್ರಿ ಮಲಗಬೇಕಾದ್ರೆ ನಾನೇನಾದರೂ ಲೈಟ್ ಆಫ್ ಮಾಡಿದ್ರೆ ನನಗೆ ಮೂಡ್ ಆಫ್ ಆಗುತ್ತೆ. ನಿಮ್ಮ ಗಂಡಿನಲ್ಲಿ ಏನೆಲ್ಲ ವೀಕ್ನೆಸ್ ಇದೆ ಅಂತ ಗೊತ್ತಿದ್ರೂ ಸಹ ಸಲ್ಯೂಷನ್ಗೆ ನೀವು ನನ್ನ ಹತ್ರ ಬಂದಿದ್ದೀರಲ್ಲ. ನೋಡಿ ಆಶಾವ್ರೆ, ನೀವು ಮೊದಲು ಮಾಡಬೇಕಾಗಿರುವಂತಹ ಎರಡು ಮುಖ್ಯವಾದ ಕೆಲಸಗಳಿವೆ. ಮೊದಲನೇದೇನು ಅಂದರೆ, ನಿಮ್ಮ ಹಸ್ಬೆಂಡು ಈ ಡ್ರಗ್ಸ್ ತೊಗೊಳ್ಳೋದ್ರಿಂದ ನೀವು ಅವ್ರನ್ನ ಅವಾಯ್ಡ್ ಮಾಡಬೇಕು, ಅಂದರೆ ಇದನ್ನು ಯೂಸ್ ಮಾಡ್ಕೊಳ್ತಿರೋ ಥರ ನೋಡ್ಕೋಬೇಕು. ನಂಬರ್ ಟೂ, ನೀವು ಅವರಿಗೆ ಸಂಪೂರ್ಣವಾಗಿ ಸೆಕ್ಷುಯಲ್ ಸ್ಯಾಟಿಸ್ಫ್ಯಾಕ್ಷನ್ನ ನೀಡಬೇಕು. ಈ ಎರಡೂ ಕೆಲಸಗಳನ್ನು ನೀವು ಸರಿಯಾಗಿ ಮಾಡಿಬಿಟ್ರೆ ಖಂಡಿತವಾಗ್ಲೂ ಅವರ ಮನಸ್ಥಿತಿ ಇಂಪ್ರೂವ್ ಆಗೇ ಆಗುತ್ತೆ. ನೋಡಿ, ತನ್ನ ಹೆಂಡತಿಯಿಂದ ತನಗೆ ಸಂಪೂರ್ಣವಾದ ಲೈಂಗಿಕ ಸುಖ ಸಿಗಲಿಲ್ಲ ಅಂದಾಗ ಮಾತ್ರ ಒಬ್ಬ ಗಂಡಸು ಪರಸ್ತ್ರೀ ವ್ಯಾಮೋಹಕ್ಕೆ ಒಳಗಾಗೋದು. ಇವತ್ತಿನ ಕಾಲದಲ್ಲಿ ಏನಾಗಿದೆ ಗೊತ್ತಾ, ಈ ಹೆಂಗಸರು ಬೆಳಗ್ಗೆಯಿಂದ ಸಂಜೆ ತನಕ ಮನೆ ಕೆಲಸಗಳಲ್ಲೇ ಮಗ್ನರಾಗಿದ್ದು ಮಕ್ಕಳ ಜವಾಬ್ದಾರಿ, ಸಂಸಾರದ ಜವಾಬ್ದಾರಿ ಹೊತ್ತು ಬೇಸತ್ತು ಇರೋ ಲವಲವಿಕೆನೆಲ್ಲ ಪೂರ್ಣವಾಗಿ ಕಳ್ಕೊಂಡು ಸೌಂದರ್ಯಹೀನರಾಗಿ ಗಂಡ ಮನೆಗೆ ಬಂದಾಗ ತನ್ನ ಹೆಂಡತಿ ಮುಖ ನೋಡಿದ್ರೆ ಇನ್ನೊಂದ್ಸರಿ ಅವಳ ಮುಖ ನೋಡಬಾರ್ದು ಅನ್ನೋಷ್ಟು ಕಳಾಹೀನರಾಗಿರ್ತಾರೆ. ಅಂದರೆ ಯಾವ ಆಕರ್ಷಣೆಯೂ ಇರಲ್ಲ ಅವ್ರ ಮುಖದಲ್ಲಿ. ಅದಕ್ಕೆ ರೀ, ಹಿಂದಿನ ಕಾಲದಲ್ಲಿ ಈ ಹಿರಿಯರು ಏನು ಮಾಡ್ತಿದ್ರು ಗೊತ್ತಾ, ಅಂದರೆ ಈ ಅಜ್ಜಿರು ಸುಮ್ಮನೆ ಇರ್ತಿರ್ಲಿಲ್ಲ. ಮನೆ ಹೆಂಗಸರಿಗೆ ಗಂಡ ಬರೋ ಹೊತ್ತಿಗೆ ಸರಿಯಾಗಿ ನೀಟಾಗಿ ತಲೆ ಬಾಚಿ ಮುಡಿ ತುಂಬ ಹೂ ಮುಡಿಸಿ ಒಳ್ಳೆ ಸೀರೆನ ಉಟ್ಕೊಳ್ಳೋಕೆ ಹೇಳಿ ಒಳ್ಳೆ ಆಭರಣಗಳನ್ನು ಹಾಕಿಸಿ ಗಂಡ ಬಂದು ನೋಡಿದ ತಕ್ಷಣ ಒಳ್ಳೆ ಸೌಂದರ್ಯವತಿಯಾಗಿ ಆ ಹೆಣ್ಣು ಕಾಣಿಸ್ಬೇಕು, ಅವನಿಗೊಂದು ಆಕರ್ಷಣೆ ಮೂಡಬೇಕು, ಹಾಗೆ ಮಾಡ್ತಿದ್ರು. ಇವತ್ತು ಇಷ್ಟೊಂದು ಕಾಲ್ ಸೆಂಟರ್ಗಳಿವೆಯಲ್ಲ, ಈ ಎಲ್ಲ ಕಾಲ್ ಸೆಂಟರ್ಗಳಲ್ಲೂ ಹಗಲು ರಾತ್ರಿ ಅಂದರೆ 24 hours ಕೆಲಸ ಮಾಡೋ ಕಲ್ಚರ್ ಇದೆ. ಅಲ್ಲೇ ಹುಡುಗ ಹುಡುಗಿ ಇಬ್ಬರು ಒಬ್ಬರನ್ನೊಬ್ಬರನ್ನ ಪ್ರೀತಿಸಿ ಮದುವೆ ಆಗ್ಬಿಡ್ತಾರೆ. ಮದುವೆ ಆದಮೇಲೆ ಬರೋದು ನೋಡಿ ತಾಪತ್ರಯ. ಯಾಕೆಂದರೆ ಈ ಹೆಂಡತಿ ಆದವಳಿಗೆ ಬೆಳಗ್ಗೆ ಶಿಫ್ಟ್ ಇದ್ದರೆ ಗಂಡ ಆದವನಿಗೆ ರಾತ್ರಿ ಶಿಫ್ಟ್ ಇರುತ್ತೆ, ಗಂಡನಿಗೆ ಬೆಳಗ್ಗೆ ಶಿಫ್ಟ್ ಇದ್ದರೆ ಹೆಂಡತಿಗೆ ರಾತ್ರಿ ಶಿಫ್ಟ್ ಇರುತ್ತೆ. ಹಾಗಾಗಿ ಇಬ್ಬರೂ ಒಬ್ಬರನ್ನೊಬ್ಬರನ್ನ ಮೀಟ್ ಮಾಡೋಕ್ಕೆ 15 days ಸಾಧ್ಯ ಇರಲ್ಲ. ಹಾಗೇನಾಗುತ್ತೆ, ಸಂಸಾರದಲ್ಲಿ ಅವ್ರಿಗೆ ಗೊತ್ತಿಲ್ಲದೆ ಒಂದು ಬಿರುಕುಂಟಾಗುತ್ತೆ, ಅದ್ರ ಜೊತೆಗೆ ಅವರಿಗೆ ಲೈಂಗಿಕ ತೃಪ್ತಿನೂ ಸಿಗಲ್ಲ. ಅದನ್ನು ಪಡ್ಕೊಳ್ಳೋದಕ್ಕೆ ಅವರು ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ತಾರೆ. ಅಂತಹ ಸಂದರ್ಭಗಳಲ್ಲಿ ನಡೆಯುವಂತಹ ಈ ಅನ್ಸೇಫ್ ಲೈಂಗಿಕ ಸಂಬಂಧಗಳಿಂದಾಗಿ ಈ HIV ಸೋಂಕು ತಗುಲೋ ಸಾಧ್ಯತೆ ಹೆಚ್ಚು. ಆಶಾರವ್ರೆ, ಸರ್ ನಿಮಗೆ ನಾನು ಕೆಲವೊಂದು ಬುಕ್ಸನ್ನು ಕೊಡ್ತೀನಿ, ತಗೊಳ್ಳಿ. ಪ್ಲೀಸ್ ಟೇಕ್ ದಿಸ್, ಯು ಗೋ ಥ್ರೂ ದೀಸ್ ಬುಕ್ಸ್. ಇದನ್ನು ನೀವು ಓದೋದ್ರಿಂದ ಯು ವಿಲ್ ಡೆಫಿನೆಟ್ಲಿ ಕಮ್ ಟು ನೋ
ವಾಟ್ ಈಸ್ ಯುವರ್ ಹಸ್ಬೆಂಡ್ಸ್ ರಿಯಲ್ ಪ್ರಾಬ್ಲಮ್. ಓಕೆ, ಓದಿ. ಥ್ಯಾಂಕ್ ಯು ಸರ್. ಆಲ್ ದಿ ಬೆಸ್ಟ್. ವಾವ್, ಬ್ಯೂಟಿಫುಲ್. ಇದೇನಿವತ್ತು ನಮ್ಮ ಮ್ಯಾರೇಜ್ ಡೇ ಅಲ್ವಲ್ಲ? ನಮ್ಮ ಮದುವೆಗಿನ್ನೂ 15 ದಿನ ಆಗಿದೆ. ನನ್ನ ಬರ್ತ್ಡೇ ಆಗಿ 3 ತಿಂಗಳಾಯಿತು, ಆಶಾ ಬರ್ತ್ಡೇ ಆಗಿ 2 ತಿಂಗಳಾಯಿತು. ಮತ್ತೆ ಆಶಾ, ನೀನಿಷ್ಟೊಂದು ಸುಂದರವಾಗಿದೆಯಾ ಅಂತ ನನಗೆ ಗೊತ್ತೇ ಇರಲಿಲ್ಲ. ಯು ಆರ್ ಲುಕಿಂಗ್ ವೆರಿ ಸೆಕ್ಸಿ. ನಿನ್ನೆ ತಿನ್ಬಿಡೋಣ ಅನಿಸ್ತಿದೆ. ನಮ್ಮಿಬ್ಬರ ಸುಖಿಗಳಿಲ್ಲ ಅನ್ಸುತ್ತೆ. ನಿಮಗೆ ಸಂತೋಷವಾಗಿದ್ರೆ ನನಗಷ್ಟೇ ಸಾಕು. ಹೌದು, ಈ ಅರೇಂಜ್ಮೆಂಟ್ಸ್ ಎಲ್ಲ ಯಾಕೆ? ನಿಮ್ಮ ಸಂತೋಷಕ್ಕೋಸ್ಕರ, ತೃಪ್ತಿಗೋಸ್ಕರ. ಯು ಆರ್ ಮೈ ಸ್ವೀಟ್ ಹಾರ್ಟ್. ಹಲೋ ಹಲೋ ಹಲೋ, ಏನ್ ಮಾಡ್ತಿದ್ದೀರಾ ಮೇಡಮ್? ಈಗ ತಾನೇ ಸ್ನಾನ ಮುಗಿಸಿ ಬಂದೆ ಮಿಸ್ಟರ್. ಮಧ್ಯಾಹ್ನ 2 ಗಂಟೆಲಿ ಸ್ನಾನನ ಮೇಡಮ್? ಹೌದು. ಮನೆ ಕೆಲಸ ಯಾರು ಮಾಡ್ತಾರೆ? ಮನೆ ಕೆಲಸದವಳು ಇದ್ಲಲ್ಲ ಮೇಡಮ್, ಅವಳೇನ್ ಮಾಡ್ತಿದ್ಲು? ಅವಳು ಇವತ್ತು ರಜಾ. ಹಾಗಾದ್ರೆ ಪಾರ್ಕ್ಗೆ ಬನ್ನಿ, ರೊಮ್ಯಾನ್ಸ್ ಮಾಡೋಣ. ಹೋಗ್ರೆ, ಅದೆಲ್ಲ ತಾಳಿ ಕಟ್ಟೋದಕ್ಕೆ ಮುಂಚೆ ಫೋನಲ್ಲೇ ಒಂದು ಮುತ್ತು. ಪೋಲಿ ಆಗ್ಬಿಟ್ರಿ ಪ್ಲೀಸ್. ಈಗ ಮುತ್ತು ಕೊಡೋ ಸಮಯ ಅಲ್ಲ, ತುತ್ತು ತಿನ್ನುವ ಸಮಯ. ಹಲೋ ಹಲೋ ಹಲೋ, ಈಗಲೇ ಫೋನ್ ಲೈನ್ ಕಟ್ಟಾಗ್ಬೇಕಾ? ಛೆ, ಎಲ್ಲಿ ಹೋಯ್ತು? ಇಲ್ಲೇ ಇಟ್ಟಿದ್ನಲ್ಲ. ಹಾಂ
ನೀವು ಹುಡುಕ್ತಾ ಇರೋ ಇಂಜೆಕ್ಷನ್ನು ಇಲ್ಲಿದೆ. ಅದು ಇದೊಂದು ವಿಷಯದಲ್ಲಿ ಅಡಿಕ್ಟ್ ಆಗ್ಬಿಟ್ಟಿದ್ದೀನಿ. ಐ ಆಮ್ ಸಾರಿ. ಅದಿಲ್ಲ ಅಂದ್ರೆ ನನಗೆ ಸ್ಫೂರ್ತಿನೇ ಬರಲ್ಲ. ನಿನ್ನೆ ನನ್ನ ನೋಡಿ ನಿಮ್ಗೆ ಸ್ಫೂರ್ತಿ ಸಿಗ್ಲಿಲ್ವಾ? ಖಂಡಿತ ಬಂದಿತ್ತು. ತೃಪ್ತಿ ಸಿಗ್ಲಿಲ್ವಾ? 100%. ಯಾಕೆ ಅಂದ್ರೆ ನಿನ್ನೆನೂ ನಾನು ಇಂಜೆಕ್ಷನ್ ತಗೊಂಡಿದ್ದೆ. ಅದು ನಿಮ್ ಭ್ರಮೆ ಅಷ್ಟೇ. ನಿನ್ನೆ ನೀವು ತಗೊಳ್ಳೋ ಡ್ರಗ್ಸ್ ಬಾಟ್ಲಿಗೆ ಬದಲಾಗಿ ಡಿಸ್ಟಿಲ್ ವಾಟರ್ನ ನಾನು ಅಲ್ಲಿಟ್ಟಿದ್ದೆ. ವಾಟ್? ಅದು ನಿಮ್ ಭ್ರಮೆ ಕಣ್ರಿ. ಇಂಜೆಕ್ಷನ್ ತಗೊಂಡ್ರೆ ಸ್ಫೂರ್ತಿ ಬರುತ್ತೆ ಅಂತ ನೀವು ತಿಳ್ಕೊಂಡಿರೋದು. ಹೌದಾ? ಅವತ್ ಏನಂದ್ರಿ, ಫ್ಯಾಷನ್ ಚಾನೆಲ್ ನೋಡ್ತಾ ನೀನು ಇದೇ ರೀತಿ ಡ್ರೆಸ್ ಹಾಕೊಂಡ್ರೆ ಹೇಗಿರುತ್ತೆ ಅಂತ ಇಮ್ಯಾಜಿನೇಷನ್ ಮಾಡ್ಕೋತಿದ್ದೆ ಅಂತ ಹೇಳಿದ್ರಲ್ಲ ನೋಡಿ. ಹೆಣ್ಮಕ್ಳು ಬೆತ್ತಲೆ ಆದಷ್ಟು ನಿಮಗ್ ಖುಷಿ ಅಲ್ವಾ? ಇಲ್ಲ ಆಶಾ, ಅದ್ ನನ್ ತಪ್ಪು ಕಲ್ಪನೆ ಅಂತ ನನಗೀಗ ಗೊತ್ತಾಗ್ತಿದೆ. ಕಾರಣ? ಆಶಾ, ಹೆಣ್ಮಕ್ಳು ತಮ್ಮ ಸೌಂದರ್ಯನ ಮುಚ್ಚಿ ತೋರಿಸಿದ್ರೇನೆ ಅದಕ್ಕೆ ಬೆಲೆ. ನಿನ್ನೆ ಸೀರಿಯಲ್ ಕಾಣಿಸ್ತಿದ್ದ ನಿನ್ನಂದ ಈ ಡ್ರೆಸ್ಸಲ್ಲಿ ಕಾಣಿಸ್ತಿಲ್ಲ. ಅದನ್ನೇ ಕಲ್ಚರ್ ಅನ್ನೋದು. ಅರೆ ಬೆತ್ತಲೆನಲ್ಲಿ ಎಲ್ಲ ಹುಡುಗಿರು ಸೆಕ್ಸಿಯಾಗೆ ಕಾಣ್ತಾರೆ, ನೀವು ಟೆಂಪ್ಟ್ ಆಗ್ತೀರಾ. ಇದರಿಂದ ನಮ್ಮ ಸಮಾಜ, ನಮ್ಮ ಸಂಸ್ಕೃತಿ ಹಾಳಾಗ್ತಾ ಇರೋದು. ಆಶಾ, ನಿಜವಾಗ್ಲೂ ನೀನು ನನ್ನ ಜೀವನದಲ್ಲಿ ಆಶಾಕಿರಣ. ಐ ಲವ್ ಯು ರಾಕೇಶ್. ಇದ್ರಲ್ಲಿ ನಂದು ತಪ್ಪಿದೆ. ಸೆಕ್ಸ್ ಅನ್ನೋದು ಮುಚ್ಚುಮರೆಯಲ್ಲಿ ನಡಿಬೇಕು, ಆದ್ರೆ ಗಂಡ ಹೆಂಡತಿ ಮಧ್ಯೆ ಓಪನ್ ಆಗಿರ್ಬೇಕು. ಆಗ್ಲೇ ನಮ್ಮಿಬ್ರಿಗೂ ಸಂಪೂರ್ಣವಾದ ತೃಪ್ತಿ ಸಿಕ್ಕೋದು. ಆಶಾ, ನಿನ್ ಮಾತು ಕೇಳ್ತಿದ್ರೆ ನಾನು ವೇದಾಂತಿ ಆಗ್ಬಿಡ್ತೀನಿ. ಇನ್ನೊಂದು ಕ್ಷಣನೂ ವೇಸ್ಟ್ ಮಾಡೋದ್ಬೇಡ. ಈ ರಸ್ಗಳಿಗೆ ಮತ್ತೆ ಸಿಗಲ್ಲ. ಆಶಾ, ಮದುವೆ ಆಗಿ ಇನ್ನೂ 2 ತಿಂಗಳು ಆಗಿಲ್ಲ, ಆಗಲೇ ನಿನ್ ಬಿಟ್ಟು ಬಾಂಬೆಗೆ ಹೋಗ್ತಾ ಇದ್ದೀನಿ ಅಂತ ಕೋಪನಾ? ಹೇ, ನಾನೇನು ಮಾಡಲಿ, ಇಂಪಾರ್ಟೆಂಟ್ ಸೆಮಿನಾರ್ ಇದೆ. 4 ದಿನದಲ್ಲಿ ಎಲ್ಲ ಕೆಲಸ ಮುಗಿಸಿ ಬೇಗನೆ ವಾಪಸ್ ಓಡ್ ಬಂದ್ಬಿಡ್ತೀನಿ, ಓಕೆನಾ? ನಿನ್ನನ್ನು ಜೊತೆ ಕರ್ಕೊಂಡು ಹೋಗೋಣ ಅಂತಿದ್ದೆ, ಆದರೆ ಜೊತೆಗಿನ್ನೂ 8 ಜನ ಇದ್ದಾರೆ, ಅದಕ್ಕೆ ಏನಿದು ಆಶಾ ಡಾರ್ಲಿಂಗ್, ಚಿಯರ್ ಅಪ್. ನೋಡು, ನೀನು ಈ ರೀತಿ ಬೇಜಾರಾಗಿದ್ರೆ ನಾನು ಪ್ರೋಗ್ರಾಮೇ ಕ್ಯಾನ್ಸಲ್ ಮಾಡ್ಬಿಡ್ತೀನಿ ಅಷ್ಟೆ. ಹಾಗೇನು ಮಾಡಬೇಡಿ, ಹೋಗ್ಬಿಟ್ಟು ಬನ್ನಿ, ಆದರೆ ಡೈಲಿ ಫೋನ್ ಮಾಡೋದು ಮಾತ್ರ ಮರಿಬೇಡಿ. ಒಂದು ದಿವ್ಸದ ಕೊಟ್ರೆ ಸಾಕ, ಒಟ್ಟಿಗೆ 4 ದಿವಸದ ಸೇರಿಸ್ಕೊಟ್ರಾಗಲ್ವಾ? ಕೊಡು ಡಾರ್ಲಿಂಗ್, ನಾಚಿಕೆ ಯಾಕೆ? ರಾಕೇಶ ಬಂದೆ ಚಿಕ್ಕಮ್ಮ, ಬಾಯ್. ಬಾರು ಬೇಗ, 3 ಹೊತ್ತು ಹೆಂಡತಿ ಸೆರಗಿಡ್ಕೊಂಡೆ ಕೂತಿರ್ತಾನಪ್ಪ. ಚಿಕ್ಕಮ್ಮ, ನಾ ಹೊರಡ್ತೀನಿ. ರಾಕೇಶ, ಮನುಷ್ಯನಿಗೆ ದುಡ್ಡು ಮುಖ್ಯ. ದುಡ್ಡಿದ್ರೇನೆ ಮನುಷ್ಯನಿಗೆ ಗೌರವ, ಮರ್ಯಾದೆ ಎಲ್ಲ ಸಿಗೋದು. ಮೊದಲು ದುಡ್ಡು ಸಂಪಾದನೆ ಮಾಡೋದು ನೋಡು, ಆಮೇಲೆ ತಾನಾಗೆ ಎಲ್ಲ ಸಿಗುತ್ತೆ. ಹೋಗಪ್ಪ, ಹೋಗಿ, ಫ್ಲೈಟಿಗೆ ಟೈಮ್ ಆಯ್ತು, ಹುಷಾರಾಗಿ ಹೋಗ್ಬಿಟ್ ಬಾ.
ಹೇಮಾವ್ರೆ, ಈ ಸಲ ನಮ್ಮ ಸಂಘಕ್ಕೆ ನೀವೇ ಪ್ರೆಸಿಡೆಂಟ್ ಆಗಬೇಕು ಅನ್ನೋದೇ ನಮ್ಮ ಆಸೆ. ಥ್ಯಾಂಕ್ ಯು. ತಗೊಳ್ಳಿ, ಕಾಫಿ ತಗೊಳ್ಳಿ. ಥ್ಯಾಂಕ್ಸ್. ಎಲ್ರಿಗೂ ಕೊಡೆ. ಥ್ಯಾಂಕ್ ಯು. ಸಕ್ಕರೆ ಕಮ್ಮಿ ಇದೆ ಅಲ್ವಾ? ಸಕ್ಕರೆ ಮುಗ್ದೋಗಿದೆಯಾ? ಯಾಕೆ ಕಮ್ಮಿ ಆಗಿದೆಯಾ? ಏಯ್, ನಿಂತ್ಕೊಳ್ಳೆ ಅಲ್ಲಿ. ಯಾಕೆ ಸಕ್ಕರೆ ಕಮ್ಮಿ ಹಾಕಿದ್ಯಾ? ಇನ್ನು ಸ್ವಲ್ಪ ಹಾಕಿದ್ರೆ ನಿನ್ಗೇನು ಗಂಟೆ ಹೋಗ್ತಿತ್ತು? ಏ, ನಿಮ್ಮ ಅಪ್ಪನ ಮನೆಯಿಂದ ತಂದು ಹಾಕ್ತಿದ್ದೇನೆ. ಏನು ಮಾಡ್ತೀನಿ ನೋಡು. ಅದು ಹಾಳಾದವಳೆ, ಒಂದು ಕಾಫಿ ಮಾಡಕ್ ಬರೋದಿಲ್ಲ ನಿನಗೆ. ನಕ್ಷತ್ರದಲ್ಲಿ ಹುಟ್ಟದ್ಲೋ ಇವ್ಳು. ಏನಾ ಕಾಫಿ ಮಾಡಿದ್ ನಾನಮ್ಮೋರೆ? ಏಯ್, ಮುಚ್ಚ ಬಾಯ್ನ. ಎಲ್ಲ ವಿಷಯಕ್ಕೂ ಮೂಗ್ ತೋರ್ಸ್ಕೊಂಡ್ ಬಂದ್ಬಿಡ್ತಾನೆ. ಮುಖ ಏನ್ ನೋಡ್ತಿದ್ಯಾ? ಮೊದ್ಲಿದೆಲ್ಲ ಕ್ಲೀನ್ ಮಾಡು. ಬನ್ನಿ, ಹೊರಗಡೆ ಹೋಗೋಣ. ಈ ದರಿದ್ರದವರಿಂದ ನನ್ನ ಮನ್ಸೇ ಹಾಳಾಗೋಯ್ತು. ಬಿಟ್ಟಿ ಕುಳ್ತಿನ್ನೋದಕ್ಕೆ ಇವುಗಳಿಗೆ ಹೆಂಗ್ ಮನ್ಸು ಬರುತ್ತೆ ಏನೋ? ಇದೊಂದ್ ದ್ರಾವ್ಯ. ಬನ್ನಿ, ಮೂಡೆ ಹಾಳಾಗೋಯ್ತು ನಂದು. ಅಮ್ಮೋರೆ, ಈ ವಿಷಯನ ಚಿಕ್ಕೇಜ್ ಮಂದ್ರಿಗೆ ಯಾಕೆ ತಿಳಿಸ್ಬಾರ್ದು? ಅವ್ರು ಇಷ್ಟಪಟ್ಟಿದ್ದ ಹುಡುಗಿನ ಮದುವೆ ಆಗಲಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಿಮ್ಮನ್ನ ತಿರಸ್ಕಾರ ಮಾಡ್ತಾ ಇದ್ದಾರೆ. ಬೇಡ ವೆಂಕಯ್ಯ, ಈಗ ತಾನೇ ಹೊಸ ಮನುಷ್ಯರಾಗಿ ಜೀವನದಲ್ಲಿ ಏನೇನೋ ಆಸೆ ಇಟ್ಕೊಂಡಿದ್ದಾರೆ. ಈ ಸಮಸ್ಯೆನು ಅವ್ರ ಮುಂದಿಟ್ರೆ ಅವ್ರ ಮನಸ್ಥಿತಿ ಏನಾಗುತ್ತೋ ಏನೋ. ನಿಮ್ಮಂತ ಸೊಸೆ ಕೋಟಿ ಕೊಟ್ಟರು ಸಿಕ್ಕಲ್ಲ. ಇದನ್ನ ಯಾಕೆ ದೊಡ್ಡವ್ರು ಅರ್ಥ ಮಾಡ್ಕೊತಾ ಇಲ್ಲ? ಸರಿ ಸರಿ, ನೀವು ಹೋಗಿ ರೆಸ್ಟ್ ತಗೊಳ್ಳಿ, ನಾನು ಇದನ್ನೆಲ್ಲ ಕ್ಲೀನ್ ಮಾಡ್ತೀನಿ. ಹಲೋ ಆಶಾ ಡಾರ್ಲಿಂಗ್, ಏನ್ ಮಾಡ್ತಿದ್ಯಾ? ರಾಕೇಶ್. ಆಶಾ, ಏನಾಯ್ತಮ್ಮ, ಮಾತಾಡೋ. ರಾಕೇಶ್, ನೀವ್ ಯಾವಾಗ ಬರ್ತೀರಾ? ಅಷ್ಟೇ ತಾನೆ, ಕೆಲ್ಸ ಎಲ್ಲ ಮುಗೀತು, ನಾಳೆ ಬೆಳಿಗ್ಗೆ ಫಸ್ಟ್ ಫ್ಲೈಟ್ಗೆ ಬರ್ತಿದ್ದೀನಿ. ಆದಷ್ಟು ಬೇಗ ಬನ್ನಿ, ನಿಮ್ಮನ್ನ ನೋಡ್ಬೇಕು, ನಿಮ್ಮ ಹತ್ರ ಮಾತಾಡ್ಬೇಕು ರಾಕೇಶ್. ಡೋಂಟ್ ಬಿ ಇಮೋಷನಲ್, ನಾಳೆ ಬೆಳಗ್ಗೆನೆ ಬರ್ತೀನಿ ಅಂತ ಹೇಳದ್ನಲ್ಲ. ಊಟ ಮಾಡಿದ್ಯಾ? ನೀವು ಊಟ ಮಾಡಿದ್ರ? ನಂದಾಯ್ತು. ಆರೋಗ್ಯ ನೋಡ್ಕೊಡಿ. ಗುಡ್ ನೈಟ್ ಡಾರ್ಲಿಂಗ್. ವೆಂಕಯ್ಯ. ಅಮ್ಮವ್ರೆ, ಒಂದ್ ಗ್ಲಾಸ್ ನೀರ್ ತಗೊಂಡ್ ಬಾ. ಆ ತಂದೆ. ಅಮ್ಮವ್ರೆ, ನೀರು. ಅಮ್ಮವ್ರೆ, ಕಾಲು ಉಳ್ಕಿದೆ ಅಂತ ಹೇಳಿದ್ರಲ್ಲ, ನಾಟಿ ಔಷಧಿ ತಗೊಂಡಿದ್ದೀನಿ. ಇದ್ ನಚ್ಕೊಂಡು ಚೆನ್ನಾಗಿ ನೀಗಿದ್ರೆ ನೋವೆಲ್ಲ ಮಾಯ ಆಗುತ್ತೆ. ಕೊಡಿಲಿ. ಅಮ್ಮವ್ರೆ, ಇದ್ ನಚ್ಕೊಂಡು ಚೆನ್ನಾಗಿ ನೀವ್ಬೇಕು, ಆಗಲೇ ನೋವೆಲ್ಲ ಮಾಯ ಆಗದು. ನಾನೇ ಹಚ್ಕೋತೀನಿ, ಕೊಡು ವೆಂಕಯ್ಯ. ಅಯ್ಯೋ ಅಮ್ಮವ್ರೆ, ನನಗೊಬ್ಬ ತಂಗಿದ್ದೀನಿ, ಈ ಸೇವೆ ನಾನು ಮಾಡ್ತಿರ್ಲಿ. ವಾ, ಕೊಡಿ ಕೊಡಿ ಕೊಡಿ, ಕಾಲು ಕೊಡಿ. ಆಯ್ತಮ್ಮವ್ರೆ, ಮೆತ್ತಗೆ ನೀವ್ತಾ ಇದ್ದೀನಲ್ಲ, ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಸಮಾಧಾನ ಮಾಡ್ಕೊಳ್ಳಿ, ಏನೂ ಆಗಲ್ಲ. ಇನ್ನೊಂದು ಅರ್ಧ ಗಂಟೆ ಒಳಗಡೆ ನೋವೆಲ್ಲ ಮಾಯ ಆಗುತ್ತೆ. ಚಿಕ್ಕಮ್ಮನವ್ರಿಗೆ ಕಾಲು ಉಣುಕಿತ್ತು, ಎಣ್ಣೆ ಹಾಕಿ ನೀವ್ತಾ ಇದ್ದೆ. ನೋಡಿದ್ರೇನ್ರಿ, ಗಂಡ ಬದುಕಿರ್ಬೇಕಂದ್ರೆ ಕೆಲಸದವನ್ ಬೇಕಾಗಿತ್ತೇನ್ರಿ? ಯಜಮಾನ್ರೇ, ಅದು ಸಾಕು, ಸುಮ್ನಿರೋ. ಇಷ್ಟು ದಿನ ಅವಳು ಹಿಂದಿಂದೇನೆ ಯಾಕೆ ಸುತ್ತಾ ಇದೆ ಅಂತ ನನಗೀಗ ಅರ್ಥ ಆಗ್ತಿದೆ.
ಏನಮ್ಮ ನೀನಿಂತ ನೀಚ್ ಕೆಲಸ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಮಾವ ಅದು ಏನಾಯ್ತು? ಸಾಕು ಸುಮ್ನೆ ಇರೆ. ನನ್ ಚಿನ್ನದಂತ ಮಗನ್ ಕಣ್ಣು ಮಣ್ಣರ್ಚಿ ಮದುವೆ ಮಾಡ್ಕೊಂಡಿದ್ದಲ್ದೇನೆ ಈಗ ಇವನ್ ಜೊತೆ ಚಕ್ಕದಾಡ್ತಿದ್ದೀನಿ. ಅತ್ತೆ, ನಾನು ನಿಮಗ್ ತಿರ್ಗಿಸಿ ಹೊಡಿಬಹುದು, ಆಗ ನನಗೂ ನಿಮಗೂ ಏನ್ ವ್ಯತ್ಯಾಸ ಇರುತ್ತೆ? ಆಶಾ, ನನ್ನ ಮುಂದೆನೆ ನನ್ನ ಹೆಂಡತಿ ಮೇಲೆ ಕೈ ಎತ್ತಷ್ಟು ಧೈರ್ಯ ಬಂತ ನಿನ್ಗೆ? ಇಷ್ಟಾದ ಮೇಲೆ ನೀನು ನನ್ನ ಮನೆ ಸೊಸೆಯಾಗಿರೋದಕ್ಕೆ ಲಾಯಕಿಲ್ಲ. ಏಯ್ ನಡಿಯೋ ನಡಿಯೋ ಕೂತೀನಿ. ನಾನು ಯಾವ ತಪ್ಪು ಮಾಡಿಲ್ಲ, ನನ್ನ ಮಾತು ಸ್ವಲ್ಪ ಕೇಳಿ ನಿಮ್ಗೆ ಯಜಮಾನ ಕೈ ಮುಂದೆ ಕೇಳ್ಕೊತೀನಿ, ನನ್ನ ಮಾತು ಸ್ವಲ್ಪ ಕೇಳಿ ಯಜಮಾನ. ಇನ್ನೊಂದ್ಸರಿ ಈ ಕಡೆ ತಲೆ ಎಷ್ಟೇನಾದ್ರು ಮಲಗಿದ್ರೆ ಇಬ್ಬರು ಯಜಮಾನ. ಅಮ್ಮವ್ರೇ ಅಳುಬಡಿ, ಅಮ್ಮವ್ರೇ ಸಮಾಧಾನ ಮಾಡ್ಕೊಳ್ಳಿ, ಸಮಾಧಾನ ಮಾಡ್ಕೊಳ್ಳಿ. ಆ ದೇವ್ರು ಇಟ್ಟಂಗೆ ಆಗುತ್ತೆ. ಬನ್ನಿ ಬನ್ನಿ. ನನ್ನ ನರಳ್ತಾನೆ ಕೂತಿದ್ದೀನಿ, ಗುಂಡ್ಕಳ್ ತರ ನೋಡ್ದೆ ಹೋಗ್ತಾನೆ ಹೆಂಡತಿನ ಹುಡ್ಕೊಂಡು. ಬಂತಾರೆ ಬರ್ತಾನೆ ನನ್ನ ಮನೆ. ಅಮ್ಮ ಅಯ್ಯಪ್ಪ. ರಾಕೇಶ ಚಿಕ್ಕಮ್ಮ, ಏನ್ ಹುಡುಕ್ತಿದ್ಯೋ? ಗುಂಡ್ಕಲ್ ತರ ನಾನು ಇಲ್ಲೇ ಕೂತಿದ್ದೀನಿ, ನಿನ್ ಕಣ್ಣು ಕಾಣಿಸ್ಲಿಲ್ವಾ? ಅದು ಹಾಗಲ್ಲ ಚಿಕ್ಕಮ್ಮ, ಫ್ಯಾಕ್ಟ್ರಿಗೆ ಹೊರಡಬೇಕಾಗಿತ್ತು. ನಾನೇನ್ ದಡ್ಡಿ ಅನ್ಕೊಂಡೇನೋ, ನೀನ್ ಎಷ್ಟೇ ಹುಡುಕಿದ್ರು ನಿನ್ ಹೆಂಡತಿ ಈ ಮನೆಯಲ್ಲಿ ಸಿಗೋದಿಲ್ಲ. ಕೈಗೆ ಏನಾಯ್ತು ಚಿಕ್ಕಮ್ಮ? ಏನಾಯ್ತು ಅಂತ ಯಾವ ಬಾಯಿನಲ್ಲಿ ಹೇಳು? ನನ್ ಕೈ ಮುರಿದೋದ್ರೆ ಹೋಗ್ಲಿ, ಅದು ನನ್ನ ಹಣೆ ಬರಹ ಅಂತ ಸುಮ್ನೆ ಆಗ್ಬಿಡ್ತೀನಿ. ಆದ್ರೆ ಆ ದೇವ್ರು ನಿನ್ನ ಹಣೆನಲ್ಲಿ ಹೀಗ್ ಬರೀ ಬರ್ದಾಗಿತ್ತು ಕಣ. ಯಾಕ್ ಚಿಕ್ಕಮ್ಮ ಏನೇನೋ ಮಾತಾಡ್ತಿದ್ದೀರಾ, ಏನಾಯ್ತು ಅಂತ ಹೇಳಿ. ಇಲ್ಲಿ ಏನ್ ನಡೀತು ಅಂತ ನನಗೆ ಹೇಗೆ ಹೇಳು? ನಿನ್ನೆ ರಾತ್ರಿ ನಾನು ನಿಮ್ಮಪ್ಪ ಪಾರ್ಟಿ ಮುಗಿಸ್ಕೊಂಡ್ಬಂದಾಗ ಲೇಟ್ ಆಗಿತ್ತು. ಆಗ ಏನಮ್ಮ ಆಶಾ ಇದು? ನಿನ್ ಗಂಡನ ಮೋಸ ಮಾಡ್ತಿದ್ದೀನಿ ಅಂತ ಅನಿಸ್ತಿಲ್ವಾ? ಏನ್ ಮಾಡ್ಲಿ, ನಾನು ಒಂದ್ ಹೆಣ್ಣು, ನನಗೂ ನೂರಾರು ಆಸೆಗಳಿರುತ್ತೆ. ನಿನ್ನ ಮಗ ಅಂತೂ ಗಂಡಸೆ ಅಲ್ಲ, ನಿನ್ನ ಮಗನಿಗಿಂತ ವೆಂಕಯ್ಯನೇ ಎಷ್ಟೋ ವಾಸಿ. ಅಯ್ಯೋ, ಈ ವಿಷಯ ಏನಾದ್ರೂ ಸಮಾಜದಲ್ಲಿ ಗೊತ್ತಾದ್ರೆ ತಲೆ ಎತ್ಕೊಂಡು ತಿರುಗಾಡಕ್ಕಾಗತ್ತೇನಮ್ಮ? ಜನಗಳ ಬಾಯಿಗೆ ಹೆದ್ರಿ ನನ್ನ ಆಸೆಗಳನ್ನ ಅಡ್ಮಿಟ್ ಕೊಡೋಕ್ಕಾಗತ್ತಾ? ನಾಳೆ ಯಾಕಾಶ ನೀನಿನ್ನೂ ಬಸರಿನೇ ಆಗಿಲ್ಲ ಅಂತ ಕೇಳಿದ್ರೆ ನನ್ನ ಗಂಡ ಗಂಡಸೆ ಅಲ್ಲ ಅಂತ ನಾನು ಹೇಳೋಕ್ಕಾಗತ್ತಾ? ಅದಕ್ಕೆ ನಾನು ಆಚೆಗೆ ಹೋದೆ. ಇದರಿಂದ ನನ್ನ ಆಸೆನೂ ತೀರುತ್ತೆ, ನಿಮ್ಮ ಮರ್ಯಾದೆನೂ ಉಳಿಯುತ್ತೆ. ಇದರಿಂದ ಈ ಮನೆಗೆ ವಂಶೋದ್ಧಾರಕನೂ ಬರ್ತಾನೆ. ಆಚೆ ಹೋದ್ರೆ ನಿಮ್ ಮರ್ಯಾದೆ ಹೋಗುತ್ತೆ ಅಂತ ಈ ವೆಂಕಯ್ಯನ ಜೊತೆ ಸಂಬಂಧ ಇಟ್ಕೊಂಡಿರೋದು, ಗೊತ್ತಾಯ್ತಾ? ಮುಚ್ಚ ಬಾಯಿನ, ಹೀಗೆಲ್ಲ ಮಾತಾಡ್ತೀಯಲ್ಲ, ನಿನಗ್ ನಾಚಿ ಆಗೋದಿಲ್ವಾ? ನಡಿ ಅವ್ರ ಕಡೆ. ಹೆಣ್ಣು ಅನ್ನೋದು ಮಾಯೆ. ನನ್ನ ಜೀವನದಲ್ಲಿ ಬಂದ ಹೆಣ್ಣುಗಳಲ್ಲಿ ಒಬ್ಬಳಿಗೆ ದುಡ್ಡಿನಾಸೆ, ಇನ್ನೊಬ್ಬಳಿಗೆ ಕಾಮದಾಸೆ. ಆಶಾ, ನಿನಗೆ ದುಡ್ಡಿನಾಸೆ ಕಾಮದಾಸೆ ಎರಡು. ನನ್ನ ಮನಸ್ಸಿನಲ್ಲಿ ನಿನಗೆ ಮಹತ್ತರವಾದ ಸ್ಥಾನ ಕೊಟ್ಟೆ, ನಿನ್ನ ಪ್ರೀತಿಸ್ದೆ ಪೂಜಿಸ್ದೆ. ಯಾಕೆ ಹೀಗೆ ಮಾಡಿದೆ ಆಶಾ, ಯಾಕೆ ಹೀಗೆ ಮಾಡಿದೆ, ಯಾಕೆ ಹೀಗೆ ಮಾಡಿದೆ, ಯಾಕೆ ಹೀಗೆ ಮಾಡಿದೆ, ಯಾಕೆ ಹೀಗೆ ಮಾಡಿದೆ, ಯಾಕೆ ಹೀಗೆ ಮಾಡಿದೆ?
ಕೈಲಿ ಇಟ್ಟಿದ್ದೀನಿ, ನಾನು ಹೀಗೆ ಹೇಳ್ತೀನಿ ಅಂತ ನೀವು ಬೇಜಾರು ಮಾಡ್ಕೋಬೇಡಿ. ಆಶಮ್ನವರು ತುಂಬ ಒಳ್ಳೆಯವರು. ಕಾಮದ ಆಸೆಗೋಸ್ಕರ ಒಬ್ಬ ಕೆಲಸದವನ ಜೊತೆ ಸಂಬಂಧ ಇಟ್ಕೊಳ್ಳೋಷ್ಟು ನೀಚ ಹೆಣ್ಣಲ್ಲ. ನನಗನ್ಸುತ್ತೆ ನಿಮ್ಮ ಚಿಕ್ಕಮ್ಮನವ್ರದೇ ಏನೋ ತಪ್ಪಿರಬೇಕು ಅಂತ ಅದನ್ನು ನೀವು ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿದಣಿ. ಫೈಲು ಆಮೇಲೆ ಕಳಿಸ್ತೀನಿ. ತಮ್ಮ ಚಿತ್ತ, ತಮ್ಮ ಚಿತ್ತ. ಆಶಾ, ಆಶಾ, ನಿನಗೆ ದುಡ್ಡಿನಾಸೆ ಕಾಮದಾಸೆ ಎರಡು ಎರಡು ನನ್ನ ಮನಸ್ಸಿನಲ್ಲಿ ನಿನಗೆ ಮಹತ್ತರವಾದ ಸ್ಥಾನ ಕೊಟ್ಟೆ, ನಿನ್ನ ಪ್ರೀತಿಸ್ದೆ ಪೂಜಿಸ್ದೆ ಪೂಜಿಸ್ದೆ ಯಾಕೆ ಹೀಗೆ ಮಾಡಿದೆ ಆಶಾ? ನನಗನ್ಸುತ್ತೆ ನಿಮ್ಮ ಚಿಕ್ಕಮ್ಮನವ್ರದೇ ಏನೋ ತಪ್ಪಿರಬೇಕು ಅಂತ. ಡಾಕ್ಟರ್, ನನ್ನ ಮಗನ ಕಂಡೀಷನ್. ಸ್ವಲ್ಪ ನೀವು ಆ ಕಡೆ ನಿಂತ್ಕೊಳ್ಳಿ, ನಾನು ಚೆಕ್ ಮಾಡ್ತೇನೆ. ಅಯ್ಯೋ, ಏನ್ರಿ ಇದು? ಡೋಂಟ್ ವರಿ, ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಕಾನ್ಶಿಯಸ್ ಆಗ್ತಾರೆ. ಹೌದಾ ಡಾಕ್ಟರ್? ಹೇಮಾ ಅವರೇ, ಏನಿದು? ನೀವೇ ಹೀಗೆ ಪೇಷಂಟ್ ಮುಂದೆ ಅಳ್ತಾ ಕೂತ್ರೆ ಅವ್ರ ಗತಿ ಏನು? ಪ್ಲೀಸ್ ಆಚೆ ಬಂದು ಕೂತ್ಕೊಳ್ಳಿ. ಡೋಂಟ್ ಡಿಸ್ಟರ್ಬ್ ಹಿಮ್. ನನ್ನ ಮಾತು ಕೇಳಿ, ಆಚೆ ಬನ್ನಿ ಪ್ಲೀಸ್ ಪ್ಲೀಸ್. ಮೆತ್ತಗಮ್ಮ, ಯಜಮಾನ್ರೆ, ನಾನು 4-5 ದಿವಸದಿಂದ ನಿಮ್ಮ ಅಕ್ಕನ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಯಾಕೋ ಒಂಥರ ಇದಿರಲ್ಲ, ಆಶಮ್ಮ ಗ್ಯಾಪ್ಗೆ ಬಂದ್ರ? ಕಳಪ, ನಾನು ಗೆದ್ದಿಡ್ದಿರೋ ಮರ, ಯಾವಾಗ ಬೀಳತ್ತೋ ಯಾರಿಗೆ ಗೊತ್ತು. ಸುಮ್ಮನೆ ಏನೇನೋ ಮಾತಾಡಬೇಡಿ. ಮಾತಾಡಲೇಬೇಕು, ಇಲ್ಲಾಂದರೆ ಗುಟ್ಟಾಗಿ ಉಳಿದ್ಬಿಡತ್ತೆ. ನನಗೆ ಆಕ್ಸಿಡೆಂಟ್ ಆಗಿದ್ದಾಗ ಡಾಕ್ಟ್ರು ಪ್ರೀ ಸರ್ಜರಿ ಟೆಸ್ಟ್ ಕಂಡಕ್ಟ್ ಮಾಡಿದ್ರಂತೆ. ಆಗ ನನಗೆ HIV ಸೋಂಕಿದೆ ಅಂತ ಕನ್ಫರ್ಮ್ ಆಗಿದೆ. ಡಾಕ್ಟ್ರ್ ವಿಷಯನ ಪೇಷಂಟ್ ಬಿಟ್ಟಿನ ಯಾರ ಹತ್ರನೂ ಹೇಳಲ್ಲ. ನಾನು ನಿನಗೆ ಯಾಕೆ ಹೇಳ್ತಿದ್ದೀನಿ ಅಂದರೆ, ಮನಸ್ಸಲ್ಲೇನು ಕಲ್ಮಶ ಇಲ್ಲದೆ ನನ್ನ ಸೇವೆ ಮಾಡ್ತಿದ್ಯಾ, ನನ್ನಿಂದ ನಿನ್ನ ಆರೋಗ್ಯ ಹಾಳಾಗಬಾರ್ದು. ಕಳಪ, ನೀ ಇಲ್ಲಿಂದ ಹೊರಟೋಗು. ನೋಡಿ ಚಿಕ್ಕ ಯಜಮಾನ್ರೇ, ಈ HIV ಸೋಂಕು ಒಬ್ರಿಗೊಬ್ರಿಗೆ ಹರಡಕ್ಕಿಲ್ಲ. ಹಂಗೇನಾರು ಹರಡಂಗಿದ್ದಿದ್ರೆ ಈ ಹಾಸ್ಪಿಟ್ಲಲ್ಲಿ ನಿಮ್ಮನ್ನು ಮಡಿಕತ್ತಾ ಇರಲಿಲ್ಲ, ಯಾವ ಡಾಕ್ಟ್ರೂ ಬಂದು ನಿಮ್ಮನ್ನು ಮುಟ್ಟಿ ಟ್ರೀಟ್ಮೆಂಟ್ ಕೊಡ್ತಾ ಇರಲಿಲ್ಲ. ಅದೆಲ್ಲ ಏನೂ ಇಲ್ಲ, ನಾನು ಡಾಕ್ಟ್ರ್ ಹತ್ರ ಹೋಗಿ ಎಲ್ಲ ವಿಚಾರ ಮಾತಾಡ್ಕೊಂಡು ಬರ್ತೀನಿ. ನೀವೇನು ಯೋಚನೆ ಮಾಡಬೇಡಿ, ರೆಸ್ಟ್ ತಕ್ಕಳ್ಳಿ, ಹೋಗ್ಬಿಟ್ಟು ಬರ್ತೀನಿ. ಬೇಗ ಗೇಟ್ ತೆಗಿಬಾರ್ದಾ? ಚೆನ್ನಾಗಿದೆಯೇನೋ? ಅಲ್ಲ, ಡಿಸ್ಚಾರ್ಜ್ ಆಗ್ತೀನಿ ಅಂತ ಒಂದು ಮಾತು ಹೇಳಿದ್ರೆ ಕಾರ್ ಕಳಿಸಿರ್ಲಿವೇನೋ? ಅದು ಡ್ಯಾಡಿ. ಬನ್ರಿ ಈ ಕಡೆಗೆ, ನಿಮ್ಗೂ ಏಡ್ಸ್ ಗೀಡ್ಸ್ ಬಂದ್ಬಿಟ್ಟದ? ಎಂತ ಮಗನಗ್ ಜನ್ಮ ಕೊಟ್ಬಿಟ್ರಿ, ಇಂಥ ಪೇಷಂಟ್ ನ ಮನೆಯಲ್ಲಿ ಇಟ್ಕೊಂಡು ಏಡ್ಸ್ ವಂಶಸ್ಥರು ಅಂತ ಪಟ್ಟ ಬೇರೆ ತಗೋಬೇಕು. ಡಾಕ್ಟರ್ ಹೇಳಿಲ್ವೇನೆ ಇಂಥ ಪೇಷಂಟ್ಸ್ಗಳಿಗೆ ಒಳ್ಳೆ ಚಿಕಿತ್ಸೆ ಒಳ್ಳೆ ಆರೈಕೆಯಿಂದನೇ ನಾವು. ಸಾಕು, ಸುಮ್ಮನೆ ಇರಿ. ನೋಡ್ರಿ, ಅವನ್ನೇನಾದ್ರೂ ಒಳಗಡೆ ಬಿಟ್ರೆ ನಾನ್ ಮನೆ ಬಾಗಿಲಿಗೆ ನೇಡಾಕೊಂಡು ಸಾಯ್ತೀನಿ ಅಷ್ಟೇ. ಹಾಗಂತ ಅವನ ಮನೆಯಿಂದ ಆಚೆ ಕಳಿಸ್ಬಿಡಕ್ಕಾಗತ್ತಾ? ಅವನ ಜೀವನಕ್ಕೆ ಅಂತ ಒಂದು ವ್ಯವಸ್ಥೆ ಮಾಡೋದು ಬೇಡವಾ? ಇಂಥ ಏಡ್ಸ್ ಪೇಷಂಟ್ಗೆ ಏನ್ರಿ ವ್ಯವಸ್ಥೆ ಮಾಡೋಕ್ಕಾಗತ್ತೆ? ಚಟ್ಟ ಒಂದು ರೆಡಿ ಮಾಡ್ಬೋದು ಅಷ್ಟೇ. ಏ ಹೋಗೋ, ಹೋಗಿ ಔಟ್ ಹೌಸ್ನಲ್ಲಿರೋಗು, ಚಾಪೇನು ತಟ್ಟೆನು ಕಳಿಸ್ಕೊಡ್ತೀನಿ, ಸಾಯೋ ತನಕ ಅಲ್ಲಿರುವಂತೆ. ಏನೇ 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 ಇಲ್ಲ ರೀ, ನಾನು ಹೇಳ್ತಿರೋದೆಲ್ಲ ಸರಿಯಾಗಿ ಇದೆ. ನಾಳೆ ದಿನ ಕಂಡವರು ಮಲ್ತಾಯಿ ಮಲ್ಮಗನ್ಗೆ ಒಂದು ತುತ್ತು ಅನ್ನನು ಹಾಕ್ತೆ ಸಾಯಿಸ್ಬಿಟ್ಲು ಅಂತ ಪಟ್ಟ ಕಟ್ಬಾರ್ದು ನೋಡಿ. ಅದಕ್ಕೆ ನೋಡಿದ್ಯಾ ಕಳಪ್ಪ?
ಲೇ ರೀಸಸ್ ಮಾಡೋದು ಬೇಡ ಕಣ್ರ. ಯಾಕೋ ರೀಸಸ್ ಅರ್ಜೆಂಟ್ ಆಯ್ತು ಅಂದಲ್ಲೋ. ಏಡ್ಸ್ ಪೇಷಂಟ್ ರೀಸಸ್ ಮಾಡ್ರ ಕಡೆ ನಾವು ಮಾಡೋದ? ಏಡ್ಸ್ ಪೇಷಂಟಾ? ಓ ಪಾಪ ನಡೀರ. ಅಯ್ಯಯ್ಯೋ, ಹೋದಿಯ ಪಿಶಾಚಿ ಅಂದ್ರೆ ಬಂದೆ ಗವಾಕ್ಷಿಲಿ ಅಂತ ಈ ಏಡ್ಸ್ ಪೇಷಂಟ್ ಇಲ್ಲಿಗೂ ಬಂದ್ಬಿಟ್ನಲ್ರೋ. ಹತ್ರೋ ಬೇಗ, ಹಲೋ ಹತ್ತಲೋ ಮೇಲೆ ಬಾತ್ರೂಮಲ್ಲಿ ಹೋಗಿ ಡೆಟ್ಟಲ್ ಹಾಕೊಂಡು ಸ್ನಾನ ಮಾಡ್ತಾಳ್ರಿ. ಎಲ್ಲ ನಮಗೂ ಬಂದ್ಬಿಟ್ಟಿತ್ತು. ರೇ ಮ್ಯಾನೇಜರ್ ನೋಡ್ರಿ, ಅಲ್ಲಿ ಇಂಥ ಪಬ್ಲಿಕ್ ಪ್ಲೇಸಲ್ಲಿ ಒಬ್ಬ ಏಡ್ಸ್ ಪೇಷಂಟ್ನ ಈಜಾಡೋದಕ್ಕೆ ಬಿಟ್ಟರೆ ನಮ್ಮಂಥವ್ರ ಗತಿ ಏನ್ರಿ? ನಾವೇನು ಇರಬೇಕು ಬೇಡವಾ? ಸ್ವಲ್ಪ ಡಿಸಿಪ್ಲಿನ್ ಕ್ಲೀನ್ನೆಸ್ ಮೇಂಟೈನ್ ಮಾಡೋದು ಬೇಡದೇನ್ರಿ. ನೋಡ್ರಿ ಅಲ್ಲಿ ಅವನ್ನ ಎಬ್ರಿಸಿ ಕಳಿಸ್ರೆ. ನೋಡ್ರಿ ಇನ್ನೂ ಸ್ವಿಮ್ ಮಾಡ್ತಾ ಇದ್ದಾನೆ. ದುಡ್ಡಿನ ಆಸೆಗೋಸ್ಕರ ಇಂಥ ಕಚಡ ಜನಗಳ ಒಳಗಡೆ ಸೇರಿಸಿದ್ರೆ ನಮ್ಮಂಥ ಹೆಲ್ತಿ ಪರ್ಸನ್ಸ್ ಗತಿ ಏನು? ಸಾರಿ ಸರ್, ಈ ವಿಷಯ ನಮಗೆ ಗೊತ್ತಿರಲಿಲ್ಲ. ಬಿ ಕೂಲ್. ಮಿಸ್ಟರ್ ರಾಕೇಶ್ ಸ್ವಲ್ಪ ಬರ್ತೀರಾ? ಕಮಯ್ಯ, ಏನ್ರಿ ನಿಮಗೆ ಕಾಮನ್ ಸೆನ್ಸ್ ಇದೆಯೇನ್ರಿ? ಏಡ್ಸ್ ಪೇಷಂಟ್ ಅಂತ ಗೊತ್ತಿದ್ದು ನೀವು ಕ್ಲಬ್ಗೆ ಈಜಾಡೋದಕ್ಕೆ ಬಂದಿದ್ದಿರಲ್ಲ, ಬಾಕಿ ಮೆಂಬರ್ಸ್ ನಾವು ಏನಂತ ಆನ್ಸರ್ ಮಾಡಬೇಕು? ಮಿಸ್ಟರ್ ಕುಮಾರ್, ವಿಲ್ ಯು ಆಲ್ ಶಟ್ ಅಪ್ ಪ್ಲೀಸ್. ನೀವೆಲ್ಲ ಎಜುಕೇಟೆಡ್ಸ್ ಆಗಿದ್ದು ಸ್ವಲ್ಪನಾದರೂ ಬುದ್ಧಿ ಬೇಡ ನಿಮಗೆ? ಡಾಕ್ಟರ್ ಅದು ಸಾಕು, ಸುಮ್ಮನೆ ಇರ್ರಿ. ರಾಕೇಶ್ಗೆ ಏಡ್ಸ್ ಆಗಿದೆ ಅಂತ ತಾನೇ ನಿಮ್ಮ ಭಾವನೆ ಅಲ್ರಿ? ಹೆಚ್ ಐ ವಿ ಸೋಂಕು ತಗಲಿದ ತಕ್ಷಣ ಆ ವ್ಯಕ್ತಿನ ಏಡ್ಸ್ ಪೇಷಂಟ್ ಅಂತ ಕನ್ಸಿಡರ್ ಮಾಡಬೇಕು ಅಂತ ಯಾರೇ ನಿಮ್ಗೆ ಹೇಳಿದ್ದು? ಅಲ್ರಿ, ನಮ್ಮ ಸರ್ಕಾರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಹೆಚ್ ಐ ವಿ ಹಾಗೂ ಏಡ್ಸ್ ಬಗ್ಗೆ ಇಷ್ಟೆಲ್ಲ ಪ್ರಚಾರ ಕೊಡ್ತಿದ್ರು, ನಿಮಗೆಲ್ಲ ಇನ್ನೂ ತಿಳುವಳಿಕೆ ಬಂದಿಲ್ವಲ್ಲ. ಅನ್ಫಾರ್ಚುನೇಟ್. ಬರೀ ಚುಂಬನದಿಂದ, ಸ್ಪರ್ಶದಿಂದ ಹೆಚ್ ಐ ವಿ ಸೋಂಕಿರೋರು ಉಪಯೋಗಿಸಿರೋ ಶೌಚಾಲಯಗಳನ್ನು ನಾವು ಉಪಯೋಗಿಸೋದ್ರಿಂದ, ಅಥವಾ ಅವ್ರ ಜೊತೆ ಹೀಗೆ ಈಜಾಡೋದ್ರಿಂದ, ಅವ್ರ ಜೊತೆ ಕೂತ್ಕೊಂಡು ಊಟ ಮಾಡೋದ್ರಿಂದ, ಅವ್ರು ಕುಡಿದಿರೋ ನೀರನ್ನು ನಾವು ಕುಡಿಯೋದ್ರಿಂದ ಹೆಚ್ ಐ ವಿ ಸೋಂಕು ಬರೋದಿಲ್ಲ. ಇಂತಹ ರೋಗಿಗಳಿಗೆ ಸಮಾಜದಲ್ಲಿ ನೆಮ್ಮದಿಯಾಗಿ ಬದುಕೋದಕ್ಕೆ ಅವಕಾಶ ಮಾಡಿಕೊಡಿ. ನೀವು ಬದುಕಿ, ಅವರನ್ನು ಬದುಕಲು ಬಿಡಿ. ನಾವು ಡಾಕ್ಟರ್ಸ್ ಆದವರು ಅವ್ರನ್ನ ಮುಟ್ಟಿ ಟ್ರೀಟ್ಮೆಂಟ್ ಕೊಡೋದಿಲ್ವಾ? ಅವ್ರು ಉಸಿರಾಡೋ ಗಾಳಿನೇ ನಾವು ಉಸಿರಾಡೋದಿಲ್ವಾ? ನಿಮ್ಮ ಹಾಗೆ ನಾವು ಅಸಹ್ಯ ಪಟ್ಕೊಂಡ್ರೆ ಇಂಥವ್ರಿಗೆ ಟ್ರೀಟ್ಮೆಂಟ್ ಕೊಡೋರು ಯಾರು? ಹಾಂ, ನೀವೆಲ್ಲ ಹೀಗೆ ಇವ್ರನ್ನ ಅವಮಾನ ಮಾಡ್ತಿದ್ರೆ ಅವರು ಅದೇ ಕೊರಗಿನಲ್ಲೇ ಸಾಯ್ತಾರೆ. ಅದು ಬಿಟ್ಟು ಅವ್ರ ಸುತ್ತಮುತ್ತ ಇರೋ ನೀವು ಅವರಿಗೆ ಬದುಕೋದಕ್ಕೆ ಬೆಂಬಲ ಕೊಟ್ಟಷ್ಟು ಅವ್ರಿಗೆ ಬದುಕಿನಲ್ಲಿ ಆಸಕ್ತಿ ಜಾಸ್ತಿಯಾಗಿ ಅವರ ಆಯಸ್ಸು ಇನ್ನೂ ಜಾಸ್ತಿ ಆಗುತ್ತೆ. ಮೈಂಡ್ ಇಟ್. ಮಿಸ್ಟರ್ ರಾಕೇಶ್, ಡಾಕ್ಟರ್, ನೀವು ಇಂಥ ಇನ್ಸಿಡೆಂಟ್ಸ್ಗೆಲ್ಲ ತಲೆ ಕೆಡಿಸ್ಕೋಬೇಡಿ. ಒಳ್ಳೆ ಪೌಷ್ಟಿಕ ಆಹಾರ, ಚೆನ್ನಾಗಿ ಎಕ್ಸಸೈಸ್ ಮಾಡೋದ್ರಿಂದ, ಒಳ್ಳೆ ರೆಸ್ಟ್ ತೊಗೊಳ್ಳೋದ್ರಿಂದ ನೀವು ಇವರಿಗಿಂತ ಆರೋಗ್ಯವಂತರಾಗಿರಬಹುದು. ಓಕೆ, ಡೋಂಟ್ ವರಿ, ಪ್ಲೀಸ್ ಕಮ್. ನಿಮ್ಗೆ ಇಷ್ಟ ಇಲ್ವಾ ಅಂತ ತಪ್ಪು ನಾನೇನ್ ಮಾಡಿದ್ದೀನಿ? ನೀನೇನ್ ತಪ್ಪು ಮಾಡಿದ್ಯಾ ಅಂತ ನಿನಗೂ ಗೊತ್ತು, ನಿನ್ ಮನಸ್ಸಾಕ್ಷಿಗೂ ಗೊತ್ತು. ನಿಮ್ ಮನಸ್ಸಾಕ್ಷಿನ ಒಂದ್ಸತಿ ಕೇಳ್ಕೊಳ್ಳಿ. ಆಶಾ ಯಾರು ಅವಳು ಗುಣ ನಡತೆ ಎಂಥದ್ದು ಅಂತ. ನಿಮ್ ಚಿಕ್ಕಮ್ಮ ಹೇಳ್ದಾಗೆ ನೀವು ರಾಧಾನ ಹುಡುಗಿನ ಮದುವೆಯಾಗಿ ಸುಖವಾಗಿದ್ದಿದ್ರೆ ನಾನು ನಿಮ್ ಜೀವನದಲ್ಲಿ ಪ್ರವೇಶನೇ ಮಾಡ್ತಿರ್ಲಿಲ್ಲ. ಕಾಳಪ್ನವ್ರು ಸಿಕ್ಕಿ ವಿಷಯ ಹೇಳಿ ನನ್ನನ್ನು ಇಲ್ಲಿ ಕರೆಸಿದ್ರು. ನಾನ್ ನಿಮ್ ಹೆಂಡತಿಯಾಗಿ ಮಾಡ್ಬೇಕಾದ ಕರ್ತವ್ಯ ತುಂಬಾ ಇದೆ ಅಂತಾನೆ ನಾನ್ ಬಂದಿರೋದು. ನೀವು ಸೆಮಿನಾರ್ ಇದೆ ಅಂತ ಬಾಂಬೆಗೆ ಹೋದ್ಮೇಲೆ ನಾನು ನಿಮ್ಮ ಮನೆಗೆ ಫೋನ್ ಮಾಡ್ತಿದ್ದಾಗ ನಿಮ್ಮ ಚಿಕ್ಕಮ್ಮ ನನ್ನ ವಾಯ್ಸ್ ಕೇಳಿ ಫೋನ್ ಲೈನೇ ಕಟ್ ಮಾಡ್ತಿದ್ರು. ನಿಮ್ಮ ಮೊಬೈಲಿಗೆ ಟ್ರೈ ಮಾಡಿದಾಗ ಸ್ವಿಚ್ ಆಫ್ ಅಂತ ಬರ್ತಿತ್ತು. ಫ್ಲೈಟಲ್ಲಿ ಬರ್ತಾ ನನ್ನ ಮೊಬೈಲ್ ಕಳೆದೋಯ್ತು. ನಿಮ್ಮನ್ನ ಫ್ಯಾಕ್ಟ್ರಿಲಿ ಮೀಟ್ ಮಾಡೋಣ ಅನ್ಕೊಂಡಿದ್ದೆ. ನಿಮ್ಮ ಚಿಕ್ಕಮ್ಮ ಅಷ್ಟರಲ್ಲಿ ಹಾಸ್ಟೆಲ್ಗೂ ಬಂದಿದ್ರು. ನೋಡು ಆಶಾ,
ನನ್ನ ಮಗನಿಗೆ ರಾಧಾ ಅನ್ನೋ ಹುಡುಗಿ ಜೊತೆ ನಮ್ಮ ಅಂತಸ್ತು ಗೌರವಕ್ಕೆ ತಕ್ಕ ಹಾಗೆ ಮದುವೆ ಫಿಕ್ಸ್ ಮಾಡಿದೀವಿ. ಅಲ್ಲೇನಾದರೂ ಬಂದು ಗಲಾಟೆ ಗಿಲಾಟೆ ಮಾಡಿದ್ರೆ ನಾನು ನಮ್ಮ ಯಜಮಾನರು ಛತ್ರದಲ್ಲೇ ನೇಣು ಹಾಕೊಂಡು ಸತ್ತೋಗ್ತೀವಿ. ನನ್ನ ಅಣ್ಣನ ಸಮಾನದಲ್ಲಿ ವೆಂಕಯ್ಯ ನನ್ನ ಜೊತೆ ಇದ್ರು. ಆವತ್ತು ನಾನಿದ್ದ ಪರಿಸ್ಥಿತಿಲಿ ಏನಾಗ್ತಿದ್ನೋ ಏನೋ, SS ಗಾರ್ಮೆಂಟಲ್ಲಿ ಡಿಸೈನರ್ ಆಗಿ ಜಾಯ್ನ್ ಆದೆ. ಸ್ಪೆಷಲ್ ಟ್ರೈನಿಂಗ್ ಅಂತ ಬಾಂಬೆಗೆ ಕಳಿಸಿದ್ರು. ಮೊನ್ನೆ ತಾನೇ ಬಂದೆ. ನಮ್ಮ ಚಿಕ್ಕಮ್ಮ ಹೇಳಿದ ಮಾತನ್ನ ನಂಬಿ ನಾನು ನಿನ್ನ ತಪ್ಪು ತಿಳ್ಕೊಂಡೆ. ಐ ಆಮ್ ಸಾರಿ. ಯಾಕೆ ಹೀಗೆ ಮಾಡಿದೆ ಅಂತ ಕೇಳಕ್ಕೆ ನಾನು ಕಾಳಪ್ಪ ನೀನು ತುಂಬ ಹುಡುಕಿದ್ವಿ. ನಂದುರಾದೃಷ್ಟ ನೀನು ಸಿಗಲಿಲ್ಲ. ಹೋಗ್ಲಿ ಬಿಡಿ, ನಮ್ಮ ಹಣೆ ಬರಹದಲ್ಲಿ ಏನು ನಡಿಬೇಕು ಅಂತಿತ್ತು ಅದು ನಡೀತು. ನಾನೀಗ 3 ತಿಂಗಳ ಗರ್ಭಿಣಿ. ಆಶಾ, ನೋ ನೋ ಆಶಾ ನೋ, ನಾನು ನಿನ್ನ ಮುಟ್ಬಾರ್ದು. ನಿನ್ನಂಥ ದೇವತೆ ನಾನು ತಪ್ಪು ತಿಳ್ಕೊಂಡೆ, ಅದಕ್ಕೆ ತಕ್ಕ ಶಿಕ್ಷೆ ಆ ದೇವ್ರು ನನಗೆ ಕೊಟ್ಟ. ರಾಕೇಶ್, ನಡೆದ ಕಥೆ ನಾನು ನೆನೆಸ್ಕೊಂಡು ದುಃಖ ಪಡೋದಕ್ಕಿಂತ ನಮ್ಮ ಜೀವನನ ಹೇಗೆ ರೂಪಿಸ್ಕೊಳ್ಬೇಕು ಅನ್ನೋದು ಮುಖ್ಯ. ಹೌದು ಆಶಾ, ನಡಿ. ಇದೇ ಆಶಾ ತಾನೇ ನಾನು ಗಂಡ್ಸಲ್ಲ ಅಂತ ಹೇಳಿ ಕೆಲ್ಸದನ್ ಜೊತೆ ಓಡೋಗಿದ್ದಿದ್ದು. ಅಲ್ಲ ಚಿಕ್ಕಮ್ಮ, ನಿಮ್ಮ ಆಸೆ ವಿರುದ್ಧವಾಗಿ ಆಶಾ ನನ್ನ ಮದುವೆ ಆಗಿದೆ ದೊಡ್ಡ ತಪ್ಪಾಗೋಯ್ತಾ? ನಿಮ್ಗೇನ್ ಕಡಿಮೆ ಆಗಿದೆ? ಇರೋ ಆಸ್ತಿನೇ ತಿಂದು ಕರಗಿಸಕ್ಕಾಗ್ತಿಲ್ಲ ಅಂತಾದ್ರಲ್ಲಿ ಆ ಜುಜುಬಿ ವರದಕ್ಷಿಣೆ ಹಣ ತಗೊಂಡು ಏನ್ ಸಾಧಿಸ್ತಿದ್ರಿ? ಆಸ್ತಿ ಇರೋ ಗಂಡಿನ ಮನೆಯವರು ಯಾಕೆ ಶ್ರೀಮಂತರ ಹೆಣ್ಮಕ್ಳನ್ನೇ ಬಯಸ್ತೀರಾ? ಅದರ ಬದಲಾಗಿ ಬಡವರ ಜೊತೆ ಸಂಬಂಧ ಬೆಳೆಸಿದ್ರೆ ಅವ್ರ ಬಡತನನೂ ಹೋಗುತ್ತೆ, ಅವ್ರ ಜೀವನಕ್ಕೊಂದು ದಾರಿನೂ ಆಗತ್ತೆ. ಅತ್ತೆ, ನೀವು ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿನ ಮೇಲೆ ಅನೈತಿಕ ಸಂಬಂಧ ಇದೆ ಅಂತ ಅಪೋದ ಹೊರಿಸಿದ್ರಲ್ಲ, ಇದು ಸರಿನಾ? ಇವ್ರಿಗೆ HIV ಇದೇನೋ ಒಂದೇ ಒಂದು ಕಾರಣಕ್ಕೆ ಅಸಹ್ಯ ಪಟ್ಕೊಂಡು ಆಚೆ ಇಟ್ಟಿದ್ದೀರಲ್ಲ. ಅದೇ ರೀತಿ ಡಾಕ್ಟರ್ಗಳು ಸಹ ಅಸಹ್ಯ ಪಟ್ಕೊಂಡು ಟ್ರೀಟ್ಮೆಂಟ್ ಕೊಡದೆ ಹೋದ್ರೆ ಇಂಥವ್ರ ಪರಿಸ್ಥಿತಿ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ದೀರಾ? ಈ ಆಸ್ತಿಯಿಂದ ತಾನೆ ನಮ್ಮಿಬ್ಬರ ಜೀವನದಲ್ಲಿ ಬಿರುಕು ಬಂದಿದ್ದು. ಆಶಾ ಈ ಮನ್ಲಿದ್ಲು ಅಂತ ತಾನೆ ನಿಮ್ಮ ಹೊಟ್ಟೆ ಉರಿತಿದ್ದು. ಈ ಆಸ್ತಿ ಅಂತಸ್ತು ನಮ್ಗೆ ಯಾವುದೂ ಬೇಡ. ನನ್ನ ಕಾಲ್ ಮೇಲೆ ನಿಂತ್ಕೊಳ್ಳೋಷ್ಟು ಬುದ್ಧಿ ಶಕ್ತಿ ಕೊಟ್ಟಿದ್ದೀರಾ, ಅಷ್ಟು ಸಾಕು. ನಾನು ಆಶಾ ಸುಖವಾಗಿ ಜೀವನ ಮಾಡ್ಕೋತೀವಿ. ನಡಿ ಆಶಾ. ನೀನು ಚಿಕ್ಕ ವಯಸ್ಸಲ್ಲೇ ನಿಮ್ಮ ತಂದೆ ತಾಯಿನ ಕಳ್ಕೊಂಡೆ, ಅನಾಥಲಾಗಿ ಕಷ್ಟಪಟ್ಟು ಬೆಳೆದೆ. ಆಮೇಲೆ ನನ್ನಂಥ ಪಾಪಿನ ಮದುವೆ ಆಗಿ ದಾಂಪತ್ಯ ಜೀವನದಲ್ಲೂ ಸುಖ ಕಾಣಲಿಲ್ಲ. ಹಣೆ ಬರಹ ಅನ್ನೋದೊಂದಿದೆಯಲ್ಲ, ಅದರಿಂದ ಯಾರೂ ತಪ್ಪಿಸ್ಕೊಳಕ್ಕಾಗೋದಿಲ್ಲ. ಹೆಣ್ಣು ತಾಳ್ಮೆಯ ಸ್ವರೂಪ ಅಂತಾರೆ, ನಿನ್ನ ವಿಷಯದಲ್ಲಿ ಅದು 100% ಕರೆಕ್ಟ್. ನನಗೆ HIV ಇದೆ ಅಂತ ಗೊತ್ತಿದ್ದು ನಿಂಗೊಂಚೂರು ಅಸಹ್ಯ ಆಗಲ್ವಾ? ನನಗೂ HIV ಇದ್ದಿದ್ರೆ ನನ್ನನ್ನು ದೂರ ತರ್ತಿದ್ರಾ? ಪ್ಲೀಸ್ ಆಶಾ, ಹಾಗೆಲ್ಲ ಮಾತಾಡಬೇಡ, ನಾನು ಅನುಭವಿಸ್ತಿರೋದೇ ಸಾಕು. ನೋಡಿ, ನಾನು ಈ ವಿಚಾರದ ಬಗ್ಗೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿದ್ದೀನಿ, ಅಲ್ಲಿರೋ ಪೇಪರ್ ಸಹ ಓದಿದ್ದೀನಿ.
ಹೆಚ್ಐವಿ ಸೋಂಕಿರೋರು ಆರೋಗ್ಯವಾಗಿ 10 ವರ್ಷದಿಂದ ಬದುಕಿದಾರಂತೆ. ಅವ್ರಿಗೆ ಹುಟ್ಟಿದ ಮಕ್ಕಳಿಗೂ ಕೂಡ ಹೆಚ್ಐವಿ ಇಲ್ವಂತೆ. ನನಗೂ ಹೆಚ್ಐವಿ ಟೆಸ್ಟ್ ಮಾಡಿಸ್ಕೊಳಿ ಅಂತ ಡಾಕ್ಟರ್ ಹೇಳಿದ್ರು. ಯಾಕಂತೆ? ಹೇ, ಇಟ್ಸ್ ಜಸ್ಟ್ ಫಾರ್ ರೊಟೀನ್ ಚೆಕಪ್ ಅಷ್ಟೇ. ನೀವೇನು ಯೋಚನೆ ಮಾಡಬೇಡಿ, ಬನ್ನಿ ಮಲ್ಕೊಳ್ಳಿ. ಆಶಾ, ವಿಕ್ಟೋರಿಯಾ ಹಾಸ್ಪಿಟಲ್ಗೆ ಯಾಕೆ ಕರ್ಕೊಂಬಂದೆ? ಬರೀ 10 ರೂಪಾಯಿಗೆ ಹೆಚ್ಐವಿ ಟೆಸ್ಟ್ನ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮಾತ್ರ ಮಾಡ್ತಾರಂತೆ, ಅದಕ್ಕೆ ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಹೋಗಿ ಅಂತ ಡಾಕ್ಟರ್ ಹೇಳಿದ್ರು. ನಡಿ ಹೋಗೋಣ. ಗುಡ್ ಮಾರ್ನಿಂಗ್ ಡಾಕ್ಟರ್. ಆಶಾ ಅವರೇ, ನಿಮಗೂ ಹೆಚ್ಐವಿ ಸೋಂಕು ತಗಲಿದೆ ಅಂತ ರಿಪೋರ್ಟ್ ಬಂದಿದೆ. ಹಾಗಂತ ನೀವೇನು ಹೆದರಬೇಕಾಗಿಲ್ಲ. ನೋಡಿ, ಒಳ್ಳೆ ಟ್ರೀಟ್ಮೆಂಟ್ನಿಂದ ಈಗ ರಾಕೇಶ್ ಎಷ್ಟು ಆರೋಗ್ಯವಾಗಿದ್ದಾರೆ. ಅಟ್ ದ ಸೇಮ್ ಟೈಮ್, ನೀವು ಹುಟ್ಟೋ ಮಗು ಬಗ್ಗೆ ಯೋಚನೆ ಮಾಡಬೇಡಿ. ಈಗ ಸಿಗ್ತಾ ಇರೋ ಮೆಡಿಸಿನ್ಸು, ಒಳ್ಳೊಳ್ಳೆ ಟ್ರೀಟ್ಮೆಂಟಿಂದ ತಾಯಿ ತಂದೆ ಇಬ್ಬರಿಗೂ ಹೆಚ್ಐವಿ ಸೋಂಕು ತಗಲಿದ್ರೂ ಹುಟ್ಟೋ ಮಗುಗೆ ಹೆಚ್ಐವಿ ಸೋಂಕು ತಗಲದೆ ಇರೋ ಹಾಗೆ ಪ್ರಿವೆಂಟ್ ಮಾಡಬಹುದು. ಆದರೆ ನಿಮಗೆ ನನಗೇನೂ ಆಗಿಲ್ಲ, ನಾನು ಆರೋಗ್ಯವಾಗಿದ್ದೀನಿ ಅನ್ನೋ ಆತ್ಮವಿಶ್ವಾಸ ಇರಬೇಕು. ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ನೋಡಿ ಆಶಾ ಅವರೇ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಮುಂಚೆ ಯಾವುದೇ ಮಗುಗೆ ಹೆಚ್ಐವಿ ಸೋಂಕು ತಗಲಿದೆಯೋ ಇಲ್ವೋ ಅಂತ ತಿಳ್ಕೊಳ್ಳೋದಕ್ಕೆ ಮಗು ಹುಟ್ಟಿದ ನಂತರ 18 ತಿಂಗಳು ಕಾಯಬೇಕಾಗಿತ್ತು. ಆದರೆ ಈಗ ಬರೀ 5,000 ರೂಪಾಯಿ ಖರ್ಚು ಮಾಡಿದ್ರೆ P24 ಟೆಸ್ಟ್ ಮಾಡಿಸ್ಬಹುದು. ಆ ಟೆಸ್ಟ್ ಮಾಡಿಸಿದ್ರೆ ಮಗು ಹುಟ್ಟಿದ 8 ದಿನಗಳ ಒಳಗೇನೆ ಮಗುಗೆ ಹೆಚ್ಐವಿ ಸೋಂಕು ತಗಲಿದೆಯೋ ಇಲ್ವೋ ಅಂತ ತಿಳ್ಕೊಳ್ಳೋ ಸಾಧ್ಯತೆ ಇದೆ. ಓಕೆ, ಡೋಂಟ್ ವರಿ, ನಾನು ಕೆಲವೊಂದು ಮೆಡಿಸಿನ್ಸ್ ಬರ್ಕೊಡ್ತೀನಿ, ಅದನ್ನು ನೀವು ಕಂಟಿನ್ಯೂಸ್ ಆಗಿ ತಗೊಳ್ಳಿ. ಓಕೆ ಡಾಕ್ಟರ್. ತಗೊಳ್ಳಿ, ರೆಗ್ಯುಲರ್ ಆಗಿ ತಗೋಬೇಕು. ಥ್ಯಾಂಕ್ ಯು ಡಾಕ್ಟರ್. ಥ್ಯಾಂಕ್ ಯು ಡಾಕ್ಟರ್. ಆಪರೇಷನ್ ರೆಡಿ ಮಾಡಿ. ಎಸ್ ಡಾಕ್ಟರ್. ರಾಕೇಶ್, ಅರ್ಜೆಂಟಾಗಿ 4 ಬಾಟ್ಲು ಓ ನೆಗೆಟಿವ್ ಬ್ಲಡ್ ಬೇಕು. ಡೋನರ್ಸ್ ಆದರೆ ತುಂಬ ಒಳ್ಳೆಯದು, ದಯವಿಟ್ಟು ಬೇಗ ಅರೇಂಜ್ ಮಾಡಿ. ಓಕೆ ಸರಿ. ಚಿಕ್ಕ ಯಜಮಾನ್ರೆ, ಯೋಚನೆ ಮಾಡೋ ಸಮಯ ಅಲ್ಲ, ಬೇಗ ಬನ್ನಿ ಬನ್ನಿ ನೀವು ಬೇಗ. ನಡಿ. ಫೋನ ಯಾರಿದು? ಓ, ಇವಂದ ಅಯ್ಯೋ, ಮತ್ತೆ ಮಾಡ್ತಾನೆ. ಏನಾದ್ರೂ ಮಾಡ್ಕೊಳ್ಳಿ. ಯಾರ್ದೆ ಫೋನು? ಅಯ್ಯ, ನನಗೇನ್ರಿ ಗೊತ್ತು, ತಗೊಳ್ಳೋಷ್ಟ್ರಲ್ಲಿ ಕಟ್ ಆಯ್ತು, ನೋಡ್ಕೊಳ್ಳಿ ಯಾರ್ದು ಅಂತ. ನಾನೇನು ಕೇಳ್ತೀನಿ? ಅಯ್ಯ,
ಫೋನೆ ಆಫ್ ಮಾಡಿಬಿಟ್ಟಿದ್ದಾಳೆ. ರಾಕೇಶ್ ಅರ್ಜೆಂಟ್ ಆಗಿ ಮೆಡಿಸಿನ್ಸ್ ಬೇಕು, ತಗೊಂಬನ್ನಿ ಬೇಗ. ಕಳಪ ಕೊಡಿ, ನಾ ತರ್ತೀನಿ. ಅರೆ ರಾಕೇಶನ್ ಫೋನ್ ನಂಬರು, ಎಷ್ಟು ದಿವಸ ಆದ್ಮೇಲೆ ಯಾಕೆ ಫೋನ್ ಮಾಡಿದ್ದ? ಡ್ಯಾಡಿ, ನಾನು ರಾಕೇಶ್ ಮಾತಾಡ್ತಿರೋದು. ಡ್ಯಾಡಿ? ಹಾ ಗೊತ್ತು ಹೇಳಪ್ಪ. ಆಶಾ ಮೆಟ್ಲಿಂದ ಜಾರು ಬಿದ್ದು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದೀನಿ. ಹೌದಾ, ಅವಳಿಗೇನು ತೊಂದರೆ ಇಲ್ಲ ತಾನೆ? ಇನ್ನೂ 12 hours ಏನೂ ಹೇಳೋಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಆಶಾ ಬ್ಲಡ್ ಗ್ರೂಪ್ ಓ ನೆಗೆಟಿವ್, ಅರ್ಜೆಂಟಾಗಿ 4 bottles ಬ್ಲಡ್ ಬೇಕು ಅಂತ ಹೇಳಿದ್ದಾರೆ. ಡ್ಯಾಡಿ, ನನಗೆ ನನ್ನವರು ಅಂತ ನಿಮ್ಮನ್ನ ಚಿಕ್ಕಮ್ಮನ ಬಿಟ್ಟರೆ ಬೇರೆ ಯಾರಿದ್ದಾರೆ? ನನಗೆ ದಿಕ್ಕೇ ತೋರಿಸ್ತಿಲ್ಲ ಡ್ಯಾಡಿ, ಅದಕ್ಕೆ ನಿಮಗೆ ಫೋನ್ ಮಾಡಿದೆ. ನೋಡು ರಾಕೇಶ್, ನೀನೇನು ಯೋಚನೆ ಮಾಡಬೇಡ, ಆದಷ್ಟು ಬೇಗನೆ ನಾನು ಅಲ್ಲಿಗೆ ಬರ್ತೀನಿ. ಓಕೆ ಓಕೆ. ಎಲ್ಲಿಗೆ ಹೊರಟ್ರಿ? ಮಗನ್ನ ಸೊಸೆನ ನೋಡಕ್ ಹೊರಟಿದ್ದೀನಿ. ಇಷ್ಟು ದಿನ ಇಲ್ದಿರೋ ಸಂಬಂಧ ಇದ್ದಕ್ಕಿದ್ದಾಗೆ ಎಲ್ಲಿಂದ ಬಂತು? ಕರಳಿನ ಸಂಬಂಧ, ನನ್ನ ರಕ್ತ ಸಂಬಂಧ. ರೀ, ನಿಮ್ ವೇದಂತ ಎಲ್ಲ ಬೇಕಾಗಿಲ್ಲ ರೀ, ನಾವುಗಳು ಯಾರು ಬೇಕಾಗಿಲ್ಲ. ಅವಳೇ ನನ್ಗೆ ಹೆಚ್ಚು ಅಂತ ಅವಳಿಂದ ಹೋದ್ನಲ್ಲ, ಮತ್ತೆ ಅವ್ರ ಸಂಬಂಧ ಬೇಕೇನ್ರಿ? ಬೇಕು. ನೀನ್ ಈ ವಿಷಯದಲ್ಲಿ ಹಠ ಮಾಡ್ಬೇಡ. ಆಶಾ ತುಂಬು ಗರ್ಭಿಣಿ, ಮೆಟ್ಲಿಂದ ಜಾರಿ ಬಿದ್ದು ಸಾವು ಬದುಕಿನ ಜೊತೆ ಹೋರಾಡ್ತಿದ್ದಾಳೆ. ಅಯ್ಯ, ಅವಳು ಸತ್ತು ಸುಡುಗಾಡ್ಗೋದ್ರೆ ನನಗೇನ್ರಿ ಆಗ್ಬೇಕಾಗಿ? ಸತ್ತ ಮೇಲೆ ಕೊಳ್ಳಿ ಇಡೋದಕ್ಕೆ ಒಬ್ಬ ಗಂಡು ಮಗು ಬೇಕು ಅಂತ ಪೂಜೆ ಪುನಸ್ಕಾರ ಮಾಡಿ ಮಕ್ಕಳನ್ನ ಪಡೀತಾರೆ. ನೀನೇನ್ ಪಾಪ ಮಾಡಿದ್ಯೋ, ನಿನಗೆ ಮಕ್ಕಳೇ ಆಗ್ಲಿಲ್ಲ. ನೋಡೆ, ರಾಕೇಶ ಫೋನ್ ಮಾಡಿದಾಗ್ಲೂ ಅವನೇನ್ ಹೇಳ್ದ ಗೊತ್ತೇನೆ? ಡ್ಯಾಡಿ, ನನಗೆ ನಿಮ್ಮನ್ನ ಚಿಕ್ಕಮ್ಮನ ಬಿಟ್ರೆ ಬೇರೆ ಯಾರಿದ್ದಾರೆ ಅಂತ ಕೇಳ್ದ. ಚೆನ್ನಾಗಿ ಅರ್ಥ ಮಾಡ್ಕೊಳೆ, ನೀನ್ ಹೆತ್ತು ಮಗನೇ ಆಗಿದ್ರು ನೀನ್ ಮಾಡಿರೋ ಕೆಲ್ಸಕ್ಕೆ ನೀನ್ ಮುಖ ನೋಡ್ತಿರ್ಲಿಲ್ಲ. ಅಷ್ಟೇ ಯಾಕೆ, ಆಸ್ತಿ ಪಾಲ್ ಕೇಳಿ ಬೀದಿ ರಂಪ ಮಾಡಿ ನಮ್ಮನ್ನ ಕೋರ್ಟ್ ಕಚೇರಿ ಅಂತ ಅಲಿಯಾಗಿ ಮಾಡ್ತಿದ್ದ? ಹೇಮ, ನೀನು ಮನುಷ್ಯಳಾಗಿರ್ತೀಯೋ ಅಥವಾ ಮೃಗವಾಗಿ ಬಾಳ್ತೀಯೋ ಅನ್ನೋದನ್ನ ನಿರ್ಧಾರ ಮಾಡ್ಕೋ. ಸಿಸ್ಟರ್, ಇಲ್ಲಿ ಆಶಾ. ಡ್ಯಾಡಿ, ಆಶಾ. ರಾಕೇಶ್ ಡ್ಯಾಡಿ, ಮಗನೇ ರಾಕೇಶ್. ಸಮಾಧಾನ ಡ್ಯಾಡಿ, ಸಮಾಧಾನ ಡ್ಯಾಡಿ. ರಾಕೇಶ, ರಾಕೇಶ, ನನ್ನ ಕ್ಷಮಸ್ತೇನು. ಚಿಕ್ಕಮ್ಮ, ನೀವು ದೊಡ್ಡವರು, ಅಷ್ಟೇ ಅಲ್ಲದೆ ನನ್ನ ತಾಯಿ ಸ್ಥಾನದಲ್ಲಿರೋರು, ನಿಮ್ಮನ್ನ ನಾನು ಕ್ಷಮಿಸದ. ಹಾಗೆಲ್ಲ ಮಾತಾಡಬೇಡಿ ಚಿಕ್ಕಮ್ಮ, ಪ್ಲೀಸ್. ರಾಕೇಶ, ನೀನೇನು ಯೋಚನೆ ಮಾಡಬೇಡ ಕಣ. ಆಶನ್ಗೆ ಬ್ಲಡ್ ಬೇಕಿತ್ತಲ್ಲ, ಅದಕ್ಕೆ ನಮ್ಮ ಲೇಡೀಸ್ ಕ್ಲಬ್ಬಿಂದ ಡೋನರ್ಸ್ ಕರ್ಕೊಂಬಂದಿದ್ದೀನಿ, ಅವ್ರು ಬ್ಲಡ್ ಕೊಡ್ತಿದ್ದಾರೆ. ನೀನು ಯೋಚನೆ ಮಾಡಬೇಡ ಕಣೋ, ನೀನೇನು ಟೆನ್ಷನ್ ತಗೋಬೇಡ ಕಣೋ. 4 bottles ಅಲ್ಲ, 10 bottles ಬ್ಲಡ್ ಬೇಕಂದ್ರೂ ನಾನು ಅರೇಂಜ್ ಮಾಡ್ತೀನಿ, ಸರಿನಾ? ಚಿಕ್ಕಮ್ಮ, ಥ್ಯಾಂಕ್ ಯು, ಥ್ಯಾಂಕ್ ಯು. ರಾಕೇಶ, ನೀನೇನು ಯೋಚನೆ ಮಾಡಬೇಡ ಕಂದ. ಒಳ್ಳೆಯವ್ರಿಗೆ ಆ ದೇವ್ರು ಯಾವತ್ತೂ ಕೈ ಬಿಡೋದಿಲ್ಲ. ದೇವ್ರ ದೊಡ್ಡವನು, ಆಶಾಗೆ ಹೆಣ್ಮಗು ಆಗಿದೆ. ಇನ್ನು 1/2 hour ವಾರ್ಡ್ ಶಿಫ್ಟ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಡಾಕ್ಟರ್.
ಕಂಗ್ರಾಚುಲೇಷನ್ ಮೈ ಸನ್. ಚಿಕ್ಕಮ್ಮ. ಹೇಮ ಅವರೆ, ನಾವು ಮಗು ಹುಟ್ಟಿ 8 ದಿವಸ ಆದ್ಮೇಲೆ P24 ಟೆಸ್ಟ್ ಮಾಡಿಸಿದ್ವಲ್ಲ, ಥ್ಯಾಂಕ್ ಗಾಡ್ ಮಗುಗೆ HIV ಸೋಂಕಿಲ್ಲ ಅನ್ನೋದು ಕನ್ಫರ್ಮ್ ಆಗಿದೆ. ಥ್ಯಾಂಕ್ ಯು ಡಾಕ್ಟ್ರೆ. ಥ್ಯಾಂಕ್ಸ್ ಡಾಕ್ಟ್ರೆ. ಡಾಕ್ಟ್ರೆ, ನಿಮ್ಮಿಂದ ನಮಗೊಂದು ಉಪಕಾರ ಆಗಬೇಕಾಗಿತ್ತು. ಖಂಡಿತ ಹೇಳಿ ಮೇಡಮ್, ಸಂಕೋಚ ಯಾಕೆ? ಅದು HIV ಸೋಂಕಿರೋರಿಗೆ ಹಾಗೂ ಏಡ್ಸ್ ರೋಗಿಗಳಿಗೆ ಯಾವ ಸಮಾಜ ತಿರಸ್ಕರಿಸುತ್ತೋ ಅಂತಹ ರೋಗಿಗಳಿಗೆ ನಾನೇ ಒಂದು ಹೊಸ ಸಮಾಜನ ಸೃಷ್ಟಿ ಮಾಡಬೇಕು ಅನ್ಕೊಂಡಿದ್ದೀನಿ. ನೀವು ಏನು ಹೇಳ್ತಿದ್ದೀರಾ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಅದು ನೀವು ಒಪ್ಕೊಳ್ಳೋದಾದ್ರೆ, ನಿಮ್ಮ ಮಾರ್ಗದರ್ಶನದಲ್ಲಿ ನನ್ನ ಸೊಸೆ ಮೊಮ್ಮಗಳ ಹೆಸರಿನಲ್ಲಿ ಆಶಾ ಜ್ಯೋತಿ ಫೌಂಡೇಶನ್ ಟ್ರಸ್ಟ್ ಅನ್ನೋದನ್ನ ನಾವು ಓಪನ್ ಮಾಡಬೇಕು ಅನ್ಕೊಂಡಿದ್ದೀನಿ. ಅಲ್ಲಿ HIV ಸೋಂಕಿರೋರಿಗೆ ಏಡ್ಸ್ ಪೇಷೆಂಟ್ಗಳಿಗೆ ಫ್ರೀ ಟ್ರೀಟ್ಮೆಂಟು ಕೊಡ್ತೀವಿ. ಯಾರಿಗೆ P24 ಹೊರಗಡೆ ಟೆಸ್ಟ್ ಮಾಡಿಸ್ಕೊಳಕ್ ಆಗೋದಿಲ್ವೋ ಅಂಥವ್ರಿಗೆ ನಮ್ಮ ಟ್ರಸ್ಟಿಂದನೇ ಧನ ಸಹಾಯನೂ ಮಾಡ್ತೀವಿ. ಅಷ್ಟೇ ಅಲ್ಲ, ಯಾವ ಏಡ್ಸ್ ರೋಗಿಗಳಿಗೆ ಆಧಾರ ಇರೋದಿಲ್ವೋ ಅಂಥವರು ನಮ್ಮ ಫ್ಯಾಕ್ಟ್ರಿನಲ್ಲೇ ದುಡಿದು ಸಂಪಾದನೆ ಮಾಡ್ಕೋಬೋದು. ಡಾಕ್ಟ್ರೆ, ಇದಕ್ಕೋಸ್ಕರ ನನ್ನ ತವ್ರ ಮನೆಯಿಂದ ತಂದಂಥ 50 ಲಕ್ಷ ರೂಪಾಯಿ ಆಸ್ತಿನ ಮುಡುಪಾಗಿಡ್ತಿದ್ದೀನಿ. ಇದಕ್ಕೆ ನೀವು ಮುಂದೆ ನಿಂತ್ಕೊಂಡು ಸಹಕಾರ ಕೊಡಬೇಕು. ತುಂಬ ಸಂತೋಷ. ನೀವು ಇಷ್ಟೊಂದು ಹಣನ ಇಂಥ ಒಳ್ಳೆ ಕೆಲಸಕ್ಕೆ ನಿಮ್ಮ ಟ್ರಸ್ಟ್ ಮುಖಾಂತರ ಡೊನೇಷನ್ ಆಗಿ ಕೊಡ್ತಾ ಇರೋವಾಗ, ನಾನು ಸಹಕಾರ ಅಷ್ಟೇ ಅಲ್ಲ, ಒಬ್ಬ ಡಾಕ್ಟ್ರಾಗಿ HIV ಸೋಂಕಿರೋರಿಗೆ ಈ ಏಡ್ಸ್ ಪೇಷಂಟ್ಸ್ ರಿಹ್ಯಾಬಿಲಿಟೇಷನ್ಗೋಸ್ಕರ ನನ್ನ ಜೀವನಾನೇ ಮುಡಿಪಾಗಿಡೋದಕ್ಕೂ ರೆಡಿಯಾಗಿದ್ದೇನೆ. ಥ್ಯಾಂಕ್ ಯು ಡಾಕ್ಟರ್. ಥ್ಯಾಂಕ್ ಯು, ಇಟ್ಸ್ ಮೈ ಪ್ಲೆಷರ್. ಹಲೋ ಡ್ಯಾಡಿಗೆ 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 ಈಗ ಬಾಬಾ.